ಈಗ ತಾನೇ ಹೇಳಿದರು ನಮ್ಮ ಬ್ರಿಗೇಡನ್ನು ಎರಡು ಸಾವಿರದ ಹದಿನಾಲ್ಕರಲ್ಲಿ ಶುರು ಮಾಡಿದ್ವಿ ಹದಿನಾಲ್ಕಲ್ಲ ಹದಿಮೂರಲ್ಲೇ ಶುರು ಮಾಡಿಬಿಟ್ಟಿದ್ವಿ ನರೇಂದ್ರ ಮೋದಿ ಪ್ರಧಾನಿ ಆಗಬೇಕು ಅಂತಾಗಿನ್ನೂ ಬಿ ಜೆ ಪಿಯವರು ನರೇಂದ್ರ ಮೋದಿಯವರನ್ನ ಕ್ಯಾಂಡಿಡೇಟ್ ಅಂತ ಅನೌನ್ಸು ಮಾಡಿರಲಿಲ್ಲ ಆಗಲೇ ಪ್ರಧಾನಿಯವರಾಗಬೇಕು ಅಂತ ನಾವು ನಮೋ ಬ್ರಿಗೇಡ್ ಕಟ್ಟಿದ್ವಿ ಒಬ್ಬರು ಪತ್ರಕರ್ತರು ಕೇಳಿದರು ಇನ್ನು ನರೇಂದ್ರ ಮೋದಿನ ಅನೌನ್ಸೇ ಮಾಡಲಿಲ್ಲ ನೀವು ಆಗಲೇ ನಮ್ಮೊಬ್ಬರಿಗೆ ಕಟ್ಟಿದ್ದೀರಲ್ಲ ಅಂತ ನಾನು ನಾವು ಹೇಳಿದ್ವಿ ಮೊದಲನೇ ಉದ್ದೇಶ ಅವರನ್ನು ಅನೌನ್ಸ್ ಮಾಡಿ ಅಂತ ಪ್ರೆಷರ್ ಹಾಕೋದು ಎರಡನೇದು ನರೇಂದ್ರ ಮೋದಿಯವರನ್ನ ಪ್ರಧಾನಿ ಮಾಡಿ ಅಂತ ಜನರಿಗೆ ಹೇಳೋದು ಇವೆರಡೂ ಕೆಲಸ ನಾವು ಮಾಡ್ತೀವಿ ಅಂತ ಕರ್ನಾಟಕದಲ್ಲಿ ಆ ವಿಚಾರದಲ್ಲಿ ತುಂಬ ನಮಗೆ ತೃಪ್ತಿ ಕೊಡುವ ಪ್ರಮಾಣದಲ್ಲಿ ನಾವು ಕೆಲಸ ಮಾಡಿದ್ದೀವಿ ಎರಡು ಸಾವಿರದ ಹದಿನೆಂಟರಲ್ಲಿ ನಮೋ ಬ್ರಿಗೇಡ್ ಮುಗಿದ ತಕ್ಷಣ ಆ ಸಂಘಟನೆ ವಿಸರ್ಜನೆ ಮಾಡಿ ಸಾಮಾಜಿಕ ಚಟುವಟಿಕೆಯಲ್ಲಿ ಪೂರ್ಣ ಪ್ರಮಾಣದಲ್ಲಿ ತೊಡಗಿಸಿಕೊಳ್ಳೋದು ಯಾಕೆಂದರೆ ಗೆಲ್ಲಿಸಿದ್ದು ನಾವೇ ಎನ್ನುವಂಥ ಅಹಂಕಾರ ತಲೆಗೇರಬಾರ್ದಲ್ಲ ಅಂತ ಹೀಗಾಗಿ ಎರಡು ಸಾವಿರದ ಹದಿನೆಂಟರಲ್ಲಿ ನಾವು ಟೀಮ್ ಮೋದಿ ಅಂತ ಕಟ್ಕೊಂಡ್ವಿ ಇಡೀ ರಾಜ್ಯಾದ್ಯಂತ ಮತ್ತೆ ಕೆಲಸ ಮಾಡಿದ್ವಿ ಒಂದು ಆರು ಏಳು ತಿಂಗಳ ಕಾಲ ಅದು ಆತಂಕದ ಸಂದರ್ಭ ಯಾಕೆ ಅಂದರೆ ಪಂಚರಾಜ್ಯಗಳ ಚುನಾವಣೆಯಲ್ಲಿ ಭರ್ಜರಿ ಸೋಲು ಕಂಡಿತ್ತು ಆಗ ಮೋದಿ ಪ್ರಧಾನಿ ಆಗೋದೇ ಕಷ್ಟ ಎಲ್ಲರೂ ಮಾತನಾಡೋ ಹೊತ್ತಿನಲ್ಲಿ ಮತ್ತೊಮ್ಮೆ ಕೆಲಸ ಮಾಡಬೇಕು ಅಂತ ಮಹಾಲಿಂಗೇಶ್ವರನ ಇಚ್ಛೆ ಇಪ್ಪತ್ತೈದು ಸ್ಥಾನ ಬಿ ಜೆ ಪಿಗೆ ಬಂತು ಈಗ ಮತ್ತೊಮ್ಮೆ ನಾವು ಶುರು ಮಾಡಿದ್ವಿ ಯಾಕೆ ಶುರು ಮಾಡಿದ್ವಿ ಈಗೆಲ್ಲರೂ ಹೇಳ್ತಾರೆ ಗೆಲ್ತಾರೆ ಅಂತ ಆದರೆ ಕರ್ನಾಟಕದಲ್ಲಿ ಅಸೆಂಬ್ಲಿ ಚುನಾವಣೆ ನಡೆದು ಬಿ ಜೆ ಪಿ ಸೋತು ಕಾಂಗ್ರೆಸ್ ಬಂದಾಗ ನೀವು ಕೇಳಬೇಕಿತ್ತು ನಾನು ಶಿವಮೊಗ್ಗದಲ್ಲಿ ಕೇಳಿದೆ ನಮೋ ಬ್ರಿಗೇಡ್ ಲಾಂಚ್ ಮಾಡಿದಾಗ ಎಷ್ಟು ಸೀಟ್ ಬರ್ಬೋದು ಕರ್ನಾಟಕದಲ್ಲಿ ಅಂದರೆ ಒಂದು ಎಂಟು ಬರ್ಬೋದು ಒಂದು ಹತ್ತು ಬರ್ಬೋದು ಅಂದರು ಹದಿನಾಲ್ಕು ಹದಿನೈದರ ಆಚೆ ಹೋಗ್ತಾನೆ ಇರಲಿಲ್ಲ ಆಗ ನಾವು ಡಿಸೈಡ್ ಮಾಡಿದ್ವಿ ಐದು ವರ್ಷಗಳ ಮೋದಿ ಆಡಳಿತಕ್ಕೆ ಕರ್ನಾಟಕದಿಂದ ಇಪ್ಪತ್ತೈದು ಸೀಟ್ ಕೊಡ್ಬೋದಾದರೆ ಹತ್ತು ವರ್ಷಗಳ ಮೋದಿಯವರ ಆಡಳಿತಕ್ಕೆ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕೊಡಬೇಕು ಇಡೀ ದೇಶಕ್ಕೆ ಒಂದು ಸಂದೇಶ ಕೊಡಬೇಕು ನಾವು ಅಂತ ನಿಶ್ಚಯ ಮಾಡಿ ಆಗ ಹೆಚ್ಚು ಕಡಿಮೆ ಎಲೆಕ್ಷನ್ ಮುಗಿಯೋದ್ರ ಒಳಗೆ ಹೆಚ್ಚು ಕಡಿಮೆ ಒಂದು ವರ್ಷದ ಕೆಲಸ ಆಗುತ್ತೆ ನಮ್ಮದು ಒಂದು ವರ್ಷ ನಾನು ಮತ್ತು ನನ್ನಂತೆ ಅನೇಕರು ತಮ್ಮ ತಮ್ಮ ಕೆಲಸಗಳನ್ನು ಬಿಟ್ಟು ನರೇಂದ್ರ ಮೋದಿಯವರನ್ನು ಮತ್ತೊಮ್ಮೆ ಪ್ರಧಾನಿ ಮಾಡಬೇಕು ಅನ್ನೋ ಹುಚ್ಚಿನಿಂದ ಅತ್ಯಂತ ಪ್ರಾಮಾಣಿಕವಾಗಿ ಏನೂ ಅಪೇಕ್ಷೆ ಇಲ್ಲದೆ ತಿರುಗಾಡ್ತಿದ್ದೀವಿ ಅದರ ಪರಿಣಾಮ ಏನು ಅಂತಂದರೆ ಅದರ ಅಧ್ಯಕ್ಷರು ಹೇಳಿದ್ರಲ್ಲ ನಾಲ್ಕುನೂರು ಸೀಟ್ ಬರಬೇಕು ಅಂತ ಅಧ್ಯಕ್ಷರು ಮೋದಿಯವರನ್ನು ಪ್ರೀತಿಸ್ತಾರೆ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷರು ಹಿಂಗಾಗಿ ಹೇಳಿರ್ತಾರೆ ಆದರೆ ಈ ದೇಶದ ಪರಿಸ್ಥಿತಿ ಹೇಗಿದೆ ಅಂತಂದರೆ ಈ ದೇಶದಲ್ಲಿ ಯಾರು ಲೀಡರ್ ಆಫ್ ಅಪೋಸಿಷನ್ ಇದ್ದಾರೋ ಕಾಂಗ್ರೆಸ್ ಪಾರ್ಟಿಯ ನಾಯಕರಿದ್ದಾರೋ ಕಾಂಗ್ರೆಸ್ ಪಾರ್ಟಿಯ ರಾಷ್ಟ್ರಾಧ್ಯಕ್ಷರಿದ್ದಾರೋ ಅವರೇ ಸಂಸತ್ನಲ್ಲಿ ಹೇಳಿದರು ಅಬ್ ಕಿಬಾರ್ ಚಾರ್ಸೋಪಾರ್ ಅಂದರು ಅವರು ಹೇಳಿದ್ರಲ್ಲಿ ನಂಗೆ ಅತಿಶಯೋಕ್ತಿ ಅನ್ನಿಸ್ಲಿಲ್ಲ ಯಾಕೆ ಅಂತಂದರೆ ಈ ರಾಷ್ಟ್ರಾಧ್ಯಕ್ಷರು ಅದನ್ನು ಹೇಳಿದ ಕೆಲವೇ ದಿನಗಳಲ್ಲಿ ಯಾರು ಹೆಚ್ಚು ಕಡಿಮೆ ರಾಷ್ಟ್ರಾಧ್ಯಕ್ಷರು ಇವರಿದ್ದರು ಹಿಂದಿನಿಂದ ಎಲ್ಲ ಸಂಚಾಲನೆ ಮಾಡ್ತಾರೋ ಆ ಸೋನಿಯಾ ಗಾಂಧಿಯವರು ಈ ಬಾರಿ ನಾನು ಲೋಕಸಭೆಗೆ ಸ್ಪರ್ಧಿಸೋದಿಲ್ಲ ಅಂತ ರಾಜ್ಯಸಭೆಯ ಮೂಲಕ ಆಯ್ಕೆಯಾಗಲಿ ಕೊರಟ್ರೆ ಕಾಂಗ್ರೆಸ್ಸಿಗೆ ದೇಶದ ಅನೇಕ ಕಡೆಗಳಲ್ಲಿ ಕ್ಯಾಂಡಿಡೇಟ್ಗಳು ಸಿಗದೇ ಇರುವಂಥ ಪರಿಸ್ಥಿತಿ ಇದೆ ಅಂತ ಹೇಳುವಾಗ ನನಗನ್ಸುತ್ತೆ ನರೇಂದ್ರ ಮೋದಿ ಅವರಿಗೆ ನಾಲ್ಕುನೂರು ದಾಟಿಸೋದು ಭಾಳ ದೊಡ್ಡ ಸಂಗತಿ ಈ ಬಾರಿ ಆಗಲಿಕ್ಕಿಲ್ಲ ಬಟ್ ನಮಗಿರೋ ಚಾಲೆಂಜ್ ಏನು ಅಂತಂದರೆ ಕರ್ನಾಟಕದಲ್ಲಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕೊಡಿಸ್ಲಿಕ್ಕೆ ನಾವು ಏನು ಮಾಡಬೇಕು ಅಂತ ನಾವು ಊರೂರು ತಿರುಗಾಡ್ತಿದ್ದೀವಿ ಎಲ್ಲೆಲ್ಲಿ ನರೇಂದ್ರ ಮೋದಿಯವರ ಕುರಿತಂತೆ ಪ್ರಚಾರ ಸಭೆಗಳನ್ನು ಏರ್ಪಡಿಸ್ಬೋದು ಅಲ್ಲೆಲ್ಲ ಪ್ರಯತ್ನ ಮಾಡ್ತಿದ್ದೀವಿ ಆ ಹಿನ್ನೆಲೆಯಲ್ಲಿ ದಕ್ಷಿಣ ಕನ್ನಡದಲ್ಲೂ ಪುತ್ತೂರಿನಲ್ಲಿ ಕಾರ್ಯಕ್ರಮ ನನಗೆ ಗೊತ್ತಿದೆ ದಕ್ಷಿಣ ಕನ್ನಡದಲ್ಲಿ ನಾನು ಕಾರ್ಯಕ್ರಮ ಮಾಡಬೇಕಾಗಿಲ್ಲ ಆದರೆ ಮಾಡದೇ ಹೋದರೆ ಇದೊಂದು ಜಿಲ್ಲೆಯಲ್ಲಿ ಮಾಡಲಿಲ್ಲ ಅನ್ನುವಂಥ ಒಂದು ಹೆಸರು ಉಳಿಯುತ್ತೆ ಅನ್ನೋ ಕಾರಣಕ್ಕೋಸ್ಕರ ಕಾರ್ಯಕ್ರಮ ಅಷ್ಟೇ ನಾವೇನು ಭಾಳ ಎಫರ್ಟ್ ಹಾಕಿರುವಂಥ ಕಾರ್ಯಕ್ರಮ ಏನಲ್ಲ ಯಾಕೆ ಅಂದರೆ ತಮ್ಮ ಎಲ್ಲ ಕಷ್ಟ ನಷ್ಟಗಳನ್ನು ನೋವುಗಳನ್ನು ಮರೆತು ರಾಷ್ಟ್ರಕ್ಕೋಸ್ಕರವೇ ಸದಾ ಮತದಾನ ಮಾಡಿರುವಂಥ ಒಂದು ಜಿಲ್ಲೆ ಅವುಗಳಲ್ಲಿ ಕೆಲವು ಜಿಲ್ಲೆಗಳಲ್ಲಿ ಒಂದು ಜಿಲ್ಲೆ ಅದು ದಕ್ಷಿಣ ಕನ್ನಡ ಮಂಗಳೂರು ಭಾಗ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ ಹೀಗಾಗಿ ಮತ್ತೆ ಮತ್ತೆ ಹೇಳಬೇಕಾದ ಅಗತ್ಯ ಇಲ್ಲ ನಾನು ಬೇರೆ ಊರುಗಳಲ್ಲಿ ಭಾಷಣ ಮಾಡುವಾಗ ಅವ್ರು ಹೇಳ್ತಾರೆ ನಮ್ಮೂರಿಗೆ ಏನು ಮಾಡಿದರು ಅಂತ ಹೇಳಿ ಅಂತ ನಮ್ಮ ಜಿಲ್ಲೆಗೆ ಏನು ಮಾಡಿದರು ಅಂತ ಹೇಳಿ ಅಂತ ನಮ್ಮ ಕ್ಷೇತ್ರಕ್ಕೆ ಏನು ಮಾಡಿದರು ಅಂತ ಹೇಳಿ ಅಂತ ಆದರೆ ದಕ್ಷಿಣ ಕನ್ನಡ ಒಂದೇ ಎಂಥ ಅಪರೂಪದ ಜಾಗ ಅಂತಂದರೆ ನಮ್ಮ ಕ್ಷೇತ್ರ ತಲೆ ಕೆಡಿಸ್ಕೊಳ್ಬೇಡಿ ದೇಶಕ್ಕೆ ಏನಾಗ್ತಿದೆ ಹೇಳಿ ಅಂತ ಕೇಳಬಲ್ಲಂತ ಒಂದು ಅಪರೂಪದ ಜಾಗವಾಗಿರೋದ್ರಿಂದ ಈ ನೆಲದಲ್ಲಿ ನಿಂತು ಮಾತನಾಡುವಾಗ ನನ್ನ ಹೃದಯದ ಮಾತುಗಳನ್ನು ಆಡಬಹುದು ಅಂತ ನಾನು ಯಾವಾಗಲೂ ಇಷ್ಟಪಡ್ತೀನಿ ಇವತ್ತು ಸ್ಕ್ರೀನ್ ಹಾಕ್ಕೊಂಡಿದ್ದೀವಿ ಯಾಕೆ ಸ್ಕ್ರೀನ್ ಹಾಕ್ಕೊಂಡಿದ್ದೀವಿ ಅಂತಂದರೆ ಈ ಕಾಂಗ್ರೆಸ್ನವ್ರಿಗೆ ಒಂದು ಚಟ ಇದೆ ಚಟ ಅಂತಾದರೂ ಕರೀರಿ ರೋಗ ಅಂತಾದರೂ ಕರೀರಿ ಏನಾದರೂ ಸರಿ ನೀವೊಂದು ಮಾತನಾಡಿದ ಮೇಲೆ ಏನು ಮಾಡ್ತಾರೆ ಅಂತಂದರೆ ಆ ವೀಡಿಯೋ ಸಣ್ಣಕ್ಕೆ ಎಡಿಟ್ ಮಾಡ್ತಾರೆ ಚಿಕ್ಕ ಪೋರ್ಷನ್ ಎಲ್ಲಿಂದರೂ ಕಟ್ ಮಾಡಿ ಚಕ್ರವರ್ತಿ ಸುಳ್ಳು ಹೇಳಿದರು ಅಂತಾರೆ ಕೆಲವರು ಅದನ್ನ ಅದನ್ನು ಫೇಸ್ಬುಕ್ನಲ್ಲೇ ಇರುವಂಥವ್ರು ನಂಬ್ತಾರೆ ಅದಕ್ಕೆ ನಾನು ಏನು ಮಾಡಿದೆ ಈ ಬಾರಿ ಅವ್ರು ಸುಳ್ಳು ಹೇಳಿದ್ದಾರೆ ಅಂತ ಹೇಳುವಾಗಲೇ ಡಿಸೈಡ್ ಮಾಡಿದ್ದೆ ಮುಂದಿನ ಎಲೆಕ್ಷನ್ಗೆ ಇವರೇ ನನಗೆ ಒಳ್ಳೆ ಅನುಕೂಲ ಮಾಡಿಕೊಟ್ರು ಯಾವುದ್ಯಾವುದು ಸುಳ್ಳು ಅಂತ ಹೇಳ್ತಾರೋ ಅದನ್ನು ಪ್ರಚಾರ ಮಾಡಲಿ ಇದು ಸುಳ್ಳಲ್ಲ ಅಂತ ಪ್ರೂವ್ ಮಾಡಿದರೆ ನಮ್ಮ ನರೇಂದ್ರ ಮೋದಿ ಪ್ರಚಾರ ಕೆಲಸ ಮುಗಿದು ಹೋಗುತ್ತೆ ಅಂತ ನಾನು ಆಗ್ಲಿಂದ ಕಾಯ್ತಾ ಇದ್ದೆ ಆ ದಿನಗಳಿಗೋಸ್ಕರ ನಮಗೊಂದು ರೂಢಿ ಇದೆ ಅದು ನರೇಂದ್ರ ಮೋದಿಯವರೇ ಹೇಳಿಕೊಟ್ರೋದು ವಿರೋಧಿಗಳು ಎಷ್ಟು ಕಲ್ಲೆಸಿತಾರೋ ಎಸಿಲಿ ಅದನ್ನು ಅಡಿಪಾಯಕ್ಕೆ ಹಾಕ್ಕೊಂಡು ಭವ್ಯವಾದ ಬಿಲ್ಡಿಂಗ್ ಕಟ್ಟೋದು ನಿಮ್ಮ ಜವಾಬ್ದಾರಿ ಅಂತ ಅದನ್ನು ಅಡಿಪಾಯವಾಗಿ ಹಾಕ್ಕೊಂಡು ಹಾಕ್ಕೊಂಡು ಇದನ್ನು ಬಳಸ್ಕೊಂಡು ಭವ್ಯವಾದ ಬಿಲ್ಡಿಂಗ್ ಕಟ್ಟಲಿಕ್ಕೆ ಸಿದ್ಧರಾಗಿದ್ದೀವಿ ರಾಜ್ಯದ ಬಹುತೇಕ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ವಿಶಾಲ ಸಭೆಗಳನ್ನು ಮಾಡಿ ಇವತ್ತು ಪುತ್ತೂರಿಗೆ ಬರುವಾಗ ನನಗೆ ಬಹಳ ಆನಂದ ಇದೆ ಪುತ್ತೂರಿನಲ್ಲೂ ಕೂಡ ನರೇಂದ್ರ ಮೋದಿಯವರ ವಿಚಾರಧಾರೆಯನ್ನು ನಿಮ್ಮ ಮುಂದೆ ಇಡೋಣ ಅನ್ನುವಂಥ ಒಂದು ಪುಟ್ಟ ಪ್ರಯತ್ನ ಮಿತ್ರ ಶುರು ಮಾಡೋಣ ಈಗ ತಾನೇ ಸೋದರಿ ನನ್ನ ಕುರಿತಂತೆ ಪರಿಚಯ ಮಾಡಿದ್ಲು ಅತಿಶಯೋಕ್ತಿಯೋ ಉಕ್ತಿಯೋ ಏನೋ ಗೊತ್ತಿಲ್ಲ ನೀವೇ ಆಲೋಚನೆ ಮಾಡಬೇಕು ಆಕೆಗೆ ಅತ್ಯಂತ ಶ್ರದ್ಧೆಯ ನಮನಗಳನ್ನು ಸಮರ್ಪಿಸ್ತೀನಿ ಆದರೆ ನನ್ನ ಪರಿಚಯ ಏನೋ ಆಯಿತು ನರೇಂದ್ರ ಮೋದಿಯ ಪರಿಚಯ ಮಾಡಿಕೊಡೋಣ ಅಂತ ನಾನು ಅಂದ್ಕೊಂಡಿದ್ದೀನಿ ನಾನಿಷ್ಟು ಹೇಳಿದ್ರೆ ಯಾರಾದರೂ ಬಹುಶಃ ಅಂದ್ಕೊಳ್ಬೋದು ನರೇಂದ್ರ ಮೋದಿಯ ಪರಿಚಯ ನೀವು ಯಾಕ್ರಿ ಮಾಡಿಕೊಡ್ಬೇಕು ನಮಗೆಲ್ಲ ಗೊತ್ತು ಅಂತ ಆದರೆ ವಿಭಿನ್ನ ಸ್ವರೂಪದ ಪರಿಚಯವೊಂದನ್ನು ನಾನು ನಿಮ್ಗೆ ತೊಗೊಂಬಂದಿದ್ದೀನಿ ನರೇಂದ್ರ ಮೋದಿಯವರ ಬೆಸ್ಟ್ ಕ್ವಾಲಿಟಿಗಳನ್ನು ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತೀನಿ ಯಾವುದನ್ನು ಕೇಳಿದಾಗ ಹೆಮ್ಮೆ ಅನಿಸ್ತೀವಿ ಗಮನಿಸ್ಬೋದಲ್ಲ ಆ ಕ್ವಾಲಿಟಿಗಳನ್ನು ನೋಡ್ತಾ ಹೋಗಿ ಮೊದಲನೇದು ಒಂದು ರಜೆ ಇಲ್ಲದೆ ಕಳೆದ ಹತ್ತು ವರ್ಷ ದೇಶದ ಸೇವೆ ಮಾಡಿದ ಏನು ಅದ್ಭುತವಾಗಿದೆ ಮತ್ತು ಇದು ಪ್ರೂಫ್ ಇಲ್ಲ ಅಂತ ತಿಳ್ಕೊಳ್ಬೇಡಿ ಅಲ್ಲೊಂದು ಪತ್ರಿಕೆ ರಿಪೋರ್ಟ್ ಮಾಡಿರುವಂಥ ವರದಿಯನ್ನಲ್ಲಿ ಹಾಕಿದ್ದೀನಿ ಅದರ ಪಕ್ಕದಲ್ಲಿರೋದು ಆರ್ ಟಿ ಐ ಅಪ್ಲಿಕೇಶನ್ ಒಂಬತ್ತು ವರ್ಷದಲ್ಲಿ ನರೇಂದ್ರ ಮೋದಿ ಎಷ್ಟು ರಜೆ ತಗೊಂಡಿದ್ದಾರೆ ಅಂತ ಪ್ರಧಾನಮಂತ್ರಿ ಕಚೇರಿಗೆ ಕೇಳಿದರೆ ಪ್ರಧಾನಮಂತ್ರಿ ಡೀಟೇಲಾಗಿ ಹೇಳಿದೆ ಒಂದು ರಜೆ ಕೂಡ ಇದುವರೆಗೂ ಮನುಷ್ಯ ತಗೊಂಡಿಲ್ಲ ಅಂತ ನಮಗೂ ಕೂಡ ಏನಾದರೂ ಒಂದೇ ಕೆಲಸ ಪದೇ ಪದೇ ಮಾಡಿದರೆ ಕಿರಿಕಿರಿ ಬಂದು ಒಂದು ನಾಲ್ಕು ದಿನ ರಜೆ ತಗೊಳ್ಳುವ ಮಾರೇ ಯಾಕೆ ಬೇಕು ಈ ಕರ್ಮ ಅನ್ನಿಸ್ತದೆ ಈ ಪುಣ್ಯಾತ್ಮನಿಗೆ ಕಳೆದ ಹತ್ತು ವರ್ಷಗಳಿಂದ ಮೂರು ಸಾವಿರದ ಆರುನೂರ ಐವತ್ತು ದಿನಗಳಿಂದ ಒಂದು ದಿನ ನನ್ನ ಕೆಲಸಕ್ಕೆ ವಿರಾಮ ಕೊಡೋಣ ಅಂತ ಅನ್ನಿಸ್ತಿಲ್ಲ ಯಾಕೆ ಅಂತಂದ್ರೆ ಸಮಾಜದ ಕೆಲಸಕ್ಕೆ ವಿರಾಮ ಇಲ್ಲ ಅಂತ ಪುಣ್ಯಾತ್ಮನಿಗೆ ಗೊತ್ತಿದೆ ಹೀಗಾಗಿ ನಿರಂತರವಾಗಿ ಕೆಲಸ ಮಾಡಿದ್ದಾರೆ ಅವರು ನಾಲ್ಕು ಹೆಜ್ಜೆ ಹಾಕಿದ್ರು ಸುದ್ದಿರಿ ರಾಹುಲ್ ಗಾಂಧಿ ಭಾರತ್ ಜೋಡೋ ಯಾತ್ರೆ ಮಾಡಿದ ಪುಣ್ಯಾತ್ಮ ಸಾವಿರಾರು ಕಿಲೋಮೀಟರ್ ನಡೆದ ಅಂತ ಹೇಳ್ತಾರೆ ಏನಾಯಿತು ಅದರಿಂದ ಪರಿಣಾಮ ಅಂದರೆ ಐದು ರಾಜ್ಯಗಳಲ್ಲಿ ಸೋದರು ಆದರೆ ನರೇಂದ್ರ ಮೋದಿ ಲಕ್ಷದ್ವೀಪದಲ್ಲಿ ಹತ್ತು ಹೆಜ್ಜೆ ನಡೆದ್ರು ಮಾಲ್ಡೀವ್ಸಿಗೆ ಬೆಂಕಿ ಹತ್ಕೊಳ್ತು ಹಿಂಗಿಂದ ನೋಡಿ ಒಂದು ಬದಲಾವಣೆ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ಎಲ್ಲಿ ಅಡಗಿದೆ ಅಂತಂದರೆ ಇಂಥ ಜಾಗದಲ್ಲಿ ಅಡಗಿದೆ ಈ ದೇಶದ ಇಂಥ ಪ್ರಧಾನಿ ಎರಡನೇದೇನು ಅಂತಂದ್ರೆ ಪ್ರತಿ ಸಲ ಯಾರಾದರೂ ಪ್ರಮಾಣವಚನ ಸ್ವೀಕರಿಸುವಾಗ ನಮ್ಮಲ್ಲಿ ಅನೇಕರನ್ನ ನಾವಿದ್ದೀವಿ ಪ್ರಮಾಣವಚನ ಸ್ವೀಕಾರಕ್ಕೆ ನಮ್ಮ ಸ್ವಾಮಿಗಳನ್ನು ಕರೀರಿ ನಮ್ಮ ಜಾತಿಯವ್ರನ್ನ ಕರೀರಿ ನಮ್ಮ ಪ್ರಮುಖರನ್ನು ಕರೀರಿ ಹೆಂಡತಿ ಮಕ್ಕಳನ್ನು ಕರೀರಿ ಬಟ್ ಈ ದೇಶದ ಪ್ರಧಾನಿ ಹೇಗೆ ಅಂತಂದರೆ ಮೊದಲನೇ ಬಾರಿ ಪ್ರಮಾಣವಚನ ಸ್ವೀಕಾರ ಮಾಡುವ ಕರೆದಿದ್ದು ಯಾರನ್ನ ಗೊತ್ತಾ ಸಾರ್ಕ್ ದೇಶದ ಪ್ರಮುಖರನ್ನು ಕರೆದಿದ್ದು ಸಾರ್ಕ್ ದೇಶ ಅಂದರೆ ಸೌತ್ ಏಷ್ಯನ್ ಕಂಟ್ರೀಸು ಅದರಲ್ಲಿ ಬಾಂಗ್ಲಾ ಬರುತ್ತೆ ಭೂತಾನ್ ಬರುತ್ತೆ ಮಯನ್ಮಾರ್ ಬರುತ್ತೆ ನೇಪಾಳ ಬರುತ್ತೆ ಶ್ರೀಲಂಕಾ ಬರುತ್ತೆ ಅಫ್ಘಾನಿಸ್ತಾನ್ ಬರುತ್ತೆ ಪಾಕಿಸ್ತಾನವೂ ಇದೆ ಆ ದೇಶಗಳನ್ನು ಕರೆದ್ರು ಏನು ವಿಶೇಷ ಅಂತ ನೀವು ಕೇಳಿದರೆ ನಮ್ಮಲ್ಲೊಂದು ರೂಢಿ ಇದೆ ಒಬ್ಬ ಮಹಾರಾಜ ತಾನು ಆಡಳಿತಕ್ಕೆ ಬರುವಾಗ ಪಟ್ಟಾಭಿಷಿಕ್ತನಾಗುವಾಗ ಸಾಮಂತರಾಜರನ್ನೆಲ್ಲ ಕರೆದು ಕೂರಿಸಿ ನಿಮ್ಗೆಲ್ಲರಿಗೂ ಮಹಾರಾಜ ನಾನು ಅಂತ ಹೇಳೋದಿದೆಯಲ್ಲ ಪಾಕಿಸ್ತಾನವನ್ನು ಕರೆದು ನೀವು ಎಷ್ಟೇ ಇದ್ದರೂ ಸಾಮಂತರಾಜರೇ ಬನ್ನಿ ಕೂತ್ಕೊಳ್ಳಿ ಅಂತ ಹೇಳೋ ರೀತಿ ಇದೆಯಲ್ಲ ಅದು ನನಗೆ ಇವತ್ತಿನವರೆಗೂ ಬಹಳ ಖುಷಿ ಇದೆ ಆ ಥರ ಮಾಡಿದ ಈ ದೇಶದ ಮೊದಲ ಪ್ರಧಾನಿ ನರೇಂದ್ರ ಮೋದಿಯವರು ಮಿತ್ರ ನಾವೆಲ್ಲರೂ ರೇಡಿಯೋ ಬಂದ ಮೇಲೆ ಟಿವಿ ಬಂದ ಮೇಲೆ ರೇಡಿಯೋ ಬಿಟ್ಟಿದ್ವಿ ಮೊಬೈಲ್ ಬಂದಮೇಲೆ ಟಿವಿನೂ ಬಿಟ್ವಿ ಮೊಬೈಲ್ನಲ್ಲೇ ಜಾಸ್ತಿ ಸಮಯ ಕಳೆಯುತ್ತೆ ಆದರೆ ಈ ದೇಶದ ಒಬ್ಬ ಪ್ರಧಾನಿ ನಾವು ಯಾವುದನ್ನು ಬಿಟ್ಟಿದ್ದೀವೋ ಅದನ್ನೇ ಬಳಸಿಕೊಂಡು ಜನರನ್ನು ಮುಟ್ಲಿಕ್ಕೋಸ್ಕರ ಪ್ರಯತ್ನ ಮಾಡಿದ್ರೆ ಅದು ನರೇಂದ್ರ ಮೋದಿ ಮಾತ್ರ ಮನ್ ಕಿ ಬಾತ್ ತಿಂಗಳಿಗೊಮ್ಮೆ ಬಿಟ್ಟು ಬಿಡದೆ ಕಳೆದ ಹತ್ತು ವರ್ಷಗಳು ಮಾಡಿ ಈ ದೇಶದ ತೊಂಬತ್ತೆಂಟು ಪರ್ಸೆಂಟ್ ಜನರನ್ನ ನೇರವಾಗಿ ಮುಟ್ಟುವ ಪ್ರಯತ್ನ ಮಾಡಿದ್ದಿದೆಯಲ್ಲ ಅದನ್ನ ಮಾಡಿದ ಮೊದಲ ಪ್ರಧಾನಿ ನರೇಂದ್ರ ಮೋದಿ ಅವರು ಯಾವಾಗ ರೇಡಿಯೋ ಪಾಪ್ಯುಲರ್ ಆಗಿತ್ತೋ ಆಗಿನ ಪ್ರಧಾನಿಯೂ ಬಳಸೋ ಯೋಚನೆ ಮಾಡಿರಲಿಲ್ಲ ಆದರೆ ರೇಡಿಯೋ ಮೂಲೆ ಗುಂಪು ಮಾಡಿ ಆದಾಗ್ಲೂ ಕೂಡ ಅದನ್ನು ಬಳಸಿ ಜನ ಕೇಳುವಂತೆ ಮಾಡಿದ್ರಲ್ಲ ಅದು ನರೇಂದ್ರ ಮೋದಿ ಅವರು ಅಂತ ಇನ್ನೊಂದು ಅಪರೂಪದ ಸಂಗತಿ ಹೇಳ್ತೀನಿ ಬಹಳ ಜನರಿಗೆ ಇಷ್ಟ ಆಗಬಹುದು ಬೇಜಾರು ಆಗಬಹುದು ಈ ಮನುಷ್ಯ ಭಾರತೀಯ ಸಂಸ್ಕೃತಿಯನ್ನ ಜಗತ್ತಿನ ಯಾವ ಮೂಲೆಗೆ ಹೋದ್ರೂ ಬಿಟ್ಕೊಳ್ಳಲಿಲ್ಲ ತಾನು ನಂಬಿಕೊಂಡಿರುವ ಸಿದ್ಧಾಂತವನ್ನು ಬಿಟ್ಕೊಳ್ಳಲಿಲ್ಲ ಈಗ ನನಗೆ ನಿಮಗೆ ಇದೆ ಇರಬಹುದು ಇದೆ ಅಂತ ನಾನೇನು ಹೇಳಲ್ಲ ಯಾವುದೋ ಒಂದು ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಮಾಡ್ತಿರ್ತೀವಿ ದೊಡ್ಡ ಹುದ್ದೆಯಲ್ಲಿ ನಾನು ಯಾವತ್ತೂ ಜೀವನದಲ್ಲಿ ಹೆಂಡ ಮುಟ್ಟಿಲ್ಲ ಅಂತ ಇಟ್ಕೊಳ್ಳಿ ಆ ಹುದ್ದೆಯಲ್ಲಿದ್ದೀನಿ ಬೇರೆ ಬೇರೆ ದೇಶದಿಂದ ಜನ ಬರ್ತಾರೆ ಅವ್ರ ಜೊತೆಗೆ ಟೇಬಲ್ ಮ್ಯಾನರ್ಸ್ ಅಂತ ಸ್ವಲ್ಪ ಕುಡಿಬೇಕಾಗುತ್ತೆ ಜನ ಇದ್ದಾರೆ ತಾನು ಒಂದು ಕಾರಣ ಹುಡುಕ್ತಾರೆ ನನ್ನ ದೇಶದ ಪ್ರಧಾನಮಂತ್ರಿ ಎಂತವ್ರು ಅಂತಂದ್ರೆ ಶ್ವೇತ ಭವನಕ್ಕೆ ನವರಾತ್ರಿ ಉಪವಾಸ ಬಿಡಲಿಲ್ಲ ಪುಣ್ಯಾತ್ಮ ನಾನು ಅವತ್ತಿಂದ ಪಾಲಿಸ್ಕೊಂಡು ಬಂದಿದ್ದೀನಿ ಮಾಡೇ ಮಾಡ್ತೀನಿ ಅಂತ ಇನ್ನು ಆಶ್ಚರ್ಯ ಹೇಳ್ತೀನಿ ಈ ಫೋಟೋ ಇದೆಯಲ್ಲ ಇದು ನರೇಂದ್ರ ಮೋದಿ ಅವರಿಗೆ ಇತ್ತೀಚಿನ ದಿನಗಳಲ್ಲಿ ರೆಡ್ ಕಾರ್ಪೆಟ್ ಹಾಕಿ ಅಮೆರಿಕ ಕರೆಸಿದ ಸಂದರ್ಭ ಸ್ಟೇಟ್ ವಿಸಿಟ್ ಆಗಿತ್ತು ಆ ಸಂದರ್ಭದಲ್ಲಿ ಅಮೆರಿಕಾದಲ್ಲಿ ಏನು ಮಾಡಿದ್ರು ಆ ಮನುಷ್ಯ ವೆಜಿಟೇರಿಯನ್ ಪಾ ನಾವು ಮಾಡೋದೆಲ್ಲ ತಿನ್ನೋದಿಲ್ಲ ಅಂತ ಸ್ಪೆಷಲ್ ವೆಜಿಟೇರಿಯನ್ ಕುಕ್ ಕರೆಸಿ ಅವ್ರಿಗೆ ಅಡುಗೆ ಮಾಡಿಸಿರುವಂಥ ರೀತಿ ಇದೆಯಲ್ಲ ಅದು ಬಹಳ ವಿಶಿಷ್ಟವಾದ್ದು ಅಂತ ಬಹಳ ಜನರಿಗೆ ಇದು ವಿಶೇಷ ಅನ್ನಿಸ್ತಿಲ್ಲ ಅಂದರೆ ಈ ಪಕ್ಕದಲ್ಲಿದು ಸುದ್ದಿ ನೋಡಿ ಎಕನಾಮಿಕ್ ಟೈಮ್ಸ್ ರಿಪೋರ್ಟ್ ಮಾಡುತ್ತೆ ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಶೇಖ್ಗಳು ಶೇಕ್ಸ್ ಮುಸ್ಲಿಮ್ಸು ಅವರು ನರೇಂದ್ರ ಮೋದಿ ನಮ್ಮ ಊರಲ್ಲಿರೋ ಅಷ್ಟು ದಿನ ನಮ್ಮ ಮನೆಗಳಲ್ಲೂ ನಾನ್ ವೆಜಿಟೇರಿಯನ್ ಮಾಡಬಾರ್ದು ಅಂತ ನರೇಂದ್ರ ಮೋದಿಗಾಗಿ ವೆಜಿಟೇರಿಯನ್ ಆಗಿದ್ದಾರೆ ಅನ್ನುವಂಥ ವರದಿಯನ್ನು ಎಕನಾಮಿಕ್ ಟೈಮ್ಸ್ ಹೇಳುತ್ತೆ ಪರಿಚಯ ಹೆಂಗಿದೆ ನೋಡಿ ಪ್ರೊಫೈಲ್ ಹೆಂಗಿದೆ ನಮ್ಮದು ನಿಮ್ಮದು ಪ್ರೊಫೈಲ್ ಏನಿರ್ಬೋದು ಅಂದರೆ ಒಂದು ನಾಲ್ಕು ಭಾಷಣ ಮಾಡಿದ್ರು ಒಂದೆರಡು ಪುಸ್ತಕ ಬರೆದ್ರು ಅಂತ ಇರ್ಬೋದು ಆದರೆ ನರೇಂದ್ರ ಮೋದಿಯವರ ಹತ್ತು ವರ್ಷದ ಪ್ರೊಫೈಲ್ ಇಂಥದ್ದು ನನ್ನದ್ದು ನಿಮ್ಮದ್ದು ಒಂದು ಪುಟ್ಟ ಪರಿವಾರ ಇದೆ ತಂದೆ ತಾಯಿ ಇರ್ತಾರೆ ಕೆಲವರಿಗೆ ಹೆಂಡತಿ ಮಕ್ಕಳು ಕೆಲವರಿಗೆ ಅವ್ರ ಪರಿವಾರ ಈ ತರದೊಂದು ಪುಟ್ಟ ಪರಿವಾರ ಅವ್ರ ಜೊತೆ ಹಬ್ಬ ಹರಿದಿನಗಳನ್ನ ಆಚರಣೆ ಮಾಡ್ತೀವಿ ನರೇಂದ್ರ ಮೋದಿ ದೀಪಾವಳಿಯನ್ನ ಕಳೆದ ಹತ್ತು ವರ್ಷಗಳಿಂದ ಆಚರಣೆ ಮಾಡಿರೋದು ತಮ್ಮ ಈ ಪರಿವಾರದೊಂದಿಗೆ ಒಂದು ದೀಪಾವಳಿ ಮಿಸ್ ಮಾಡಲಿಲ್ಲ ಅವರು ಪ್ರತಿ ದೀಪಾವಳಿಯನ್ನ ಒಂದು ಭಾಗದಲ್ಲಿ ಹೋಗಿ ಅದು ಬಾರ್ಡರ್ನಲ್ಲಿ ಎಲ್ಲಿ ಸೈನಿಕರಿಗೆ ಮೊರಾಲ್ ಬೂಸ್ಟ್ ಆಗ್ಬೇಕಾಗಿದ್ಯೋ ಅಂಥ ಜಾಗದಲ್ಲಿದ್ದು ಪ್ರಧಾನಮಂತ್ರಿಯೇ ನಿಂತು ನಿಮ್ಮ ಜೊತೆ ದೀಪಾವಳಿ ಆಚರಣೆ ಮಾಡ್ತಾರೆ ಅಂದ್ರೆ ಇಮ್ಯಾಜಿನ್ ಮಾಡಿ ಆ ಸೈನಿಕರಿಗೆ ಸಿಗಬಹುದಾಗಿರುವಂತ ಆನಂದ ಎಂಥದ್ದು ಅಂತ ಮಿತ್ರ ಈ ದೇಶದ ಪ್ರಧಾನಿ ಎಂಥವ್ರು ಅಂತಂದ್ರೆ ಪೌರ ಕಾರ್ಮಿಕರ ಕಾಲು ತೊಳೆದು ಅವರಿಗೆ ನಮಸ್ಕಾರ ಮಾಡಿದ ಈ ದೇಶದ ಮೊದಲ ಪ್ರಧಾನಿ ಅಂತ ಯಾರಾದರೂ ಇದ್ರೆ ಅದು ನರೇಂದ್ರ ಮೋದಿಯವರೇ ಎಲ್ಲಿ ನಡೆದಿದ್ದು ನೆನಪಿರಬೇಕು ಭಾಳ ಜನರಿಗೆ ಅವರು ಪ್ರಯಾಗದ ಕುಂಭಮೇಳಕ್ಕೆ ಹೋದಾಗ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿ ಸ್ನಾನ ಮಾಡಿದ ನಂತರ ಅವರು ನೇರವಾಗಿ ತಮ್ಮ ಕೆಲಸಕ್ಕೆ ಅಂತ ಹೋಗಲಿಲ್ಲ ಇಡೀ ಪ್ರಯಾಗವನ್ನು ಇಷ್ಟು ಸ್ವಚ್ಛವಾಗಿರಿಸಿರುವಂಥ ಪೌರ ಕಾರ್ಮಿಕರನ್ನು ಐದು ಜನರನ್ನು ಆಯ್ಕೆ ಮಾಡಿಕೊಂಡು ಅದರಲ್ಲಿ ಮೂರು ಪುರುಷರು ಇಬ್ಬರು ಮಕ್ಕಳು ಅವರನ್ನು ಕೂರಿಸಿ ನೋಡಿ ಅಲ್ಲಿ ಎಷ್ಟು ಸುಂದರವಾಗಿ ಅವರು ಕಾಲುಗಳಿಗೆ ನೀರು ಹಾಕಿ ಕಾಲುಗಳನ್ನು ತಮ್ಮ ಬಟ್ಟೆಯಿಂದ ಒರೆಸಿ ಅದಕ್ಕೆ ಕುಂಕುಮ ಹಚ್ಚಿ ಹೂ ಇಟ್ಟು ನಿಮ್ಮಿಂದಾಗಲೇ ಸ್ವಚ್ಛತೆ ಕಂಡ್ರಪ್ಪ ಬಹಳ ಸುಂದರವಾಗಿದೆ ಅಂತ ಅವರಿಗೆ ನಮಸ್ಕಾರ ಮಾಡುವಂತ ಒಂದು ಮೇಲ್ಪಂಕ್ತಿ ಹಾಕಿ ಅವರು ನಮ್ಮ ಪ್ರಧಾನಮಂತ್ರಿ ಅಂತ ನನಗೆ ಈ ಕಾರಣಕ್ಕೆ ಬಹಳ ಹೆಮ್ಮೆ ಇದೆ ಹಾಗಂತ ಅದು ಬರಿ ಬೇಕಂತ ಮಾಡಿದ್ದು ಅಂತ ಬಹಳ ಜನ ಹೇಳ್ತಾರೆ ಕೆಲವರು ಹೇಳ್ತಾರೆ ಕಾಂಗ್ರೆಸ್ಸಿಗೆ ಗೊತ್ತಿರೋದು ಇದೆ ಒಂದು ಸುಳ್ಳು ಹೇಳ್ತಾರೆ ಅಂತ ನಾಟಕ ಮಾಡ್ತಾರೆ ಅಂತ ಮೂರನೇ ಆರೋಪ ನರೇಂದ್ರ ಮೋದಿ ಅವರ ಮೇಲೆ ಇದೇವರೆಗೂ ಹಾಕ್ಲಿಕ್ಕೆ ಆಗಲಿಲ್ಲ ಅವರಿಗೆ ಇದನ್ನ ನಾಟಕ ಅಂತ ಜನ ಆ ಸಂದರ್ಭದಲ್ಲಿ ಹೇಳಿದ್ರು ಆದ್ರೆ ನರೇಂದ್ರ ಮೋದಿ ಒಂದ್ಸಲ ಈ ಪಕ್ಕದಲ್ಲಿ ಚಿತ್ರ ಯಾವುದು ಯಾವ್ದು ಇದು ರಾಮ ಮಂದಿರದ ಇನಾಗ್ರೇಷನ್ ಟೈಮಿನ ಚಿತ್ರ ಇದು ಇನಾಗ್ರೇಷನ್ ಹೊತ್ತಿನಲ್ಲಿ ಯಾರು ಕಟ್ಟಡವನ್ನು ಕಟ್ಟಿದ್ರು ಅವರನ್ನೆಲ್ಲ ಹೂವನ್ನು ಹಾಕಿ ನರೇಂದ್ರ ಮೋದಿ ಹೇಳಿದ್ರು ನಿಮ್ಮಿಂದಾಗಿಯೇ ಸಾವಿರ ವರ್ಷಗಳ ಕಾಲದ ಈ ಕಟ್ಟಡ ನಿರ್ಮಾಣ ಆಗಿರುವುದು ನಿಮಗೆ ನಮಸ್ಕಾರ ಅಂತ ಅವ್ರಿಗೆ ನಮಸ್ಕಾರ ಸಲ್ಲಿಸಿದ್ದು ಹಾಗಂತ ಇದೇ ಮೊದಲಲ್ಲ ಕಾಶಿ ಕಾರಿಡಾರ್ ನಿರ್ಮಾಣ ಆದಾಗ ನೆನಪು ಮಾಡ್ಕೊಳ್ಳಿ ಮೆಟ್ಟಿಲ ಮೇಲೆ ಕಟ್ಟಿದ ಕಟ್ಟಿದವರನ್ನೆಲ್ಲ ಕೂರಿಸಿ ಅವ್ರಿಗೆ ಹೂ ಎರಚಿ ಅವ್ರ ಜೊತೆ ಫೋಟೋ ತೆಗೆಸ್ಕೊಳ್ಳಿಕ್ಕೆ ಅಂತ ಹೋದ್ರೆ ಯೂಸ್ ಯೂಟ್ಯೂಬಲ್ಲಿ ಚೆಕ್ ಮಾಡಿ ಇವತ್ತು ಒಂದು ಚೇರ್ ತಂದು ಕೊಡ್ತಾನೊಬ್ಬ ಅವರು ಪಿ ಎ ತಂದು ಕೊಡ್ತಾನೆ ಕೂತ್ಕೊಳ್ಳಿ ಇಂತ ನರೇಂದ್ರ ಮೋದಿ ಆ ಚೇರನ್ನು ಪಕ್ಕಕ್ಕೆ ತಳ್ತಾರೆ ಅವ್ರ ಜೊತೆ ತಾವು ಆ ಕಲ್ಲಿನ ಮೇಲೆ ಕುಳಿತುಕೊಂಡು ಅವ್ರ ಜೊತೆ ಫೋಟೋ ತೆಗೆಸ್ಕೊಳ್ತಾರೆ ಒಬ್ಬ ಅಪರೂಪದ ಪ್ರಧಾನಮಂತ್ರಿ ಎಲ್ಲಕ್ಕಿಂತ ಹೊಟ್ಟೆ ಉರಿಯೋ ಸಂಗತಿ ಏನಿದೆ ಗೊತ್ತಾ ನನಗೂ ಹೊಟ್ಟೆ ಉರಿಯುತ್ತೆ ನಿಮಗೂ ಹೊಟ್ಟೆ ಉರಿಬೋದು ಹೇಳಿದ ಮೇಲೆ ನರೇಂದ್ರ ಮೋದಿಯವರು ಸಂಸತ್ತಿನ ಕಟ್ಟಡ ನಿರ್ಮಾಣವನ್ನು ಒಂದಿನ ಅರ್ಧ ರಾತ್ರಿಯಲ್ಲಿ ಯಾರಿಗೂ ಹೇಳ್ದೆ ನೋಡ್ಲಿಕ್ಕೆ ಹೋಗ್ಬಿಟ್ಟು ಹೇಗೆ ನಡೀತಿದೆ ಕೆಲಸ ಅಂತ ಅಲ್ಲಿ ಹೋಗಿ ಎಲ್ಲ ಕಾರ್ಮಿಕರ ಜೊತೆ ಮಾತನಾಡಿಕೊಂಡು ವಾಪಸ್ ಬಂದು ಏನು ಹೇಳಿದ್ರು ಗೊತ್ತಾ ಈ ಬಾರಿ ಜನವರಿ ಇಪ್ಪತ್ತಾರಕ್ಕೆ ವಿ ಐ ಪಿಗಳು ಅಂತ ಹೇಳದಿದ್ದರೆ ಇವರು ಮತ್ತು ಇವ್ರ ಪರಿವಾರದವರೇ ಅವ್ರನ್ನ ಕರ್ಕೊಂಡು ಬಂದು ಮುಂದೆ ಕೂರಿಸಿ ಉಳಿದವರೆಲ್ಲ ಅವ್ರ ಹಿಂದೆ ಕೂತ್ಕೊಳ್ಳಿ ಅಂತ ಕಟ್ಟಡ ಕಾರ್ಮಿಕರನ್ನು ಕರ್ಕೊಂಡು ಬಂದು ಮುಂದೆ ಕೂರಿಸಿ ಅವ್ರ ಪರಿವಾರದ ಎದುರುಗಡೆ ಅವರು ಫ್ಲಾಗ್ ಹಾಯಿಸ್ಟ್ ಮಾಡ್ತಾರಲ್ಲ ಅಂತ ಮೊದಲ ಪ್ರಧಾನಿ ರೀ ಯಾರೂ ಈ ಥರದ ಯೋಚನೆ ಮಾಡಿರಲಿಲ್ಲ ನನಗೆ ಕೊಟ್ಟೆ ಊರಿ ಅಂತ ಹೇಳ್ತೀನಿ ಗೊತ್ತಾ ಆಗಸ್ಟ್ ಹದಿನೈದು ಜನವರಿ ಇಪ್ಪತ್ತಾರರ ವಿ ಐ ಪಿ ಪಾಸ್ ಇವತ್ತಿನವರೆಗೂ ನನಗೆ ಸಿಗಲಿಲ್ಲ ಆದರೆ ಆ ಕಟ್ಟಡ ಕಾರ್ಮಿಕರಿಗೆ ಸಿಕ್ಕಿದೆ ಅಂತಂದ್ರೆ ಆ ಪುಣ್ಯಾತ್ಮ ಯೋಚನೆ ಮಾಡುವ ಶೈಲಿ ಎಂಥದ್ದಿದೆ ಅಂತ ಅಂದ್ಕೊಂಡಾಗ ನನಗನ್ಸುತ್ತೆ ನರೇಂದ್ರ ಮೋದಿ ಏನು ಆಲೋಚನೆ ಮಾಡ್ತಾರೆ ಅಂತ ಹಾಗಂತ ಬರೀ ಭಾವನಾತ್ಮಕ ಕೆಲಸಗಳಲ್ಲ ನರೇಂದ್ರ ಮೋದಿಯ ಕೆಪಾಸಿಟಿ ಎಂಥದ್ದು ಅಂತಂದ್ರೆ ದೇಶದ ಆರ್ಥಿಕತೆಯ ರಕ್ಷಣೆಗೋಸ್ಕರ ಡಿಮಾನಿಟೈಸೇಷನ್ ಮಾಡಿದ ಈ ದೇಶದ ಮೊತ್ತ ಮೊದಲ ಪ್ರಧಾನಿ ಆ ತಾಕತ್ತನ್ನು ತೋರಿಸಿದ ಮೊತ್ತ ಮೊದಲ ಪ್ರಧಾನಿ ನೆನಪಿರ್ಬೇಕೆಲ್ರಿಗೂ ಎಂಟು ಗಂಟೆಗೆ ರಾತ್ರಿ ಬಂದು ಪುಣ್ಯಾತ್ಮ ಹೇಳ್ತಾನೆ ನಾಳೆಯಿಂದ ಐದುನೂರು ಸಾವಿರ ರೂಪಾಯಿ ನೋಟ್ ನಡೆಯೋದಿಲ್ಲ ಅಂತ ನಾಳೆಯಿಂದ ಅಲ್ಲ ರಾತ್ರಿ ಹನ್ನೆರಡರಿಂದ ಫೋರ್ ಅವರ್ಸ್ ಟೈಮ್ ಆದರೆ ಫೋರ್ ಅವರ್ಸ್ ಅಲ್ಲಿ ಯಾರು ತಗೊಳ್ಳೋದು ನಮ್ಮ ಹತ್ರ ಏನು ಮಾಡಬೇಕು ಆ ದುಡ್ಡನ್ನು ಅದಕ್ಕೊಂದು ಪ್ಲಾನ್ ಹಾಕಿದ್ರು ನಲವತ್ತೈದು ದಿನಗಳ ಕಾಲ ಇಂಥ ಜಾಗಕ್ಕೆ ಹೋಗಿ ಬ್ಯಾಂಕಿಗೆ ಹೋಗಿ ಕೊಡಿ ಅವ್ರು ಬೇರೆ ದುಡ್ಡನ್ನು ಕೊಡ್ತಾರೆ ಎಲ್ಲ ವ್ಯವಸ್ಥೆ ಮಾಡಿದ್ರು ಆದರೆ ಕಷ್ಟ ಅನುಭವಿಸಬೇಕಾಗಿದ್ದವ್ರು ನಾವು ಮೋದಿಗೆ ಏನ್ರಿ ಕಷ್ಟ ಅನುಭವಿಸಬೇಕಾಗಿತ್ತು ನಾವು ಪ್ರತಿಭಟನೆ ನಾವು ಮಾಡಬೇಕಾಗಿತ್ತು ನಮ್ಮ ಪ್ರತಿಭಟನೆ ಜೋರಾಗಲಿ ಅಂತ ರಾಹುಲ್ ಗಾಂಧಿ ಒಂದಿನ ಎ ಟಿ ಎಂ ಮುಂದೆ ಬಂದ ಎ ಟಿ ಎಂ ನಲ್ಲಿ ದುಡ್ಡು ಸಿಗ್ತಾ ಇಲ್ಲ ಅಂತ ತನ್ನ ಜೇಬಿಗೆ ಕೈ ಹಾಕಿ ಹರಿದೋಗಿರೋ ಹೋಗಿರೋ ಜೇಬ್ ತೋರಿಸಿ ನೋಡಿ ನನ್ನ ಹತ್ರನೂ ದುಡ್ಡಿಲ್ಲ ಅಂದ ಬಡಕಾಯಿಸ್ಲಿಕ್ಕೆ ಆದರೆ ನಮ್ಮ ಜನ ಏನು ಹೇಳಿದ್ರು ಗೊತ್ತಾ ಚೀಕಳ್ಳ ಸುಳ್ಳು ಹೇಳ್ತೀಯಾ ನೀನು ಯಾರು ಅಂತ ನಮಗೆ ಗೊತ್ತಿಲ್ವಾ ಎಷ್ಟಿದೆ ಹತ್ರ ಒಂದು ಗೊತ್ತಿಲ್ವಾ ಅಂತ ಹೇಳಿ ಏನು ಮಾಡಿದ್ರು ಗೊತ್ತಾ ಅವ್ರು ಹೇಳಿದರು ನರೇಂದ್ರ ಮೋದಿ ಏನಾದರೂ ಮಾಡ್ತಾರೆ ಅಂದರೆ ಈ ದೇಶದ ಒಳಿತಿಗೋಸ್ಕರ ಮಾಡ್ತಾರೆ ಹೀಗಾಗಿ ಕಷ್ಟವಾದರೂ ಸಹಿಸ್ಕೊಳ್ತೀವಿ ಅಂತ ಹಠ ಸಹಿಸಿ ಅವರು ಕಷ್ಟವನ್ನು ಸಹಿಸಿಕೊಂಡು ಡಿಮಾನಿಟೈಸೇಷನ್ ಸಕ್ಸಸ್ಫುಲ್ ಮಾಡಿದರು ಆದರೆ ಕಾಂಗ್ರೆಸ್ನವ್ರು ಏನು ಹೇಳಿದ್ರು ಅವತ್ತು ಇಂದಾಗಿ ಭಾರತ ಬರ್ಬಾದಾಗೋಗುತ್ತೆ ಎಕನಾಮಿ ಹಾಳಾಗೋಗುತ್ತೆ ಅಂತ ಆದರೆ ಮಜಾ ಏನು ಗೊತ್ತೇನು ಭಾರತ ಡಿಮಾನಿಟೈಸೇಷನ್ ನಂತರ ಜಗತ್ತಿನ ಐದನೇ ದೊಡ್ಡ ಎಕನಾಮಿಯಾಗಿ ಬೆಳಿತು ಆದರೆ ಕಾಂಗ್ರೆಸ್ಸಿಗರ ಫೇವ್ರಿಟ್ ರಾಷ್ಟ್ರ ಪಾಕಿಸ್ತಾನ ಬರ್ಬಾದ್ ಆಗೋಯ್ತು ಕೋರಿಲೇಷನ್ ನೋಡಿ ಕಾಂಗ್ರೆಸ್ನ ಗೌರ್ಮೆಂಟ್ ಇದ್ದಾಗ ನಾವು ಎಕನಾಮಿಕಲಿ ಸ್ಟ್ರಗಲ್ ಮಾಡ್ತಾ ಇದ್ವಿ ಪಾಕಿಸ್ತಾನ ಜೋರ್ದಾರ್ ಆಗಿತ್ತು ಡಿಮಾನಿಟೈಸೇಷನ್ ಆದಮೇಲೆ ನಾವು ಜಗತ್ತಿನ ಐದನೇ ಶ್ರೀಮಂತ ರಾಷ್ಟ್ರ ಆದ್ವಿ ಪಾಕಿಸ್ತಾನ ಬರ್ಬಾದ್ ನಾನು ಇದನ್ನು ಹೇಳಿದ್ರೆ ಕಾಂಗ್ರೆಸ್ನವ್ರು ಪ್ರಶ್ನೆ ಕೇಳ್ತಾರೆ ಎಲ್ಲಿ ಬರ್ಬಾದಾಗಿದೆ ಪಾಕಿಸ್ತಾನ ರಿಪೋರ್ಟರ್ದು ರಿಪೋರ್ಟ್ರದು ಪಾಕಿಸ್ತಾನ್ಸ್ ಎಕ್ಸಿಸ್ಟೆನ್ಷಿಯಲ್ ಎಕನಾಮಿಕ್ ಕ್ರೈಸಿಸ್ ಪಾಕಿಸ್ತಾನದ ನಮ್ಮ ರಾಷ್ಟ್ರೀಯ ಲಾಂಛನ ಗೊತ್ತಾ ನಾಲ್ಕು ಸಿಂಹಗಳನ್ನು ನಿಲ್ಲಿಸಿರುವಂತಹ ಚಿತ್ರ ನಮ್ಮ ರಾಷ್ಟ್ರೀಯ ಲಾಂಛನ ಪಾಕಿಸ್ತಾನದ ರಾಷ್ಟ್ರೀಯ ಲಾಂಛನ ಗೊತ್ತಾ ಸ್ವಲ್ಪ ದಿನದಲ್ಲಿ ಭಿಕ್ಷಾ ಪಾತ್ರೆ ಅವರು ಕೈಯಲ್ಲಿ ಹಿಡ್ಕೊಂಡು ಊರು ಪಾಕಿಸ್ತಾನದ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ ಪಾಕಿಸ್ತಾನದ ಪತ್ರಿಕೆ ಒಂದು ಇತ್ತೀಚೆಗೆ ಬರಿತ್ತು ಧೀರುಬಾಯಿ ಅಂಬಾನಿ ಮಗನ ಮದುವೆಗೆ ರಿಹಾನ ಅನ್ನೋ ಡ್ಯಾನ್ಸರ್ ಕಡಿಸಿದ್ದಾರೆ ಪಾಕಿಸ್ತಾನ ಕರೆನ್ಸಿಯಲ್ಲಿ ನೂರ ಎಪ್ಪತ್ತೈದು ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಅವಳಿಗೆ ಅಂತ ಒನ್ ಸೆವೆಂಟಿ ಫೈವ್ ಕ್ರೋರ್ಸ್ ಒಬ್ಬ ಡ್ಯಾನ್ಸರ್ಗೆ ಅಲ್ಲಿ ಕಮೆಂಟ್ರಿ ಮಾಡೋನು ಹೇಳ್ತಾನೆ ಅಷ್ಟು ದುಡ್ಡು ನಮ್ಗೆ ಕೊಟ್ಟಿದ್ರು ಇಡೀ ಪಾಕಿಸ್ತಾನ ಬಂದು ಡ್ಯಾನ್ಸ್ ಮಾಡ್ತಿರ್ತಿತ್ತು ಒಬ್ಬಳಿಗೆ ಕೊಡ್ಲಿಕ್ಕೋಸ್ಕರ ಅಷ್ಟು ಖರ್ಚು ಮಾಡಿದ್ರಲ್ಲ ಅಂತ ಪಾಕಿಸ್ತಾನದ ಸ್ಥಿತಿ ಹಂಗಿದೆ ಇನ್ನೊ ಪಾಕಿಸ್ತಾನ್ಸ್ ಎಕಾನಮಿ ಅವರ ಟೋಟಲ್ ಜಿ ಡಿ ಪಿಗಿಂತ ನಂಗೆ ಬಹಳ ಹೆಮ್ಮೆ ಅನ್ಸುತ್ತೆ ಹೇಳಬೇಕಾದ್ರೆ ಅವರ ಟೋಟಲ್ ಜಿ ಡಿ ಪಿಗಿಂತ ಹೆಚ್ಚಿನ ಸಂಪತ್ತು ಇವತ್ತು ಟಾಟಾದವರ ಹತ್ರ ಇದೆ ಟಾಟಾ ಪಾಕಿಸ್ತಾನಕ್ಕಿಂತ ಶ್ರೀಮಂತ ಅಂತಂದರೆ ಯಾರೂ ಅತಿಶಯೋಕ್ತಿ ಅಂತ ಕರೀಬೇಕಾಗಿಲ್ಲ ಅಷ್ಟು ಭಾರತ ಇವತ್ತು ಪಾಕಿಸ್ತಾನದ ಎದುರಿಗೆ ಬೆಳೆದು ನಿಂತಿದೆ ಆದರೆ ದುರದೃಷ್ಟ ಕಾಂಗ್ರೆಸ್ಸಿಗೆ ಅರ್ಥ ಆಗೋದಿಲ್ಲ ಆದರೆ ಇಷ್ಟೇ ಅಲ್ಲ ನರೇಂದ್ರ ಮೋದಿಯವರ ಕೆಪಾಸಿಟಿ ಎಂಥದ್ದು ಅಂತಂದರೆ ಈ ದೇಶದಲ್ಲಿ ಆರ್ಟಿಕಲ್ ತ್ರೀ ಸೆವೆಂಟಿಯನ್ನು ತೆಗೆಯುವ ತಾಕತ್ತು ತೋರಿಸಿದ ಏಕೈಕ ಪ್ರಧಾನಮಂತ್ರಿ ಅಂತ ಯಾರಾದರೂ ಇದ್ದರೆ ಅದು ನರೇಂದ್ರ ಮೋದಿ ಹಾಕತ್ತಿದ್ರೆ ತೆಗೀರು ಅಂತಿದ್ರು ನರೇಂದ್ರ ಮೋದಿರು ಟೂ ತೌಸಂಡ್ ನೈನ್ಟೀನಲ್ಲಿ ಪ್ರಧಾನಿ ಆದ ನಂತರ ಮಾಡಿದ ಮೊದಲನೇ ಕೆಲಸ ಆರ್ಟಿಕಲ್ ತ್ರೀ ಸೆವೆಂಟಿ ತೆಗೆದು ನಾಳೆಯಿಂದ ಇಲ್ಲ ಏನು ಮಾಡ್ಕೊಳ್ತಿರೋ ಮಾಡ್ಕೊಳ್ಳಿದ್ರು ಏನೂ ಮಾಡ್ಕೊಳ್ಳಿಲ್ಲ ಮುಗಿದೋಯ್ತಲ್ಲ ನನ್ಗೆ ಅನ್ಸುತ್ತೆ ನಾನು ನೀವು ಪ್ರಚಾರ ಮಾಡೋಕ್ಕಿಂತ ನರೇಂದ್ರ ಮೋದಿಯ ಪ್ರಚಾರವನ್ನು ರಾಹುಲ್ ಗಾಂಧಿ ಚೆನ್ನಾಗಿ ಮಾಡ್ತಾರೆ ಅಂತ ನಂಗೆ ನಿಜವಾಗ್ಲೂ ರಾಹುಲ್ ಗಾಂಧಿ ನರೇಂದ್ರ ಮೋದಿಯೇ ಕಾಂಗ್ರೆಸ್ನಲ್ಲಿ ಇಟ್ಟಿರುವಂಥ ಗೂಢಚಾರ ಅಂತ ಅನ್ಸುತ್ತೆ ಅನೇಕ ಬಾರಿ ಪ್ರಚಾರ ಮಾಡಲಿಕ್ಕೋಸ್ಕರ ಯೋಚನೆ ಮಾಡಿ ಭಾರತ್ ಜೋಡೋ ಯಾತ್ರೆ ಇಡೀ ರಾಜ್ಯ ಸಂಚಾರ ಮಾಡಿತು ಈ ರಾಜ್ಯದಲ್ಲಿ ಹೈಪ್ ಸಿಕ್ಕಾಪಟ್ಟೆ ಕ್ರಿಯೇಟ್ ಆಯಿತು ಅದರ ಎಂಡ್ ಎಲ್ಲಿ ಅಂದರೆ ಕಾಶ್ಮೀರದಲ್ಲಿ ಕಾಶ್ಮೀರದಲ್ಲಿ ಅಣ್ಣ ತಮ್ಮ ಅಣ್ಣ ತಂಗಿ ಇಬ್ಬರು ಅಣ್ಣ ತಮ್ಮ ಇಬ್ಬರು ಏನು ಐಸಿನ ಉಂಡೆ ಮಾಡಿ ಎಸದ ಎಸ್ದು ಆಡಿದ್ದು ಜನ ಹೇಳಿದ್ರು ನೋಡಿದ್ಯಾ ತ್ರೀ ಸೆವೆಂಟಿ ತೆಗೆದ ಮೇಲೆ ಎಷ್ಟು ಚೆನ್ನಾಗಾಗಿದೆ ಕಾಶ್ಮೀರ ಅಂತ ನೋಡಿ ಅವನು ಆಡುವಾಗೆಲ್ಲ ಅವನು ಖುಷಿಯಾಗಿ ಆಡಿದ ಆದರೆ ಜನ ಹೇಳಿದ್ದೇನು ಅಂದರೆ ಮೋದಿ ತ್ರೀ ಸೆವೆಂಟಿ ತೆಗೆದ ಮೇಲೆ ಇದು ಇಲ್ಲದೆ ಹೋಗಿದರೆ ತಾಕತ್ತಿರಲಿಲ್ಲ ನಿಮ್ಗೆ ಅಲ್ಲಿಗೆ ಹೋಗಲಿಕ್ಕೆ ಅಂತ ಅದು ಮೋದಿ ಮಾಡಿದ ಕೆಲಸ ಇತ್ತೀಚೆಗೆ ಸಚಿನ್ ತೆಂಡೂಲ್ಕರ್ ಹೋಗಿದ್ದ ಕಾಶ್ಮೀರಕ್ಕೆ ಜಮ್ಮು ಕಾಶ್ಮೀರಕ್ಕೆ ಹೋಗಿದ್ದ ಸಚಿನ್ ತೆಂಡೂಲ್ಕರ್ ರಸ್ತೆಯಲ್ಲಿ ಕ್ರಿಕೆಟ್ ಆಡಿದರು ಮಿತ್ರ ಗೊತ್ತಿರಲಿ ನೈನ್ಟೀನ್ ಏಯ್ಟಿ ತ್ರೀನಲ್ಲಿ ವರ್ಲ್ಡ್ ಕಪ್ಪಿನ ಆ ಹೊತ್ತಿನಲ್ಲಿ ಕಾಶ್ಮೀರದಲ್ಲಿ ಕ್ರಿಕೆಟ್ ಆಡಲಿಕ್ಕೆ ಅಂತ ವ್ಯವಸ್ಥೆ ಮಾಡಿದಾಗ ಬಾಂಬ್ ಬ್ಲಾಸ್ಟ್ ಮಾಡ್ತೀವಿ ಅಂತ ಹೆದರಿಸಿ ಕ್ರಿಕೆಟ್ ಕ್ಯಾನ್ಸಲ್ ಆಗುವಂಥ ಹಂತಕ್ಕೆ ಬಂದಿತ್ತು ಅವತ್ತು ಗ್ರೌಂಡಲ್ಲಿ ಆಡೋದು ಕಷ್ಟ ಇತ್ತು ಇವತ್ತು ರಸ್ತೆಯಲ್ಲಿ ಕ್ರಿಕೆಟ್ ಆಡ್ಬೋದಲ್ಲ ಇದು ನರೇಂದ್ರ ಮೋದಿ ನಮ್ಗೆ ಕೊಟ್ಟಿರುವಂಥ ಉಡುಗೊರೆ ಅಂತ ಅದವರು ಪರಿಚಯ ರೀ ನರೇಂದ್ರ ಮೋದಿಯವರ ಪರಿಚಯ ಹೇಗಿದೆ ಮಿತ್ರ ನಾನು ನರೇಂದ್ರ ಮೋದಿಯವರ ಬಗ್ಗೆ ಸಲ ಮಾತನಾಡುವಾಗ ಕೆಲವ್ರು ಹೇಳ್ತಾರೆ ಸಿಕ್ಕಾಪಟ್ಟೆ ಓವರ್ ಭಕ್ತ ನೀನು ಅಂತ ಇರ್ಬೋದು ನೀವು ಹೆಂಗಾದರೂ ತಿಳ್ಕೊಳ್ಳಿ ಬಟ್ ನನಗೆ ಸಿಕ್ಕಾಪಟ್ಟೆ ಅಭಿಮಾನ ಇದೆ ಈ ಅಭಿಮಾನದ ದಾರಿಯಲ್ಲೇ ನಾನೊಂದು ಮಾತನ್ನು ಹೇಳಿದರೆ ಕೆಲವರು ಬೇಜಾರು ಮಾಡ್ಕೋಬಹುದು ಮಾತು ಏನು ಅಂದರೆ ಕಳೆದ ಐದುನೂರು ವರ್ಷಗಳಲ್ಲಿ ಎಪ್ಪತ್ತೈದು ವರ್ಷದ ಮಾತಾಡ್ತಿಲ್ಲ ನಾನು ಕಳೆದ ಐದುನೂರು ವರ್ಷಗಳಲ್ಲಿ ನರೇಂದ್ರ ಮೋದಿ ಅಂತ ಪ್ರಧಾನಿಯಾಗಲಿ ರಾಜನಾಗಲಿ ಮತ್ತೊಬ್ಬ ಇರಲಿಲ್ಲ ಅಂತ ನಾನು ತುಂಬ ಎಚ್ಚರಿಕೆಯಿಂದ ಆಡ್ತಿದ್ದೀನಿ ಕೆಲವರಿಗೆ ಬೇಜಾರು ಅನಿಸ್ಬೋದು ಐದುನೂರು ವರ್ಷ ಭಾಳ ದೊಡ್ಡದಾಗ್ಬಿಡ್ತಪ್ಪ ತುಂಬ ದೊಡ್ಡ ಮಾತು ಅಂತ ಆದರೆ ನನ್ನದು ಎವಿಡೆನ್ಸ್ ಏನು ಅಂತಂದರೆ ಈ ಮಂದಿರವನ್ನು ಐದುನೂರು ವರ್ಷಗಳಿಂದ ಪಡೆಯುವ ಸಾಮರ್ಥ್ಯ ಯಾರಿಗೂ ಇರಲಿಲ್ಲ ನರೇಂದ್ರ ಮೋದಿ ಕೈಯಲ್ಲಿ ಸಾಧ್ಯ ಆಯಿತು ಹೌದೋ ಅಲ್ವೋ ಅಂತ ಯೋಚನೆ ಮಾಡಿ ಅಂತ ಫೈವ್ ಹಂಡ್ರೆಡ್ ಇಯರ್ಸ್ ಲಕ್ಷಾಂತರ ಜನರ ಬಲಿದಾನ ನೂರಾರು ಸಾವಿರಾರು ಹೋರಾಟಗಳು ಎಷ್ಟು ಜನ ಮನೆಯಿಂದ ಹೋದವರು ವಾಪಸ್ಸೇ ಬರಲಿಲ್ಲ ಇದುವರೆಗೂ ಮನೆಗೆ ಬರಲಿಲ್ಲ ಅವರು ಸತ್ತರೋ ಬದುಕಿದ್ದಾರೋ ಗೊತ್ತಿಲ್ಲ ಆದ್ರೆ ಯಾರಿಗೋಸ್ಕರ ಕಾಯ್ತಿತ್ತು ಈ ಮಂದಿರ ಅಂತಂದ್ರೆ ನರೇಂದ್ರ ಮೋದಿ ಅವ್ರಿಗೋಸ್ಕರ ಕಾಯ್ತಿತ್ತು ಆ ಮಂದಿರದ ಇನಾಗ್ರೇಷನ್ ಹೊತ್ತಿನಲ್ಲಿ ಅವ್ರ ಭೂಮಿ ಪೂಜನೆ ಹೊತ್ತಿನಲ್ಲಿ ಒಂದು ಸುದ್ದಿ ಬಂತು ವರದಿ ಬಂತು ವರದಿ ಮಾಡಿದ ರಿಪೋರ್ಟ್ ರೇ ಅದನ್ನು ವಾಪಸ್ ಬರದ ನರೇಂದ್ರ ಮೋದಿಯವರಾಗೂ ಸಿಎಂ ಅಲ್ಲ ನೈಂಟಿ ಟು ಹೋರಾಟ ನಡೆಯುವಾಗ ಹೋರಾಟದ ಹೊತ್ತಲ್ಲಿ ಅಡ್ವಾಣಿಯವ್ರ ಜೊತೆ ನರೇಂದ್ರ ಮೋದಿಯವರೆಲ್ಲ ಹೋಗಿದ್ದಾಗ ಅವ್ರು ಕೇಳಿದ್ರಂತೆ ನರೇಂದ್ರ ಮೋದಿಯವ್ರನ್ನ ಮತ್ತೆ ಯಾವಾಗ ಬರ್ತೀರಾ ಹೋರಾಟಕ್ಕೆ ಆಗ ನರೇಂದ್ರ ಮೋದಿ ಪ್ರಚಾರಕ್ಕೆ ನರೇಂದ್ರ ಮೋದಿ ಹೇಳಿದ್ರಂತೆ ಇನ್ನು ಬರಲ್ಲ ಅಯೋಧ್ಯೆಗೆ ನಾನು ಇನ್ನು ಅಯೋಧ್ಯೆಗೆ ಬಂದರೆ ಮಂದಿರ ತಗೊಂಡೇ ಬರೋದು ನಾನು ಅಂತ ತಗೊಂಡೇ ಹೋದ್ನಲ್ಲ ರೀ ಮನುಷ್ಯ ಆ ಮನುಷ್ಯ ಆರ್ಡಿನರಿ ಮನುಷ್ಯ ಅಲ್ಲ ಅಂತ ಆ ಕಾರಣಕ್ಕೋಸ್ಕರ ನಾನು ಹೇಳೋದು ಐದುನೂರು ವರ್ಷದ ಹೋರಾಟ ಯಾರಾದರೂ ಇಲ್ಲಿ ಕಾಂಗ್ರೆಸ್ಸಿಗೆ ಇದ್ರೆ ಕೂತವರಲ್ಲಾಗಲಿ ನಿಂತವರಲ್ಲಾಗಲಿ ಈ ಚಕ್ರವರ್ತಿ ಅದೇನು ಮಾತಾಡ್ತಾನೋ ನೋಡಲೇಬೇಕು ಅಂತ ಬಂದು ಕೂತಿದ್ರೆ ಒಂದು ನಿಮಿಷ ತಲೆ ತಗ್ಸಿ ತಲೆ ಎತ್ತೋ ಯೋಗ್ಯತೆ ಇಲ್ಲ ಈ ವಿಚಾರಕ್ಕೆ ಮಾತ್ರ ಯಾಕೆ ಗೊತ್ತಾ ಸೋನಿಯಾ ಗಾಂಧಿಗೆ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಈ ಮಂದಿರದ ಇನಾಗ್ರೇಷನಿಗೆ ಬನ್ನಿ ಅಂತ ಐ ಪಿ ಇನ್ವಿಟೇಷನ್ ಕೊಟ್ಟರೆ ತಮ್ಮ ವೋಟ್ ಬ್ಯಾಂಕ್ ಹಾಳಾಗೋಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಬರಲಿಲ್ವಲ್ರಿ ಉತ್ತರ ಪ್ರದೇಶದ ಅನೇಕ ಕಾಂಗ್ರೆಸ್ಸಿಗರು ಅವತ್ತು ಮತ್ತು ಇವತ್ತಿನವರೆಗೂ ಕೂಡ ರಿಸೈನ್ ಮಾಡುತ್ತಿದ್ದಾರೆ ನಮಗೆ ಇಂಥ ಕಾಂಗ್ರೆಸ್ ಬೇಡ ರಾಮಲಲ್ಲಾನ ಪ್ರತಿಷ್ಠಾಪನೆಗೆ ಇನ್ವಿಟೇಷನ್ ಇದ್ರೂ ಹೋಗದೇ ಇರುವಂಥ ಈ ಕಾಂಗ್ರೆಸ್ ಅಲ್ಲಿ ಇಷ್ಟು ದಿನ ಇದ್ದಿದ್ದೇ ಆಶ್ಚರ್ಯ ಅಂತ ರಿಸೈನ್ ಮಾಡುತ್ತಿದ್ದಾರೆ ಅದರ ದುರದೃಷ್ಟ ತನ್ನಂತಾನ ಹಿಂದೂ ಅಂತ ಹೇಳ್ಕೊಳ್ಳುವಂತ ಕರ್ನಾಟಕದ ಒಬ್ಬ ಕಾಂಗ್ರೆಸ್ಸಿಗೆ ಅಂಗ ಅನ್ನಿಸ್ಲಿಲ್ವಲ್ಲ ಹೀಗಾಗಿ ತಲೆ ತಗ್ಗಿಸಿ ಅಂತಿದ್ದು ಈಗ ತಲೆ ಮೇಲೆ ಕೆತ್ತಬಹುದು ಮಿತ್ರ ಈ ಇಡೀ ಮಂದಿರದಲ್ಲಿ ಬರೀ ರಾಮ ಮಂದಿರ ಒಂದೇ ಆಗಿದ್ರೆ ನಂಗೆ ಭಾಳ ವಿಶೇಷ ಅನ್ನಿಸ್ತಿರ್ಲಿಲ್ಲ ಅಲ್ಲಿ ಕಾಣುವಂಥ ಮೊದಲನೇ ಮಂದಿರ ನೋಡಿ ಅದು ಕಾಶಿ ವಿಶ್ವನಾಥ ಕಾರಿಡಾರ್ ಕಾಶಿಗೆ ಹೋಗುವಂಥ ಜಾಗ ಹೆಂಗಿತ್ತು ಗೊತ್ತಾ ನೀವು ಎರಡು ಚೇರ್ಗಳ ನಡುವೆ ಜಾಗ ಬಿಟ್ಟಿದ್ದಾರಲ್ಲ ಅಷ್ಟೇ ಚಿಕ್ಕ ಜಾಗ ಇದ್ದಿದ್ದು ನೀವು ಆ ಜಾಗದಲ್ಲಿ ನೀವು ನಡ್ಕೊಂಡು ಹೋಗ್ಬೇಕು ದನಗಳು ಬರ್ತವೆ ಗಾಡಿ ಓಡಿಸ್ಕೊಂಡು ಬರ್ತಾರೆ ಕಷ್ಟಪಟ್ಟು ಹೋಗಿ ದೇವಸ್ಥಾನ ನೋಡ್ಕೊಂಡು ಬರಬೇಕು ಅಂತಂದರೆ ಅದು ಯಾವಾಗ ದೇವಸ್ಥಾನ ಮುಗಿದೋಗಿರ್ತಿದ್ದು ಗೊತ್ತೇ ಆಗ್ತಿರ್ಲಿಲ್ಲ ಹಾಗೆತ್ತು ಕಾಶಿ ನರೇಂದ್ರ ಮೋದಿ ಅದಕ್ಕೊಂದು ಐದು ಲಕ್ಷ ಸ್ಕ್ವೇರ್ ಫೀಟ್ಗಳ ವಿಸ್ತಾರವಾಗಿರುವಂಥ ಜಾಗದಲ್ಲಿ ಮಾಡಿಕೊಟ್ಟಿದ್ದಾರೆ ಬಿಲೀವ್ ಮೀ ಯಾರಾದರೂ ಕಾಶಿಗೆ ಹೋಗಿ ಬಂದರೆ ಗಾಬರಿ ಆಗ್ಬಿಡ್ತೀರಾ ನೀವು ಏನು ಅದ್ಭುತವಾಗಿ ಆಗ್ಬಿಟ್ಟಿದೆ ಕಾಶಿ ಈಗ ಅಂತ ಅನಿಸುತ್ತೆ ಆದರೆ ಕೆಲಸ ಕಂಪ್ಲೀಟ್ ಆಗಿದೆ ಅಂದರೆ ಇಲ್ಲ ಈ ಕಾಶಿಯಲ್ಲೊಂದು ಪ್ರಾಬ್ಲಮ್ ಇದೆ ಎಲ್ಲ ಶಿವನ ದೇವಸ್ಥಾನದಲ್ಲೂ ಇನ್ಕ್ಲೂಡಿಂಗ್ ಮ ನಮ್ಮ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲೂ ನಂದಿ ಶಿವನನ್ನು ನೋಡ್ತಿರ್ತಾನೆ ಆದರೆ ಈ ದೇವಸ್ಥಾನದಲ್ಲಿ ಮಾತ್ರ ನಂದಿ ಶಿವನಿಗೆ ಬೆನ್ನು ಹಾಕ್ಕೊಂಡು ಕೂತ್ಬಿಟ್ಟಿದ್ದಾನೆ ನೀವು ಯಾಕೆ ಅಂತ ನಂದಿಯ ಬಾಯಿಗೆ ಕಿವಿ ಕೇಳಿ ಯಾಕೆ ಹಿಂಗೆ ತಿರ್ಕೊಂಡಿದ್ಯಾ ಅಂತ ಅವ್ನು ಹೇಳ್ತಾನೆ ಇದು ಒರಿಜಿನಲ್ ಮಂದಿರ ಅಲ್ಲ ನೀವು ಆಮೇಲೆ ಕಟ್ಸಿರೋ ಮಂದಿರಕ್ಕೆ ನಡ್ಕೊಳ್ತಾ ಇದ್ದೀರಾ ನಾನಿನ್ನೂ ಒರಿಜಿನಲ್ ಮಂದಿರದ ಕಡೆ ಮುಖ ಮಾಡ್ಕೊಂಡಿದ್ದೀನಿ ಅದು ಮಸೀದಿ ಆಗಿದೆ ಬಟ್ ನಾನು ಮಾತ್ರ ಬಿಡ್ಲಿಲ್ಲ ಇವತ್ತಿನವರೆಗೂ ಅಂತ ಆ ನಂದಿ ಏನ್ ಹೇಳುತ್ತಾ ಗೊತ್ತಾ ನಮ್ಮ ಕಿವಿಯಲ್ಲಿ ಹೋಗಿ ಕಿವಿ ಹಾಕ್ಕೊಂಡು ಕೇಳಬೇಕು ಅದಕ್ಕೆ ಆ ನಂದಿ ಹೇಳ್ತಾನೆ ಈ ಒರಿಜಿನಲ್ ಮಂದಿರದಲ್ಲಿರುವಂಥ ನನ್ನ ಒರಿಜಿನಲ್ ಬಾಸನ್ನ ನಾನು ನೋಡಬೇಕು ಅಂದ್ರೆ ಮೋದಿ ಬಾಸ್ ಇನ್ನೊಂದು ಐದು ವರ್ಷ ಇರಬೇಕು ವೋಟ್ ಮಾಡ್ರಪ್ಪ ಅಂತ ನಮಗೆ ನಂದಿ ಹೇಳುವಂತ ಪ್ರಮೇಯ ಇದೆ ನಾವು ಯೋಚನೆ ಮಾಡುವಂತ ಸ್ಥಿತಿಯಲ್ಲಿಲ್ಲ ಅಂದ್ರೆ ಮೂರ್ಖರಾಗ್ತೀವಿ ಅನ್ನುವಂಥ ಆಲೋಚನೆ ಹಾಗಂತ ಅದೊಂದೇ ಮಂದಿರ ಅಲ್ಲ ಕೆಳಗಿರೋದು ಎರಡನೇ ಚಿತ್ರ ಉಜ್ಜಯಿನಿಯ ಮಹಾಕಾಲ ಮಂದಿರ ನೂರೆಂಟು ಸ್ತಂಭಗಳಿಂದ ಎಂಟುನೂರು ಕೋಟಿ ರೂಪಾಯಿ ಅದಕ್ಕೆ ವಿನಿಯೋಗ ಮಾಡಿರೋದು ನೂರೆಂಟು ಸ್ತಂಭಗಳು ಉದ್ದಕ್ಕೂ ಶಿವನ ಚಿತ್ರಗಳು ಶಿವ ಪುರಾಣದಿಂದ ತೆಗೆದುಕೊಂಡು ವಿಸ್ತಾರವಾಗಿರುವಂಥ ಒಂದು ಪುಷ್ಕರಣಿ ಎರಡು ಕಿಲೋಮೀಟರ್ ಉದ್ದದ ರೋಪ್ ವೇ ಎಲ್ಲವನ್ನು ಮಾಡಿ ಅದ್ಭುತವಾಗಿರುವಂತಹ ವಾತಾವರಣ ನಿರ್ಮಾಣ ಮಾಡಿದ್ದಾರೆ ಮೂರನೇದು ಕೇದಾರನಾಥ ತುಂಬಾ ಜನ ಇಲ್ಲಿಂದ ಹೋಗ್ತಾರೆ ಅಂತ ಗೊತ್ತಿದೆ ಆದರೆ ಸುಮ್ನೆ ನೆನಪು ಮಾಡಿಕೊಡ್ತೀನಿ ಹದಿಮೂರಲ್ಲಿ ಕೇದಾರಕ್ಕೆ ಭಯಾನಕವಾಗಿರುವಂತಹ ಪ್ರವಾಹ ಬಂದಿತ್ತು ಎಂಥ ಪ್ರವಾಹ ಅಂದ್ರೆ ಆ ಮಂದಿರವನ್ನು ಬಿಟ್ಟು ಇನ್ನೆಲ್ಲ ಕೊಚ್ಚಿ ಹೋಗಿತ್ತು ಏನು ಉಳಿದಿರಲಿಲ್ಲ ನರೇಂದ್ರ ಮೋದಿ ಆಗಿನ್ನೂ ಮುಖ್ಯಮಂತ್ರಿ ಗುಜರಾತ್ ಕೇಂದ್ರ ಸರ್ಕಾರ ಏನೂ ಮಾಡಲಿಲ್ಲ ಅಂತ ಗೊತ್ತಾದಾಗ ಅವ್ರು ಕೇಳಿಕೊಂಡ್ರು ನಾನು ಗುಜರಾತ್ನ ಸರ್ಕಾರಕ್ಕೆ ಬಿಟ್ಕೊಡಿ ನಾವಿದನ್ನು ಡೆವಲಪ್ ಮಾಡಿ ವಾಪಸ್ ಕೊಡ್ತೀವಿ ದಯಮಾಡಿ ಇದನ್ನು ಹಾಗೆ ಬಿಡಬೇಡಿ ಅಂತ ಸೋನಿಯಾ ಗಾಂಧಿ ಏನಂದ್ರೂ ಗೊತ್ತಾಗ ಇದನ್ನು ಸಿ ಎಮ್ ಅಲ್ಲ ಮಾಡೋದು ಪಿ ಎಮ್ ಮಾಡಬೇಕು ಬಾಯಿ ಮುಚ್ಕೊಂಡಿರು ಅಂತ ಪಿ ಎಮ್ಮು ಏನೂ ಮಾಡಲಿಲ್ಲ ಆದರೆ ಶಿವನಿಗೆ ಕೋಪ ಬಂತು ನೀನು ಸಿ ಎಂ ಆಗಿರೋ ತಾನೇ ಪ್ರಾಬ್ಲಮ್ ಬಾ ನೀನೇ ಪಿ ಎಮ್ ಆಗು ಅಂತ ಎರಡು ಸಾವಿರದ ಹದಿನಾಲ್ಕರ ಪಿ ಎಮ್ ಎ ಮಾಡಿದ ಅವನು ಪಿ ಎಂ ಮಾಡಿ ಅದನ್ನು ಅಭಿವೃದ್ಧಿ ಮಾಡಿದ್ರು ಹೇಗಿದೆ ಗೊತ್ತಾ ಈಗ ಹೇಗಾಗಿದೆ ಅಂತಂದ್ರೆ ಎರಡು ಸಾವಿರದ ಹದಿಮೂರರ ಪ್ರವಾಹ ಏನಾಗಿತ್ತು ಅದರ ಡಬಲ್ ಪ್ರವಾಹ ಆದರೂ ಕೂಡ ಏನೂ ಆಗದಂತೆ ಮಾಡಲಾಗಿದೆ ಅದಕ್ಕೆ ಬಾರ್ ಕರೆಂಟ್ ಇರೋ ಎರಡು ಸಬ್ಸ್ಟೇಷನ್ ಮಾಡಲಾಗಿದೆ ನಮ್ಮ ಊರಿನಲ್ಲಿ ಎಲ್ಲ ಎಲೆಕ್ಟ್ರಿಕಲ್ ವೈರ್ಸ್ ವೈರ್ ಕಾಣಬಹುದು ಅಂಡರ್ ಗ್ರೌಂಡ್ ಮಾಡಲಾಗಿದೆ ವ್ಯವಸ್ಥೆ ಎಷ್ಟು ಚಂದ ಮಾಡಿಕೊಡಲಾಗಿದೆ ಅಂದ್ರೆ ಒಂದೇ ಮಾತಲ್ಲಿ ಹೇಳ್ಬೋದಾದರೆ ಸ್ವರ್ಗ ಎಲ್ಲಿದೆ ಅಂತ ನಿಮ್ಮನ್ನು ಯಾರಾದರೂ ಕೇಳಿದ್ರೆ ಹಿಂಗೆ ಕೈ ತೋರಿಸಬೇಡಿ ಸ್ವಲ್ಪ ಹಿಮಾಲಯದ ಕಡೆ ತಿರುಗಿಸಿ ಅದರ ಬುಡದಲ್ಲಿ ಕೇದಾರನಾಥ ಇದೆಯಲ್ಲ ಸ್ವರ್ಗವೇ ಅಂತ ಹೇಳಬಹುದಾಗಿರುವಂತ ಒಂದು ನರೇಂದ್ರ ನಿರ್ಮಾಣ ವಾತಾವರಣಿಕೊಟ್ಟಿದ್ದಾರೆ ನನ್ನ ಐದ್ನೂರು ವರ್ಷ ಇನ್ನು ಮುಗುದಿಲ್ಲ ಐದ್ನೂರು ವರ್ಷದಲ್ಲಿ ಕಂಡಂತಹ ಅಪರೂಪದ ರಾಜ ಯಾಕೆ ಅಂತಂದ್ರೆ ಅನೇಕ ಮುಸಲ್ಮಾನರ ಆಕ್ರಮಣಕ್ಕೊಳಗಾಗಿರುವಂತಹ ಮಂದಿರವನ್ನು ಮರಳಿ ಪಡೆದಿದ್ದಾರೆ ಮರಳಿ ಪಡೆಯುವಂತ ವಿಶ್ವಾಸವನ್ನು ನಮಗೆ ತುಂಬಿದ್ದಾರೆ ಅಷ್ಟೇ ಅಲ್ಲ ಇದೇ ನರೇಂದ್ರ ಮೋದಿ ಹೋಗಿ ಯು ಎ ಹೋಗಿ ಮುಸಲ್ಮಾನರ ರಾಷ್ಟ್ರದಲ್ಲಿ ಒಂದು ಹಿಂದೂ ಮಂದಿರವನ್ನು ಕಟ್ಟಿ ಒಂದು ವಿಶೇಷವಾಗಿರುವಂಥ ಸಾಧನೆ ಮಾಡಿದ್ದಾರೆ ಯಾರಾದರೂ ಆವತ್ತಿನ ದಿನದ ಕಾರ್ಯಕ್ರಮ ಕಳೆದ ಫೆಬ್ರವರಿ ಹದಿನಾಲ್ಕರದ್ದು ನೋಡಿದ್ರೆ ಗೊತ್ತಿರುತ್ತೆ ನರೇಂದ್ರ ಮೋದಿ ಹೇಳ್ತಾರೆ ನಾನು ಮೊದಲನೇ ಬಾರಿಗೆ ಇಲ್ಲಿ ಬಂದಾಗ ಅಬುದಾಬಿಯ ಮ್ಯಾಪನ್ನಿಟ್ಟು ಅವ್ರ ಮುಂದೆ ಅಲ್ಲಿನ ಶೇಖ್ ಹೇಳಿದ್ನಂತೆ ಎಲ್ಲಿ ಗೆರೆ ಇಳಿತಿರೋ ಆ ಜಾಗ ಮಂದಿರ ಕಟ್ಲಿಕ್ಕೆ ಕೊಡ್ತೀನಿ ಹೇಳಿರಿ ಅಂತ ಮೊನ್ನೆ ಆ ಶೇಖ್ ಹೇಳ್ತಾನೆ ಈ ಮಂದಿರ ಏನಾದರೂ ನಿರ್ಮಾಣ ಆಗಿದ್ದರೆ ಅದು ನರೇಂದ್ರ ಮೋದಿಯವರ ಕಾರಣಕ್ಕಾಗಿದೆ ಅಂತ ಇದು ನರೇಂದ್ರ ಮೋದಿ ಅಂತ ಹಾಗಂತ ನರೇಂದ್ರ ಮೋದಿ ಹೀಗೆ ಅಲ್ಲ ಅವರು ಕರ್ನಾಟಕದ ಸಾಧಕರ ಬಗ್ಗೆ ಏನು ಗೌರವ ಅಂದರೆ ಇದು ಬಸವಣ್ಣನವರ ಮೂರ್ತಿ ಮಂಗಳೂರಿನಲ್ಲ ಇರೋದು ಇದು ಲಂಡನ್ನಿನ ಥೇಮ್ಸ್ ನದಿಯ ದಡದ ಮೇಲೆ ಈ ಮೂರ್ತಿ ಅನಾವರಣಗೊಂಡಿದೆಯಲ್ಲ ಅದು ನರೇಂದ್ರ ಮೋದಿಯವರ ಕಾಲದಲ್ಲಿ ಆಗಿರುವಂಥದ್ದು ಸಂಸತ್ನಲ್ಲೂ ಕೂಡ ಕರ್ನಾಟಕದ ಅನೇಕ ಸಾಧಕರ ಚಿತ್ರಗಳಿವೆ ಬಸವಣ್ಣವ್ರದ್ದಿದೆ ಬಸವಣ್ಣವರ ವಚನಗಳನ್ನು ಕನ್ನಡದಲ್ಲಿ ಹಾಕಲಾಗಿದೆ ಅಂದರೆ ಇದೆಲ್ಲ ಬಹಳ ವಿಶೇಷವಾಗಿರುವಂಥದ್ದು ಅಂತ ಹಾಗಂತ ಇಷ್ಟ ಮಾತ್ರ ಅಲ್ಲ ನರೇಂದ್ರ ಮೋದಿಯವರ ವೈಶಿಷ್ಟ್ಯ ಏನು ಅಂತಂದರೆ ಇವತ್ತು ಕಾಂಗ್ರೆಸ್ಸಿಗರು ಮಾತೆತ್ತಿದರೆ ಸಂವಿಧಾನ ಅಂತಾರೆ ಅಝಿಫ್ ಸಂವಿಧಾನಕ್ಕೆ ಅಪಾರವಾದ ಗೌರವ ಕೊಡುವಂತೆ ಸಂವಿಧಾನದ ರಚನೆ ಮಾಡಿದವನಿಗೆ ಅಪಾರವಾದ ಗೌರವ ಕೊಡುವಂತೆ ಆದರೆ ಯಾರಾದರೂ ಕಾಂಗ್ರೆಸ್ಸಿಗೆ ನಿಮ್ಮ ಹತ್ರ ಬಂದರೆ ಒಂದು ಪ್ರಶ್ನೆ ಕೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಕಾಂಗ್ರೆಸ್ನವ್ರು ಯಾಕೆ ಭಾರತ ರತ್ನ ಕೊಡಲಿಲ್ಲ ಅಂತ ಭಾಳ ಜನರಿಗೆ ಗೊತ್ತಿಲ್ಲ ಮಿತ್ರರೇ ಜವಾಹರ್ಲಾಲ್ ನೆಹರು ಭಾರತ ರತ್ನ ಅಂತ ಕರೀತಾರೆ ಕೊಟ್ಟಿದ್ದ್ಯಾರು ಗೊತ್ತಾ ಜವಾಹರ್ಲಾಲ್ ನೆಹರೂನೇ ಜವಾಹರ್ಲಾಲ್ ನೆಹರುಗೆ ಕೊಟ್ಟುಕೊಂಡಿದ್ದು ನಾನೇ ಭಾರತ ರತ್ನ ಅಂತ ನನಗೆ ಹಿಂಗೆಲ್ಲೂ ಕೇಳಲಿಲ್ಲ ರೀ ನನ್ನನ್ನು ಯಾರಾದರೂ ಹೊಗಳೋದಿದ್ರೆ ಬೇರೆಯವ್ರು ಹೊಗಳಬೇಕ್ರಿ ನಾನೇ ಬಂದು ನನ್ನನ್ನು ಹೇಳ್ಕೊಳ್ಳೋದಲ್ಲ ಅದನ್ನು ಅಪ್ಪ ಮಾಡಿದ್ದು ನೋಡಿ ಮಗಳಿಗೆ ಖುಷಿ ಆಯಿತು ನಾನು ಹೀಗೆ ಮಾಡ್ಕೋಬೋದು ಅಂತ ಇಂದಿರಾ ಗಾಂಧಿನೂ ಹೇಳಿದ್ಲು ಭಾರತದ ರತ್ನ ನಾನೇ ಅಂತ ಹಾಕ್ಕೊಂಡ್ರು ಆದರೆ ಇವರು ಯಾರು ಯಾವತ್ತೂ ಕೂಡ ಬಾಬಾ ಸಾಹೇಬರಿಗೆ ಕೊಡಲಿಲ್ಲ ಬಾಬಾ ಸಾಹೇಬರಿಗೆ ಕೊಡಬೇಕಾಯಿತು ಅಂತಂದ್ರೆ ಕಾಂಗ್ರೆಸ್ ಗೌರ್ಮೆಂಟ್ ಬಿದ್ದು ವಿ ಸಿಂಗರ್ ಗವರ್ನಮೆಂಟ್ ಗವರ್ಮೆಂಟ್ ಬರಬೇಕಾಯ್ತು ಅದಾದ ನಂತರ ಬಾಬಾ ಸಾಹೇಬರಿಗೆ ಆದ್ರೆ ನರೇಂದ್ರ ಮೋದಿ ಒಂದು ಹೆಜ್ಜೆ ಮುಂದೆ ಹೋಗಿ ಬಾಬಾ ಸಾಹೇಬರ ಪಂಚ ತೀರ್ಥಗಳನ್ನು ಡೆವಲಪ್ ಮಾಡಿದ್ರು ಮಧ್ಯಪ್ರದೇಶದಲ್ಲಿ ಬಾಬಾ ಸಾಹೇಬರು ಹುಟ್ಟಿದ ಜಾಗವನ್ನ ಮಹೂನಲ್ಲಿ ಜನ್ಮಭೂಮಿ ಮಾಡಿದ್ರು ಇಂಗ್ಲೆಂಡ್ ನಲ್ಲಿ ಅವರು ಓದ್ತಾ ಇದ್ದಂತ ಜಾಗವನ್ನ ಕೊಂಡುಕೊಂಡು ಅದನ್ನೊಂದು ತೀರ್ಥಕ್ಷೇತ್ರವಾಗಿ ಡೆವಲಪ್ ಮಾಡಿದ್ರು ಅವರು ದೀಕ್ಷೆ ತೆಗೆದುಕೊಂಡ ನಾಗಪುರವನ್ನ ದೀಕ್ಷಾ ಭೂಮಿಯಾಗಿ ಡೆವಲಪ್ ಮಾಡಿದ್ರು ಅವರು ತೀರಿಕೊಂಡ ಅಲಿಪುರ್ ರೋಡ್ನ ಆ ಮಹಾ ನಿರ್ಮಾಣ ಭೂಮಿಯಾಗಿ ಡೆವಲಪ್ ಮಾಡಿದರೆ ಅವರ ಅಂತ್ಯ ಸಂಸ್ಕಾರ ನಡೆದ ಜಾಗವನ್ನು ಚೈತ್ಯ ಭೂಮಿಯಾಗಿ ಅವರು ಮಹಾರಾಷ್ಟ್ರದಲ್ಲಿ ಡೆವಲಪ್ ಮಾಡಿದ್ರು ಪಂಚತೀರ್ಥವಾಗಿ ಡೆವಲಪ್ ಮಾಡಿ ಸಮಾಜಕ್ಕೆ ಸಮರ್ಪಿಸಿದ್ದವರು ಏನ್ ಮಾಡಿದ್ದಾರೆ ಅಂತ ಕೇಳ್ತಾರಲ್ಲ ನಿಮ್ಗೆ ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ ಕಾಂಗ್ರೆಸ್ನವ್ರು ಓಟ್ ಕೇಳಲಿಕ್ಕೆ ಬಂದ ಕೇಳಬೇಕು ನೀವು ಈ ಪ್ರಶ್ನೆಗಳನ್ನ ಅಂತ ಕಾಂಗ್ರೆಸ್ಸಿಗರು ಇಲ್ಲ ಸಲ್ಲದ ಸುಳ್ಳು ಹೇಳುವಾಗ ಆ ಕುರಿತು ಪ್ರಶ್ನೆ ರೈಸ್ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಹೇಳ್ತಿದ್ದೀನಿ ಹಾಗಂತ ಬರೀ ಕಟ್ಟಡ ಕಟ್ಟಿದಲ್ಲ ಮಿತ್ರರೇ ನರೇಂದ್ರ ಮೋದಿ ಏನ್ ಮಾಡಿದ್ರು ಗೊತ್ತೇನು ನರೇಂದ್ರ ಮೋದಿ ಪ್ರಧಾನಿ ಆದ ನಂತರ ಈ ದೇಶದ ಮೊದಲ ರಾಷ್ಟ್ರಪತಿ ಆಗಿದ್ದಾರು ರಾಮನಾಥ್ ಕೋವಿಂದರು ನನ್ನ ಜಾತಿಯ ಬಗ್ಗೆ ಯಾವತ್ತೂ ಮಾತನಾಡೋದಿಲ್ಲ ಆದರೆ ಈ ಸಂದರ್ಭದಲ್ಲಿ ಹೇಳಲೇಬೇಕು ರಾಮನಾಥ್ ಕೋವಿಂದರು ಶೆಡ್ಯೂಲ್ಡ್ ಕಾಸ್ಟಿಗೆ ಸೇರಿದಂಥ ಒಬ್ಬ ಪ್ರತಿಭಾವಂತ ವ್ಯಕ್ತಿ ಅವರನ್ನು ಆರಿಸಿಕೊಂಡು ರಾಷ್ಟ್ರಪತಿ ಮಾಡಿದರು ರಾಷ್ಟ್ರಪತಿ ಮಾಡಿ ಏನು ಮಾಡಿದ್ರು ಗೊತ್ತಾ ಇಡೀ ದೇಶದ ಜನ ಗೌರವದಿಂದ ಅವರೆದುರಿಗೆ ತಲೆಬಾಗುವಂತೆ ಮಾಡಿ ಜಗತ್ತಿಗೆ ಸಂದೇಶ ಕೊಟ್ಟರು ನೀವು ಹೇಳಿದಂಥ ಭಾರತ ಇದಲ್ಲ ಇದು ಹೊಸ ಭಾರತ ಎನ್ನುವ ಸಂದೇಶವನ್ನು ಏನು ಸುಂದರವಾಗಿ ಕೊಟ್ಟರು ಇವತ್ತಾದ್ರೂ ಯಾರು ಟ್ರೈಬಲ್ ವಿಭಾ ಭಾಗಕ್ಕೆ ಸೇರಿದಂಥ ಒಂದು ಹೆಣ್ಣು ಮಗಳಿಗೆ ಭಾರತದಲ್ಲಿ ಹಿಂದೂ ಧರ್ಮದಲ್ಲಿ ಹೆಣ್ಣು ಮಕ್ಕಳಿಗೆ ಸ್ಥಾನವಿಲ್ಲ ಅಂತ ಸುಳ್ಳು ಹೇಳಿಕೊಂಡು ತಿರುಗಾಡುವಾಗ ಹೆಣ್ಣು ಮಗಳೊಬ್ಬಳನ್ನು ಅತ್ಯಂತ ಉನ್ನತ ಸ್ಥಾನದಲ್ಲಿ ಕೂರಿಸಿ ಇಡೀ ದೇಶ ತಲೆಬಾಗುವಂತೆ ಆಕೆಗೆ ಗೌರವಿಸುವಂತೆ ಮಾಡಿದ್ರಲ್ಲ ಅದು ನರೇಂದ್ರ ಮೋದಿಯವರ ಆಲೋಚನೆ ಅಂತ ಕೇಳುವಾಗ ನನಗೆ ಭಾಳ ಹೆಮ್ಮೆ ಅನಿಸುತ್ತೆ ನನ್ನ ಪ್ರಧಾನಿಯ ಪರಿಚಯ ಹಿಂಗಿದೆ ಇನ್ನೊಂದು ವಿಶೇಷವಾಗಿರುವಂಥ ಪರಿಚಯ ಇದೆ ಅದೇನು ಅಂತಂದ್ರೆ ಕಳೆದ ಇಪ್ಪತ್ತೆರಡು ವರ್ಷಗಳಲ್ಲಿ ಅಧಿಕಾರದ ವರ್ಷಗಳಲ್ಲಿ ಈ ಪುಣ್ಯಾತ್ಮನ ಮೇಲೆ ಒಂದೇ ಒಂದು ಭ್ರಷ್ಟಾಚಾರದ ಆರೋಪ ಇಲ್ಲ ರೀ ಹನ್ನೆರಡು ವರ್ಷ ಸಿ ಎಮ್ಮು ಹತ್ತು ವರ್ಷ ಪಿ ಎಂ ಒಂದು ಭ್ರಷ್ಟಾಚಾರದ ಆರೋಪ ಮಾಡಿ ಜೀರ್ಣಿಸ್ಕೊಳ್ಳಿಕ್ಕೆ ಇದುವರೆಗೂ ಆಗಲಿಲ್ಲ ಎಂಥ ಜೀವನ ಕಟ್ಕೊಂಡಿರಬೇಕು ಮನುಷ್ಯ ಯಾರ್ದಾದ್ರೂ ಭ್ರಷ್ಟಾಚಾರ ಆಗಿದೆ ಅಂತ ಗೊತ್ತಾದ್ರೆ ಆರು ತಿಂಗಳ ಕ್ಯಾಬಿನೆಟ್ ಇಂದ ಕಿತ್ತು ಬಿಸಾಕ್ತಾ ಇರೋದನ್ನು ಸರಿ ಮಾಡುವಂತ ಪ್ರಯತ್ನ ಮಾಡೋದಿದೆಯಲ್ಲ ಈ ಥರದ ಮತ್ತೊಬ್ಬ ಪ್ರಧಾನಿಯನ್ನ ಈ ದೇಶ ಯಾವತ್ತೂ ಕಂಡಿರಲಿಲ್ಲ ಇದ್ದಿರಬಹುದು ಸಣ್ಣ ಅವಧಿಗಳಿಗೆ ಕೆಲವರು ಇದ್ದು ಹೋಗಿದ್ದಾರೆ ಆದರೆ ಸುದೀರ್ಘ ಹತ್ತು ವರ್ಷಗಳ ಅವಧಿ ಇದ್ದು ಒಂದೇ ಒಂದು ಆರೋಪ ತನಗೆ ಬರದೇ ಇರುವಂತೆ ನೋಡಿಕೊಂಡಿರುವ ಮತ್ತೊಬ್ಬ ಪ್ರಧಾನಿಯನ್ನ ನಾವು ನೋಡೋದು ಕಷ್ಟ ಅನೇಕರು ಇರ್ತಾರೆ ಕೆಲಸನೇ ಮಾಡಿರಲಿಲ್ಲ ಪ್ರ ರೂಪ ಬರುವುದಿಲ್ಲ ಆದರೆ ನರೇಂದ್ರ ಮೋದಿ ಹಂಗಲ್ಲ ಎಷ್ಟು ಕೆಲಸ ಮಾಡಿದ್ದಾರೆ ಅಂತಂದರೆ ನಾನು ಮುಂದೆ ಸ್ಲೈಡ್ಗಳಲ್ಲಿ ತೋರಿಸ್ತೀನಿ ಅಷ್ಟು ಮಾಡಿಯೂ ಕೂಡ ಒಂದೇ ಒಂದು ಆರೋಪ ಇಲ್ಲದೆ ಇರುವಂಥ ವ್ಯಕ್ತಿ ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗ ಹೆಂಗಿತ್ತು ಗೊತ್ತಾ ಇಂಗ್ಲೀಷ್ ಮೀಡಿಯಮ್ಗೆ ಹೋಗುವಂಥ ತ ಮಕ್ಕಳ ತಾಯಿ ಗೊತ್ತು ಎ ಫಾರ್ ಆ್ಯಪಲ್ ಬಿ ಫಾರ್ ಬಾಲ್ಸ್ ಸಿ ಫಾರ್ ಕ್ಯಾಟ್ ಡಿ ಫಾರ್ ಡಾಗ್ ಆಗಿರಲಿಲ್ಲ ಕಾಂಗ್ರೆಸ್ ಗೌರ್ಮೆಂಟ್ನ ಹತ್ತು ವರ್ಷದವದು ಹೆಂಗಿತ್ತು ಅಂತಂದರೆ ಎ ಫಾರ್ ಆದರ್ಶ್ ಸ್ಕ್ಯಾಮ್

ಅವರು ಭಾರಿ ಸ್ಕ್ಯಾಮ್ಗಳಲ್ಲಿ ಭರಾಟೆ ಆದರೆ ಕಳೆದ ಹತ್ತು ವರ್ಷಗಳಲ್ಲಿ ಈ ದೇಶದಲ್ಲಿ ಸ್ಕ್ಯಾಮ್ ಇಲ್ಲದ ಒಂದು ರಾಷ್ಟ್ರ ನಡೆಸಿದ್ರಲ್ಲ ನಾವು ಬಯಕೆ ಏನಿತ್ತೋ ಆ ಒಂದು ರಾಷ್ಟ್ರವನ್ನು ಕೊಟ್ಟವ್ರು ನರೇಂದ್ರ ಮೋದಿಯವರು ಇನ್ನು ಪರಿಚಯದ ದೃಷ್ಟಿಯಿಂದ ಕೊನೆಯದೊಂದು ಪರಿಚಯ ಮಾಡಿಸ್ಬಿಡ್ತೀನಿ ಅದು ಮಾಡಿದ ನತ್ರ ಮುಂದಕ್ಕೆ ಹೋಗೋಣ ಅದು ನನಗೂ ಬಹಳ ಇಷ್ಟವಾಗುವಂಥ ಪರಿಚಯ ರಾ ರಾಹುಲ್ ಅವರ ಅಪ್ಪ ಯಾರು ಅಂತ ಕೇಳಿದರೆ ರಾಜೀವ್ ಗಾಂಧಿ ಅಂತ ಗೊತ್ತಿದೆ ಯಾರು ರಾಹುಲ್ ಗಾಂಧಿಯವರ ಅಜ್ಜಿ ಯಾರು ಅಂದರೆ ಇಂದಿರಾ ಗಾಂಧಿ ಅಂತ ಗೊತ್ತು ರಾಹುಲ್ ಗಾಂಧಿಯ ಮುತ್ತಾತ ಯಾರು ಅಂದ್ರೆ ಜವಾಹರ್ಲಾಲ್ ನೆಹರು ಫೈನ್ ಅರ್ಥ ಆಗುತ್ತೆ ನಮಗೆ ರಾಹುಲ್ ಗಾಂಧಿಯ ಸೋದರಿ ಯಾರು ಅಂತಂದ್ರೆ ಪ್ರಿಯಾಂಕಾ ವಾಡ್ರಾ ಪ್ರಿಯಾಂಕಾ ಗಾಂಧಿ ಅಂದ್ಕೊಂಡಿದ್ವಿ ವಾಡ್ರಾ ಅವಳು ಪ್ರಿಯಾಂಕಾ ವಾಡ್ರಾ ರಾಹುಲ್ ಗಾಂಧಿಯ ಭಾವ ಯಾರು ರಾಬರ್ಟ್ ವಾಡ್ರಾ ಎಲ್ಲ ಗೊತ್ತು ಇಡೀ ಪರಿವಾರ ಗೊತ್ತು ಮೋದಿಯವರ ಅಪ್ಪನ ಹೆಸರು ಗೊತ್ತಾ ಅಂತ ಕೇಳಿದರೆ ಭಾಳ ಜನರಿಗೆ ಯಾಕೆ ಗೊತ್ತು ಗೊತ್ತಾ ನರೇಂದ್ರ ಮೋದಿ ಐದು ಸಲ ಅವರ ತಂದೆ ಹೆಸರು ನಮ್ಮೆಲ್ಲರ ಮುಂದೆ ಹೇಳಿದ್ದಾರೆ ಮೂರು ಬಾರಿ ಮುಖ್ಯಮಂತ್ರಿಯಾಗಿ ಪ್ರಮಾಣವಚನ ಸ್ವೀಕರಿಸುವಾಗ ಎರಡು ಬಾರಿ ಪ್ರಧಾನಮಂತ್ರಿಯಾಗಿ ಪ್ರಮಾಣವಚನ ಸ್ವೀಕರಿಸುವಾಗ ನರೇಂದ್ರ ದಾಮೋದರ ದಾಸ್ ಮೋದಿ ಎಂದಿದ್ದಾರೆ ಅಂತ ದಾಮೋದರ ದಾಸ್ ಅಂತ ಗೊತ್ತು ಬಿಟ್ಟರೆ ಮತ್ತೇನು ಗೊತ್ತು ಹೇಳಿ ಹೋಗಲಿ ಇಲ್ಲಿ ಭಾಳ ಜನ ಬಿ ಜೆ ಪಿಯವರು ಇರ್ಬೋದು ನರೇಂದ್ರ ಮೋದಿಯ ಪರಮ ಭಕ್ತರು ಇರ್ಬೋದು ಅವರಿಗೊಂದು ನಾನು ಪ್ರಶ್ನೆ ಕೇಳಬೇಕು ನರೇಂದ್ರ ಮೋದಿಯವರ ತಂದೆ ತಾಯಿ ಹೆಸರು ಬಿಡಿ ನರೇಂದ್ರ ಮೋದಿ ಅವರ ಪರಿವಾರ ಅಣ್ಣ ತಮ್ಮಂದಿರು ಎಷ್ಟು ಜನ ಅಕ್ಕ ತಂಗಿಂದ್ರೆ ಎಷ್ಟು ಜನ ಅಂತ ಯಾರಿಗಾದರೂ ಗೊತ್ತಾ ಅಂತ ಕೇಳಿದರೆ ನೈಂಟಿ ನೈನ್ ಪಾಯಿಂಟ್ ನೈನ್ ನೈನ್ ಪರ್ಸೆಂಟ್ ಜನರಿಗೆ ಗೊತ್ತಿಲ್ಲ ಟೈಮ್ಸ್ ಐ ಡೌಟ್ ಗುಜರಾತಿನ ಜನಕ್ಕಾದರೂ ಗೊತ್ತಾ ಅಂತಂದರೆ ಅದು ಡೌಟ್ ಇದೆ ನಾನು ಕೇಳಿದಾಗ ಅವರು ಯಾರೂ ಹೇಳಿಲ್ಲ ನಾನು ಕಳೆದ ಒಂದು ತಿಂಗಳ ಹಿಂದೆ ಇದ್ಯಾಕೋ ಅನುಮಾನ ಬಂದು ಹುಡುಕೋಣ ಅಂತ ಹೋದಾಗ ಆಗ ನನಗೆ ಹುಡುಕಾಟದ ನಂತರ ಸಿಕ್ಕಿದ್ದು ಈ ಆರು ಜನ ಫ್ಯಾಮಿಲಿ ಇದು ಅದ್ರಲ್ಲಿ ಒಬ್ಳ ಹೆಣ್ಮಗಳು ಐದು ಜನ ಅಣ್ಣ ತಮ್ಮಂದರು ಮೊದಲನೆಯವರು ಸೋಂಭಾಯಿ ಅವರೊಂದು ಸಣ್ಣ ಪುಟ್ಟ ನೌಕರಿ ಮಾಡ್ಕೊಂಡಿದ್ರು ರಿಟೈರ್ ಆದಮೇಲೆ ಒಂದು ವೃದ್ಧಾಶ್ರಮ ನಡೆಸ್ತಾ ಇದ್ದಾರೆ ಎರಡನೇ ಅವರು ಅಮೃತ್ ಭಾಯಿ ಏನಿದ್ರು ಗೊತ್ತಾ ಅವರು ಅವರೊಂದು ಖಾಸಗಿ ಕಂಪನಿಯಲ್ಲಿ ಫಿಟ್ಟರ್ ಆಗಿ ಕೆಲಸ ಮಾಡ್ತಿದ್ದರು ಮೂರನೇ ಅವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಏನು ವೇರಿಯೇಷನ್ ನೋಡಿ ನಾಲ್ಕನೇ ನಾಲ್ಕನೆಯವರು ಪ್ರಹ್ಲಾದ್ ಮೋದಿ ಈಗಲೂ ಒಂದು ರೇಷನ್ ಅಂಗಡಿ ಇಟ್ಕೊಂಡಿದ್ದಾರೆ ವಸಂತಿ ಬೆನ್ ಮೋದಿ ಆಕೆಗೆ ಮದುವೆ ಆಗಿದೆ ಆಕೆ ಫ್ಯಾಮಿಲಿ ಏನು ಅಂತ ಎಲ್ಲೂ ಡೀಟೇಲ್ಸ್ ಇಲ್ಲ ಆರನೇದು ಪಂಕಜ್ ಭಾಯಿ ಮೋದಿ ಅವರೊಬ್ಬರಿಗೆ ಗೌರ್ಮೆಂಟ್ ನೌಕರಿ ಇರೋದು ಒಂದು ಕಾರ್ಯಕ್ರಮಕ್ಕೆ ಸೋಂಭಾಯಿನ್ ಕರೆದ್ರು ಸೋಂಬಾಯಿ ಬಂದು ಕೂತಿದ್ರು ಕಾರ್ಯಕ್ರಮದಲ್ಲಿ ವೃದ್ಧಾಶ್ರಮ ನಡೆಸ್ತಾರಲ್ಲ ಬಂದು ಕೂತ್ಕೊಳ್ಳಿ ಅವರನ್ನಾದ್ರೂ ಮಾತಾಡಲಿ ಅಂತ ಈ ನಿರೂಪಕನಿಗೆ ಸ್ವಲ್ಪ ಉತ್ಸಾಹ ತಳಿಲಾಗದೆ ಹೇಳ್ದ ನಮ್ಮ ಜೊತೆ ಇರುವ ಸೋಂಭಾಯಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಅಣ್ಣ ಅಂದ್ಬಿಟ್ಟ ನರೇಂದ್ರ ಮೋದಿ ಅವರ ಜೊತೆ ಒಂದು ಫೋಟೋ ಕ್ಲಿಕ್ಕಿಸಿಕೊಂಡವನನ್ನೇ ಜನ ಕೈ ಕುಲುಕಬೇಕಾದ್ರೆ ಅವರ ಅಣ್ಣನೇ ಬಂದಿದ್ದಾರೆ ಎದ್ರು ಸುಮ್ಮನೆ ಏನು ಕೂಜ್ ಜಾಗದಲ್ಲಿ ಎದ್ರು ಯಾರಪ್ಪ ಯಾರಪ್ಪ ಅಂತ ನೋಡ್ಲಿಕ್ಕೆ ಶುರು ಮಾಡಿದರು ಸೋಂಬಾಯಿ ಮಧ್ಯೆ ಈ ಗಲಾಟೆ ಬೇಡ ಅಂತ ಎದ್ದು ಬಂದು ಹೇಳಿದರು ಎಲ್ಲ ಕೂತ್ಕೊಳ್ಳಿ ನಾನು ನರೇಂದ್ರ ಮೋದಿಯವರ ಅಣ್ಣ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಅಣ್ಣ ಅಲ್ಲ ಅಂದರು ಗಮನಿಸಿ ಎಷ್ಟು ಚೆನ್ನಾಗಿದೆ ಮಾತು ನನ್ನ ಮತ್ತು ಪ್ರಧಾನಮಂತ್ರಿಯ ನಡುವೆ ಒಂದು ಪರದೆ ಇದೆ ಆ ಪರದೆ ನಿಮ್ಗೆ ಯಾರಿಗೂ ಕಾಣೋದಿಲ್ಲ ನನಗೆ ಕಾಣುತ್ತೆ ಅವನ ಮುಖ ನೋಡಿ ಎರಡು ವರ್ಷ ಆಯಿತು ಅವನು ನಮ್ಮ ಮನೆಗಳಿಗೆಲ್ಲ ಬರಲ್ಲ ಅವನು ಹೋಗೋದು ಪಂಕಜ್ ಭಾಯ್ ಮನೆ ಒಬ್ಬರ ಮನೆಗೆ ಅಂತ ಜನಕ್ಕೆ ಎಂಥ ಕ್ಯೂರಿಯಾಸಿಟಿ ಬಂದಿರಬೇಕು ನೋಡಿ ಯಾಕೆ ಅವ್ರ ಮನೆಗೆ ಹೋಗ್ತಾರೆ ಅಂತ ಅವಾಗವ್ರು ಹೇಳ್ತಾರೆ ಯಾಕೆ ಮನೆಗೆ ಹೋಗ್ತಾನೆ ಅಂದರೆ ನಮ್ಮಮ್ಮ ಅವ್ನ ಮನೇಲಿದ್ದಾರೆ ಅಂತ ಅವ್ನ ಮನೆಗೆ ಹೋಗ್ತಾನೆ ನಮ್ಮ ಅಮ್ಮ ಇರಲ್ಲ ಅಂತಂದರೆ ಅಲ್ಲಿಗೂ ಬರಲ್ಲ ಅವನು ಅದಕ್ಕೋಸ್ಕರ ಬರ್ತಾನೆ ನಾವು ಏನು ಕಡಿಮೆ ಅವರಲ್ಲ ಅವ್ನು ಮುಖ್ಯಮಂತ್ರಿ ಆಗಿದ್ದಿನ ಅವ್ನು ಕರೆದು ಹೇಳಿದ್ವಿ ನಿನ್ನ ಪರಿವಾರ ಈ ಚಿಕ್ಕ ಪರಿವಾರ ಅಲ್ಲ ನಮ್ಗೆ ಗೊತ್ತಿದೆ ಭಾರತವೇ ನಿನ್ನ ಪರಿವಾರ ಅವ್ರನ್ನ ಚೆನ್ನಾಗಿ ನೋಡ್ಕೊ ನಮ್ಮ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ ಅಂತ ಹೇಳಿ ಕಳಿಸಿದೀವಿ ಅವನಿಗೆ ಹೀಗಾಗಿ ನಮ್ಮ ಪರಿವಾರ ಹೀಗೆ ಇದೆ ನನ್ನನ್ನು ನರೇಂದ್ರ ಅವರ ಅಣ್ಣ ಅಂತ ಗುರುತಿಸಬೇಕಾಗಿಲ್ಲ ಅಂತ ನಮ್ಮ ಲೋಕಲ್ ಎಮ್ ಎಲ್ ಎಮ್ ಪಿಗಳು ಹೆಂಗಿರ್ತಾರೆ ನಾನು ಇಲ್ಲಿಂದು ಅಂತ ಹೇಳಲ್ಲ ಪರಿವಾರದವರೇ ಪರಿವಾರದವರು ಗುತ್ತಿಗೆ ಪರಿವಾರದವ್ರಿಗೆ ನೀವು ಇನ್ನೂ ಇನ್ನೂ ಕೆಲವು ಕಡೆ ಹೋಗಬೇಕು ಗುತ್ತಿಗೆ ಯಾರಿಗೆ ಸಿಗುತ್ತೆ ಅಂತಂದರೆ ಹೆಂಡತಿ ತಮ್ಮಂದ್ರಿಗೆ ಸಿಕ್ತ ರೀ ಆಫೀಸಲ್ಲೆಲ್ಲ ಅವರೇ ಕೂತಾಗ್ತಾನೆ ಹೆಂಡತಿ ತಮ್ಮನಿಗೆ ಕೊಡಬಾರ್ದು ಅಂತಲ್ಲ ಆಫೀಸುಗಳನ್ನು ನೋಡೋರು ಪರಿವಾರದವರು ಜನರ ಜೊತೆ ಸಂಪರ್ಕ ಮಾಡೋರು ಪರಿವಾರದವರು ಎಲ್ಲ ಪರಿವಾರದವರೇ ಹೆಂಗೆ ತುಂಬಿರ್ತಾರೆ ಅಂತಂದರೆ ಅದು ಆ ಪರಿವಾರವನ್ನು ದಾಟ ಆಚೆ ಬರಲಿಕ್ಕೆ ಆಗದೇ ಇರುವಂಥ ಸ್ಥಿತಿಗಳು ನಮ್ಮ ಕ್ಷೇತ್ರದಲ್ಲಿರುವಾಗ ಈ ದೇಶದ ಪ್ರಧಾನಿ ಎಂಥ ಆದರ್ಶ ಕೊಟ್ಟಿದ್ದಾರೆ ಅಂತಂದರೆ ಆ ಕಾರಣಕ್ಕೆ ನಂಗೆ ಭಾಳ ಹೆಮ್ಮೆ ಅನಿಸುತ್ತೆ ಸುಮ್ಮನೆ ನಾನೊಂದು ಆ್ಯಡ್ ಮಾಡಿಬಿಡ್ತೀನಿ ನಂಗೆ ಗೊತ್ತು ಸಮಯ ತುಂಬ ಓಡತ್ತೆ ಆದರೆ ಏನು ಮಾಡಲಿ ಹೇಳಲೇಬೇಕು ಅನ್ಸುತ್ತೆ ನನಗೆ ನರೇಂದ್ರ ಮೋದಿ ಅವ್ರ ತಾಯಿ ತೀರಿಕೊಂಡಾಗ ಆ ಮನುಷ್ಯ ಏನು ಹೇಳಿದ ಗೊತ್ತಾ ತೀರಿಕೊಂಡಿರೋ ನನ್ನ ತಾಯಿ ನೀವ್ಯಾರು ಬರಬೇಕು ಕುಂತಿಲ್ಲ ನಾನು ಹೋಗ್ತೀನಿ ನಾನು ಕೆಲಸ ಮುಗಿಸ್ತೀನಿ ಹಂಗೆ ಮುಗಿಸಿ ಅರ್ಧ ಗಂಟೆಯಲ್ಲಿ ಸಂಸ್ಕಾರಕ್ಕೆ ಅಂತ್ಯ ಸಂಸ್ಕಾರಕ್ಕೆ ಹೋಗಿ ಶವ ಸಂಸ್ಕಾರ ಮಾಡೋ ಅಷ್ಟು ಹೊತ್ತು ಅಲ್ಲೇ ನಿಂತಿದ್ದ ಪುಣ್ಯಾತ್ಮ ಸ್ಪಷ್ಟವಾಗಿ ನಿರ್ದೇಶನ ಕೊಟ್ಟರು ನನ್ನ ಪರಿವಾರದವರು ಈ ಮುಖ್ಯವಾದವ್ರು ಬಿಟ್ಟು ಇನ್ಯಾರೂ ಬರಬೇಕಾದಂಥ ಅಗತ್ಯ ಇಲ್ಲ ನಾವು ಮಾಡ್ಕೊಳ್ತೀವಿ ಅಂತ ಬಿಟ್ಟಿದ್ರೆ ಎಲ್ಲ ಘಟಕಗಳು ಬಿ ಜೆ ಪಿಯವರು ಅಲ್ಲಿಗೆ ಹೋಗಿ ಅವರ ತಾಯಿಯವ್ರ ಜೊತೆಗೆ ಒಂದು ಸೆಲ್ಫಿ ಹಾಕಿ ಎಲೆಕ್ಷನ್ ಟಿಕೆಟ್ ಟೈಮಲ್ಲಿ ನಂಗೆ ಒಂದು ಟಿಕೆಟ್ ಕೊಡಿ ನಾನು ಅವ್ರ ತಾಯಿ ತೀರ್ಕೊಂಡು ಹೋಗಿದ್ದೆ ಅಂತ ಹೇಳಿದರೂ ಯಾರೂ ಆಶ್ಚರ್ಯ ಪಡಬೇಕಾಗಿರಲಿಲ್ಲ ಆದರೆ ನರೇಂದ್ರ ಮೋದಿ ಅಂಥದ್ದು ಅವಕಾಶವೇ ಕೊಡಲಿಲ್ಲ ಆ ಮನುಷ್ಯನ ಕಂಡ್ರೆ ಆ ಕಾರಣಕ್ಕೆ ಇಷ್ಟ ರೀ ಆ ಮನುಷ್ಯ ಬರೀ ಪಿಯವ್ರಿಗೆ ಆದರ್ಶ ಅಲ್ಲ ಕಾಂಗ್ರೆಸ್ನವ್ರಿಗೆ ಆದರ್ಶ ಅಲ್ಲ ದಳದವರಿಗೆ ಆದರ್ಶ ಅಲ್ಲ ಈ ದೇಶದ ಪ್ರತಿಯೊಬ್ಬ ಪಬ್ಲಿಕ್ ಸರ್ವೆಂಟಿಗೂ ಕೂಡ ಆದರ್ಶವಾಗಬಹುದಾಗಿರುವಂತ ವ್ಯಕ್ತಿ ಅನ್ನೋ ಕಾರಣಕ್ಕೋಸ್ಕರ ಅವರ ಪರಿವಾರವನ್ನು ನಿಮ್ಮ ಎದುರಿಗಿಡ್ಲಿಕ್ಕೆ ಪ್ರಯತ್ನ ಪಡ್ತೀನಿ ಪರಿಚಯನೇ ಮಾಡು ಅಂದ್ರೆ ರಾತ್ರಿ ಬೆಳಗ್ಗೆ ಮಾಡ್ತೀನಿ ನಾನು ಈ ಥರದ್ದೇ ಪರಿಚಯ ನರೇಂದ್ರ ಮೋದಿ ಆದ್ರೆ ಇಲ್ಲಿಗೆ ನಿಲ್ಲಿಸಿ ಮುಂದಕ್ಕೆ ನಾನು ಹೋಗ್ತೀನಿ ನಂಗೆ ತುಂಬಾ ಜನ ಕಾಂಗ್ರೆಸ್ಗರು ಪ್ರಶ್ನೆ ಮಾಡೋದುಂಟು ಹದಿನೈದು ಲಕ್ಷ ರೂಪಾಯಿ ನರೇಂದ್ರ ಮೋದಿ ಅಕೌಂಟಿಗೆ ಹಾಕ್ತೀನಿ ಅಂತಂದ್ರು ಹಾಕಿದ್ರ ಅಂತ ನಂಗೆ ಬೇರೆಯವ್ರದ್ದು ಗೊತ್ತಿಲ್ಲ ನನ್ನ ಅಕೌಂಟಿಗಂತೂ ಹದಿನೈದು ಕೋಟಿಗಿಂತ ಜಾಸ್ತಿ ಬಂದಿದೆ ಯಾಕೆ ಅಂತ ಹೇಳಲೇನು ಯಾಕೆ ಅಂತಂದರೆ ನನ್ನ ಜೀವ ಇವತ್ತು ಉಳಿದಿದೆ ಅಂತಂದರೆ ಅದಕ್ಕೆ ಪ್ರ ಬಲು ಮುಖ್ಯವಾದ ಕಾರಣ ನರೇಂದ್ರ ಮೋದಿ ಅಂತ ನಾನು ಭಾವಿಸ್ತೀನಿ ಯಾಕೆಂದರೆ ಕರೋನಾ ಒನ್ ವೇವ್ ಬಂದಾಗ ಮನೆಯೊಳಗೆ ಕೂಡಿ ಹಾಕೊಂಡು ಕೂತಿದ್ವಿ ಸೆಕೆಂಡ್ ವೇವ್ ಟೈಮ್ ಒಳಗೆ ಬೀದಿಯಲ್ಲಿ ನಾವು ತಿರುಗಾಡ್ತಿದ್ವಿ ಯಾಕೆ ಗೊತ್ತಾ ಯಾಕೆ ಅಂತಂದ್ರೆ ನಮ್ಮ ಹತ್ರ ವ್ಯಾಕ್ಸಿನ್ ಇತ್ತು ಅಂತ ಮಿತ್ರ ಭಾಳ ಜನರಿಗೆ ಗೊತ್ತಿರ್ಲಿಕ್ಕಿಲ್ಲ ಜಗತ್ತಿನ ಮೂವತ್ತು ರಾಷ್ಟ್ರಗಳು ವ್ಯಾಕ್ಸಿನ್ ತಯಾರಿಕೆಗೆ ಪ್ರಯತ್ನ ಪಟ್ಟಿದ್ವು ಅಮೆರಿಕ ರಷ್ಯಾ ಜರ್ಮನಿ ಜಪಾನ್ ಫ್ರಾನ್ಸ್ ಇಂಗ್ಲೆಂಡ್ ಚೀನಾ ಎಲ್ಲ ರಾಷ್ಟ್ರಗಳು ಎಲ್ಲ ಪ್ರಮುಖವಾದ ದೊಡ್ಡ ದೊಡ್ಡ ರಾಷ್ಟ್ರಗಳು ಇದಕ್ಕೆ ವ್ಯಾಕ್ಸಿನ್ ಮಾಡಿದರೆ ಲೂಟಿ ಮಾಡ್ಬೋದು ಅಂತ ಅವರೆಲ್ಲ ಕಾಯ್ತಾ ಇದ್ದು ಆ ಲಿಸ್ಟ್ನಲ್ಲಿದ್ದಂಥ ಅತ್ಯಂತ ಸಾಮಾನ್ಯವಾದ ರಾಷ್ಟ್ರ ಭಾರತವೇ ನರೇಂದ್ರ ಮೋದಿ ವಿಜ್ಞಾನಿಗಳಿಗೆ ಹೇಳಿದರಂತೆ ಈ ಯುದ್ಧವನ್ನು ವಿಜ್ಞಾನದಿಂದಲೇ ಗೆಲ್ಲಬೇಕು ನಿಮಗೆ ಏನು ಸಹಕಾರ ಬೇಕೋ ಸರ್ಕಾರ ಮಾಡುತ್ತೆ ಅದರ ಯುದ್ಧ ನಾವು ಗೆಲ್ಲಬೇಕಷ್ಟೇ ಅಂತ ಹಗಲು ರಾತ್ರಿ ದೇಶದ ವಿಜ್ಞಾನಿಗಳು ಶ್ರಮಪಟ್ಟರು ನರೇಂದ್ರ ಮೋದಿ ಅಥವಾ ಇಡೀ ಸರ್ಕಾರ ಬೇಕಾಗಿರುವಂಥ ಸಹಕಾರವನ್ನು ಕೊಡುತ್ತು ಪರಿಣಾಮ ಜಗತ್ತಿನ ಐದು ರಾಷ್ಟ್ರಗಳ ಬಳಿ ವ್ಯಾಕ್ಸಿನ್ ಇತ್ತು ಅಮೆರಿಕ ಶ್ರೀಮಂತ ರಾಷ್ಟ್ರ ಅಗ್ರೀಡ್ ರಷ್ಯಾ ಶ್ರೀಮಂತ ರಾಷ್ಟ್ರ ಅವರತ್ರ ಇದ್ದಿರಬಹುದು

ಇಂಟ್ರೊಡ್ಯೂಸ್ ಮಾಡಿ ಕೊಡ್ತಲ್ಲ ಮಿತ್ರ ಇಂಟ್ರೆಸ್ಟಿಂಗ್ ಪಾರ್ಟಿ ಏನು ಗೊತ್ತಾ ಇನ್ನೊಂದು ಸಲ ಯಾರಾದರೂ ಕಾಂಗ್ರೆಸ್ನವ್ರು ಇಲ್ಲಿದ್ರೆ ಒಂದು ನಿಮಿಷ ತಲೆ ತಗ್ಗಿಸ್ಬಿಡಿ ಐ ಆಮ್ ಸಾರಿ ನನಗೆ ಭಾಳ ಆಕ್ರೋಶ ಇದೆ ಈ ಕಾರಣಕ್ಕೋಸ್ಕರ ನನ್ನ ದೇಶವನ್ನ ನೀವು ನರೇಂದ್ರ ಮೋದಿನ ಅವಮಾನ ಮಾಡಿ ನಾನು ಒಪ್ಕೊತೀನಿ ನೀವು ಚಕ್ರವರ್ತಿ ಸೂಲಿ ಅವಮಾನ ಮಾಡಿ ಒಪ್ಕೊಳ್ತೀನಿ ಇಂಡಿವಿಜುವಲ್ ಆಗಿ ನಮ್ಮಲ್ಲಿ ಯಾರಿಗಾದರೂ ಅವಮಾನ ಮಾಡಿ ಒಪ್ಕೋತೀನಿ ಆದರೆ ಕಲೆಕ್ಟಿವ್ ಆಗಿ ಭಾರತವನ್ನ ಅವಮಾನ ಮಾಡಿದ್ರೆ ಮಾತ್ರ ಈ ಜೀವ ಯಾವತ್ತೂ ಸಹಿಸ್ಕೊಳ್ಳಲ್ಲ ಸಹಿಸ್ಕೋಬಾರ್ದು ಅಂತ ನಾನು ಹೇಳೋದು ಯಾಕೆ ಅಂತ ನಾನು ಹೇಳ್ತೀನಿ ಮಿತ್ರರೆ ವ್ಯಾಕ್ಸಿನ್ ಈ ದೇಶ ಕಂಡಿಡಿದಾಗ ಕಾಂಗ್ರೆಸ್ನವ್ರು ಏನು ಹೇಳಿದ್ರು ಗೊತ್ತಾ ಅಮೆರಿಕಾದ ವ್ಯಾಕ್ಸಿನ್ ಹೈ ಸ್ಟ್ಯಾಂಡರ್ಡ್ ವ್ಯಾಕ್ಸಿನು ಭಾರತದ ವ್ಯಾಕ್ಸಿನ್ ಸಬ್ ಸ್ಟ್ಯಾಂಡರ್ಡ್ ವ್ಯಾಕ್ಸಿನ್ನು ಅಂದರು ಸ್ವತಃ ಪಿ ಚಿದಂಬರಂ ಟ್ವೀಟ್ ಮಾಡಿದರು ಅವರ ಪರವಾಗಿರುವಂಥ ಪತ್ರಿಕೆಗಳಲ್ಲಿ ಇದು ಬರೋ ಥರ ನೋಡಿಕೊಂಡ್ರು ಭಾರತದ ವ್ಯಾಕ್ಸಿನ್ ನಂಬಿಕೆ ಇಲ್ಲ ಗ್ಯಾರಂಟಿ ಇಲ್ಲ ಅಂತೆಲ್ಲ ಹೇಳಿದರು ಅವತ್ತು ನಮ್ಮದು ವ್ಯಾಕ್ಸಿನ್ನ ಎಫಿಕಸಿ ರೇಟು ಸೆವೆಂಟಿ ಫೈವ್ ಟೋ ಸೆವೆಂಟಿ ಏಯ್ಟ್ ಪರ್ಸೆಂಟ್ ಇತ್ತು ಮಾಡರ್ನ್ ಆಫ್ ಫೈಸರ್ ಅಮೇರಿಕಾದ ನೈಂಟಿ ಫೈವ್ ಪರ್ಸೆಂಟ್ ಇತ್ತು ನಾವು ನಂಬಿಟ್ವಿರಿ ಸಾರಿ ಟು ಸೇ ಭಾರತದ ವ್ಯಾಕ್ಸಿನ್ ಯಾಕಪ್ಪ ತಗೊಳ್ಳೋದು ಇನ್ನು ಬೇಡ ಬಿಡಿ ನಮ್ಗೆಲ್ರಿಗೂ ಕರೋನಾ ಬಂದು ಹೋಗಿದ್ದೆ ಇನ್ನು ಕರೋನಾ ಬರೋದಿಲ್ಲ ಅಂತ ನಂಬ್ಕೊಂಡು ಕೂತಿದ್ವಿ ಈ ದೇಶದ ಪ್ರಧಾನಿ ಏನು ಮಾಡಿದ್ರು ಗೊತ್ತಾ ಇಂಡಿಯನ್ ವ್ಯಾಕ್ಸಿನ್ ಪ್ರೊಡ್ಯೂಸ್ ಆದಾಗ ವ್ಯಾಕ್ಸಿನ್ ಹೆಸಿಟೆನ್ಸಿ ಹೋಗ್ಲಾಡಿಸ್ಲಿಕ್ಕೆ ಮೊದಲ ವ್ಯಾಕ್ಸಿನ್ ತಾನೇ ತೊಗೊಂಡು ನಾನು ತೊಗೊಂಡಿದ್ದೀನಿ ಕಣ್ರಪ್ಪ ಇನ್ನಾದರೂ ತೊಗೋಬೋದಾ ಅಂತ ಕೇಳಿದರೆ ಎಂಥ ಪ್ರಧಾನಿನ ಪಡೆದಿದ್ದೀವಿ ರೀ ನಾವು ಸಮಟೈಮ್ಸ್ ಐ ಕ್ರೈ ಔಟ್ ಯಾರು ಹಿಂಗೆ ಮಾಡ್ತಾರೆ ನಾನು ಕೂಡ ಮಾಡರ್ನ್ ಆಫೈಸು ತೊಗೊಂಡು ಆರಾಮಾಗಿರ್ಬೋದು ಅಂತ ಆದರೆ ಇವತ್ತು ಕಾಂಗ್ರೆಸ್ಸಿಗರಿಗೆ ನಾಚಿಕೆ ಆಗಬೇಕು ಯಾಕೆ ಅಂತಂದರೆ ಇವತ್ತು ಎಲ್ಲ ಪತ್ರಿಕೆಗಳು ಹೇಳ್ತಿವೆ ವಿದೇಶಿ ಕರೋನಾ ಲಸಿಕೆ ಪಡೆದವರಲ್ಲಿ ಸ್ಪೆಷಲಿ ಮಾಡರ್ನ ಫೈಝರ್ ಆಸ್ಟ್ರಾಜೆನಕ ಮೂರು ವ್ಯಾಕ್ಸಿನ್ನು ಅಂಥವರಲ್ಲಿ ಹದಿಮೂರು ಬಗೆಯ ಹೊಸ ಕಾಯಿಲೆಗಳು ಕಾಣಿಸಿಕೊಂಡಿವೆ ರಕ್ತಕ್ಕೆ ಸಂಬಂಧಪಟ್ಟಂಥ ಅದರಲ್ಲಿ ಹೃದಯಕ್ಕೆ ಸಂಬಂಧಪಟ್ಟಂಥ ಆಮೇಲೆ ನರಗಳಿಗೆ ಸಂಬಂಧಪಟ್ಟಂಥ ದೌರ್ಬಲ್ಯಗಳು ಕಾಣಿಸ್ಕೊಳ್ತಾ ಇವೆ ಇದು ವಿದೇಶಿ ವ್ಯಾಕ್ಸಿನ್ನ ಪ್ರಭಾವ ಅಂತ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಹೇಳಿರೋದು ಆದರೆ ಭಾರತದ ವ್ಯಾಕ್ಸಿನ್ ತೆಗೆದುಕೊಂಡಿರುವಂಥ ಪುತ್ತೂರಿನ ಜನ ಮಾತ್ರ ಗುಂಡು ಕಲ್ಲಿನಂತೆ ಇದ್ದಾರೆ ಯಾರು ಕಾರಣ ಅಂದರೆ ಮೋದಿ ಕಾರಣ ಅಂತ ರೀ ನಾನು ಯಾಕೆ ನನಗೆ ಹದಿನೈದು ಕೋಟಿ ಬಂದಿದೆ ಅಂತ ನಾನು ಹೇಳ್ತೀನಿ ಅಂತಂದರೆ ಕಾಂಗ್ರೆಸ್ಸಿಗರ ಜೀವದ ಬೆಲೆ ಗೊತ್ತಿಲ್ಲ ನನಗೆ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂತ ಯಾರು ಹೇಳ್ತಾರೋ ಹೇಳು ಸಮರ್ಥಿಸ್ಕೊಳ್ತಾರೋ ಅಂಥವ್ರ ಜೀವಕ್ಕೆ ನನ್ನ ದೃಷ್ಟಿಯಲ್ಲಿ ನಯಾ ಪೈಸೆ ಬೆಲೆ ಇಲ್ಲ ಹೀಗಾಗಿ ಅವ್ರ ಅಕೌಂಟ್ಗೆ ಏನೂ ಬಂದಿರಲಿಕ್ಕಿಲ್ಲ ಆದರೆ ಭಾರತಕ್ಕೋಸ್ಕರ ಸಾಯುವಂಥವ್ರ ಜೀವಕ್ಕೆ ಕೋಟ್ಯಂತ ರೂಪಾಯಿ ಬೆಲೆ ಇರೋದ್ರಿಂದ ನಾನು ಹೇಳ್ತೀನಿ ನನಗೆ ಹದಿನೈದು ಕೋಟಿ ಬಂದಿದೆ ನಿಮಗೆಲ್ಲ ಎಷ್ಟೆಷ್ಟು ಕೋಟಿ ಬಂದಿದೆಯೋ ನೀವು ಹೇಳಬೇಕು ಅಷ್ಟೆ ಅಂತ ಇದಕ್ಕಿಂತ ಆಚೆ ಇನ್ನೇನು ಹೇಳಲಿಕ್ಕೆ ಬರಲ್ಲ ಆದರೆ ಕಾಂಗ್ರೆಸ್ ಅವರು ಎಲ್ಲಿವರೆಗೂ ನಿರ್ಲಜ್ಜರಾಗಿದ್ದರು ಗೊತ್ತಾ ಈ ದೇಶಕ್ಕೆ ಜಗತ್ತಿನ ಜನ ಕೇಳಿದರು ಅಮೇರಿಕಾಕ್ಕೆ ಮೊದಲು ವ್ಯಾಕ್ಸಿನ್ ಕೇಳಿದ್ರು ನಮ್ಗೊಂದು ವ್ಯಾಕ್ಸಿನ್ ಕೊಡಿ ಒಂದಷ್ಟು ಬೇಕು ನಮ್ಮ ಜನ ಜೀವ ಉಳಿಸ್ಬೇಕು ಅಂದಾಗ ಅಮೇರಿಕಾ ಹೇಳ್ತು ಪ್ರಾಫಿಟ್ ಪ್ರಾಫಿಟ್ ಕೊಟ್ಟರೆ ಮಾತ್ರ ಕೊಡ್ತೀನಿ ದುಡ್ಡಿಲ್ಲ ಅಂದರೆ ಮಾರಿ ಅಂತ ಅವರೆಲ್ಲರೂ ಬಡ ರಾಷ್ಟ್ರಗಳು ಭಾರತದ ಕಡೆ ತೀರ್ಕೊಂಡು ನಮ್ಗೆ ವ್ಯಾಕ್ಸಿನ್ ಕೊಡ್ತೀರಾ ಅಂತ ಕೇಳಿದ್ರೆ ಭಾರತ ಹೇಳ್ತು ಒಂದು ರೂಪಾಯಿ ಪ್ರಾಫಿಟ್ ಬೇಡ ಕಣ್ರಪ್ಪ ಇನ್ನೂರ ನಲವತ್ತೊಂಬತ್ತು ರೂಪಾಯಿ ಪ್ರೊಡಕ್ಷನ್ ಕಾಸ್ಟ್ ಅಷ್ಟು ಕೊಡಿ ಸಾಕು ಅಂತ ಅನೇಕ ರಾಷ್ಟ್ರಗಳು ಅಷ್ಟು ದುಡ್ಡಿಲ್ಲ ಅಂದರೆ ಏನಂತ ಗೊತ್ತಾ ಭಾರತ ಯಾರ ಹತ್ರ ವ್ಯಾಕ್ಸಿನ್ ತೊಗೊಳ್ಲಿಕ್ಕೆ ದುಡ್ಡೇ ಇಲ್ವೋ ಅವ್ರಿಗೆ ಉಚಿತವಾಗಿ ವ್ಯಾಕ್ಸಿನ್ ಕೊಡೋ ಜವಾಬ್ದಾರಿಯನ್ನು ಭಾರತ ವಹಿಸ್ಕೊಳ್ಳತ್ತೆ ಅಂತ ಉಚಿತ ವ್ಯಾಕ್ಸಿನ್ ಕೊಟ್ಟ ರಾಷ್ಟ್ರ ಭಾರತ ಅವಾಗ ಕಾಂಗ್ರೆಸ್ ಏನು ಹೇಳ್ತು ಗೊತ್ತಾ ಸೆಕೆಂಡ್ ವೇವಲ್ಲಿ ಜನ ಸಾಯ್ತಿರುವಾಗ ನಮ್ಮ ವ್ಯಾಕ್ಸಿನನ್ನು ವಿದೇಶಕ್ಕೆ ಯಾಕೆ ಕಳಿಸ್ತಾ ಇದ್ದೀರಾ ಮೊದಲು ವ್ಯಾಕ್ಸಿನ್ ತೊಗೋಬೇಡಿ ಅಂದರು ಈಗ ಯಾಕೆ ಯಾಕೆ ವಿದೇಶಕ್ಕೆ ಕಳಿಸ್ತಾ ಇದ್ದೀರಾ ಮೋದಿಯ ಫೇಮ್ ಫೇಮ್ ಜಾಸ್ತಿ ಆಗ್ಬಿಡ್ತಾರೆ ಮೋದಿ ಅನ್ನೋ ಕಾರಣಕ್ಕೆ ವಿದೇಶಕ್ಕೆ ಯಾಕೆ ಕಳಿಸ್ತಾ ಇದ್ದೀರಾ ಅಂತಂದಾಗ ಮೋದಿ ಆ ಕನ್ಸೈನ್ಮೆಂಟ್ ಸ್ಟಾಪ್ ಮಾಡಿದ್ರು ನಿಮ್ಗೆ ಹೇಳಿದರೆ ಆಶ್ಚರ್ಯ ಅನಿಸುತ್ತೆ ಈ ಕನ್ಸೈನ್ಮೆಂಟ್ ಸ್ಟಾಪ್ ಆದಾಗ ಬ್ರೆಜಿಲ್ ಅನ್ನುವಂಥ ರಾಷ್ಟ್ರದ ಅಧ್ಯಕ್ಷ ಮೋದಿಯವ್ರ ಜೊತೆ ಗಲಾಟೆ ಮಾಡಿದ ವ್ಯಾಕ್ಸಿನ್ ಕಳಿಸ್ತೀರಾ ಅಂತ ಕಾಯ್ಕೊಂಡು ಕೂತಿದ್ರೆ ಸ್ಟಾಪ್ ಮಾಡಿಬಿಟ್ರಲ್ಲ ನೀವು ನಿಮ್ಮ ದೇಶದ ಪಾರ್ಟಿ ಗಲಾಟೆ ಮಾಡಿದೆ ಅಂತ ನೀವು ಸ್ಟಾಪ್ ಮಾಡಿದರೆ ನಮ್ಮ ಜನ ಸಾಯ್ಬೇಕಾ ಅಂತಂದಾಗ ಮೋದಿ ತಮ್ಮ ರೂಲನ್ನು ಸ್ವಲ್ಪ ರಿಲೀಸ್ ಮಾಡಿ ಒಂದು ಕನ್ಸೈನ್ಮೆಂಟ್ ವ್ಯಾಕ್ಸಿನ್ ಕಳಿಸಿದ್ರು ಅದೇ ಚಿತ್ರ ಅದು ಆ ವ್ಯಾಕ್ಸಿನ್ ಕಳಿಸಿದ ಮೇಲೆ ಆ ಮನುಷ್ಯ ಒಂದು ಟ್ವೀಟ್ ಮಾಡ್ತಾನೆ ಬ್ರೆಜಿಲ್ನ ಅಧ್ಯಕ್ಷ ಬೋರ್ಸೆಲಾರೋ ಅಂತ ಅವನು ಟ್ವೀಟ್ ಏನು ಮಾಡ್ತಾನೆ ಗೊತ್ತಾ ಆ ಫೋಟೋ ಹಾಕಿ ಕೆಳಗಡೆ ಈ ಚಿತ್ರ ಹಾಕ್ತಾನೆ ಚಿತ್ರವನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಆ ಕಡೆ ಧನ್ಯವಾದ ಭಾರತ ಅಂತ ಸಂಸ್ಕೃತ ಮತ್ತು ಇಂಗ್ಲೀಷಲ್ಲಿ ಬರೆದಿದ್ದಾರೆ ಕೆಳಗಡೆ ಬ್ರೆಝಿಲಿಯನ್ ಭಾಷೆಯಲ್ಲಿ ಅಬ್ರಿಗ್ಯಾಡೋ ಇಂಡಿಯಾ ಅಂತ ಮಧ್ಯಲ್ಲಿ ಚಿತ್ರ ಏನು ಗೊತ್ತಾ ಆ ಕಡೆ ಗ್ರೇ ಕಲರಲ್ಲಿ ಭಾರತ ಇದೆ ಈ ಕಡೆ ಗ್ರೇ ಕಲರ್ ಬ್ರೆಜಿಲ್ ಇದೆ ಭಾರತದಿಂದ ಬ್ರೆಜಿಲ್ಗೆ ವ್ಯಾಕ್ಸಿನ್ ಅನ್ನೋ ಸಂಜೀವಿನಿಯನ್ನು ಹೊತ್ಕೊಂಡು ಆಂಜನೇಯ ಹಾರಕೊಂಡು ಬರ್ತಾ ಇರುವಂಥ ಚಿತ್ರವನ್ನು ಬ್ರೆಜಿಲ್ನ ಅಧ್ಯಕ್ಷ ಟ್ವೀಟ್ ಮಾಡ್ತಾನೆ ರೀ ಆ ಟ್ವೀಟ್ ಏನ್ ಸುಂದರ ಆದರೆ ಅರ್ಥ ಏನು ಅಂತಂದ್ರೆ ಆವತ್ತು ಹನುಮಂತ ಜೀವ ಉಳಿಸಿದ ಇವತ್ತು ಹನುಮಂತ ಜೀವ ಉಳಿಸ್ಲಿಕ್ಕೆ ಅಂತ ಇಲ್ಲಿಗೆ ಬಂದಿದ್ದಾನೆ ಅಂತ ಆತ ಹೇಳೋದಿದೆಯಲ್ಲ ಜಗತ್ತಿನ ನೂರಕ್ಕೂ ಹೆಚ್ಚು ರಾಷ್ಟ್ರಗಳಿಗೆ ಮೂವತ್ತು ಕೋಟಿ ವ್ಯಾಕ್ಸಿನ್ ಕೊಟ್ಟಿದ್ದೀವಿ ಇಪ್ಪತ್ತಕ್ಕೂ ಹೆಚ್ಚು ರಾಷ್ಟ್ರಗಳಿಗೆ ಉಚಿತ ನೂರೈವತ್ತಕ್ಕೂ ಹೆಚ್ಚು ರಾಷ್ಟ್ರಗಳಿಗೆ ಭಾರತ ಕರೋನಾ ಸಂಬಂಧಿತ ಔಷಧಿಯನ್ನು ಕೊಟ್ಟಿದೆ ಭಾರತ ರೀ ಒಂದು ಕಾಲದಲ್ಲಿ ಬೇಡುವ ರಾಷ್ಟ್ರವಾಗಿದ್ದ ನಾವು ಕೊಡುವ ರಾಷ್ಟ್ರವಾಗಿ ಬೆಳೆದು ನಿಂತವಲ್ಲ ಸುಮ್ಮನೆ ಯೋಚನೆ ಮಾಡಿ ಬ್ರೆಜಿಲ್ ಅನ್ನೋ ರಾಷ್ಟ್ರ ಬದುಕಿರುವವರೆಗೂ ಅಲ್ಲಿನ ಇತಿಹಾಸಕಾರರು ಪಠ್ಯಪುಸ್ತಕದಲ್ಲಿ ಏನು ಬರೀತಾರೆ ಗೊತ್ತಾ ಎರಡು ಸಾವಿರದ ಇಪ್ಪತ್ತರ ದಶಕದಲ್ಲಿ ನಮ್ಮ ಜೀವ ಉಳಿಸಿದ ರಾಷ್ಟ್ರ ಭಾರತ ಅಂತ ಬರೆಯೋದಿಲ್ಲವೇನು ನಮಗೆ ಎಂಥ ಗೌರವವನ್ನು ಸೈಲೆಂಟಾಗಿ ವ್ಯಾಕ್ಸಿನ್ ಸಂದರ್ಭದಲ್ಲಿ ನರೇಂದ್ರ ಮೋದಿ ಕೊಡಿಸಿದ್ರು ಅಂತ ಕೇಳಿದರೆ ನನಗಂತೂ ಭಾಳ ಹೆಮ್ಮೆ ಅನಿಸುತ್ತೆ ಹಾಗಂತ ಇಷ್ಟೇನಾ ತುಂಬ ಜನ ಪತ್ರಕರ್ತರನ್ನ ಕೇಳ್ತಾರೆ ಪತ್ರಕರ್ತರು ಕೇಳ್ತಾರೆ ಜನ ಅಂತೂ ಕೇಳಿಯೇ ಕೇಳ್ತಾರೆ ನೀನು ಇಷ್ಟು ಹುಚ್ಚೆದ್ದು ತಿರುಗಾಡ್ತಾ ಇದೆಯಲ್ಲ ನಿಂಗೆ ದುಡ್ಡೇ ನರೇಂದ್ರ ಮೋದಿ ಕೊಡ್ತಾರಾ ಅಂತ ಕಾಂಗ್ರೆಸ್ಸವರಿಗೆ ಮತ್ತು ಕೆಲವರಿಗೆ ಇರೋದು ಒಂದೇ ಒಂದು ಎಲ್ಲರೂ ದುಡ್ಡಿಗೋಸ್ಕರ ಕೆಲಸ ಮಾಡ್ತಾರೆ ಅಂತ ಮಿತ್ರ ದುಡ್ಡಿಗೋಸ್ಕರ ಎಲ್ಲರೂ ಕೆಲಸ ಮಾಡಲ್ಲ ರೀ ನಾನು ಹೇಳಿರೋ ಮಾತು ನಿಮಗೆ ಸ್ವಲ್ಪ ಕೆಟ್ಟದ್ದು ಅಂತ ಅನಿಸಿದ್ರು ಬೇಜಾರು ಮಾಡ್ಕೋಬೇಡಿ ನರೇಂದ್ರ ಮೋದಿ ಅಲ್ಲ ಲೋಕಲ್ ಬಿ ಜೆ ಪಿ ಲೀಡ್ರಿಂದಲೂ ಕೂಡ ಒಂದು ಪೈಸೆ ನನ್ನ ಸ್ವಂತಕ್ಕೋಸ್ಕರ ಇದುವರೆಗೂ ತೆಗೆದುಕೊಂಡಿಲ್ಲ ಅನ್ನುವಂಥ ಧಿಮಾಕ ನನಗೆ ನನಗೆ ಭಾಳ ಹೆಮ್ಮೆ ಪಡ್ತೀನಿ ಅದಕ್ಕೆ ಸ್ವಲ್ಪ ಧಿಮಾಕಿನಿಂದ ನಿಮ್ಗೆ ಹೇಳ್ತೀನಿ ಅಂತ ಅನ್ಸಿದ್ರೆ ದಯವಿಟ್ಟು ಕ್ಷಮಿಸಿ ಕೇಳುವವರಿಗೆ ಸ್ವಲ್ಪ ಘಂಟಾಘೋಷವಾಗಿ ಹೇಳಬೇಕು ಅಂತಲೇ ಹೇಳ್ತಿದ್ದೀನಿ ದುಡ್ಡಲ್ಲಿ ನಾನು ಕೊಂಡ್ಕೊಳ್ಬೋದಾಗಿರೋ ಇದುವರೆಗೂ ಹುಟ್ಟಿಲ್ಲ ಅಂತ ನರೇಂದ್ರ ಮೋದಿಗೋಸ್ಕರ ಯಾಕೆ ಜೀವ ಬಿಡ್ತೀವಿ ಗೊತ್ತೇನು ಯಾಕೆ ಜೀವ ಬಿಡ್ತೀವಿ ಅಂದರೆ ಆ ಮನುಷ್ಯ ಹೇಳಿದ್ನಲ್ಲ ನಂದು ಐವತ್ತಾರು ಇಂಚಿನ ಎದೆ ಅಂತ ಆ ಮನುಷ್ಯದೊಬ್ಬಂದೇ ಅಲ್ಲ ರೀ ಕಳೆದ ಹತ್ತು ವರ್ಷಗಳಲ್ಲಿ ನನ್ನ ನಿಮ್ಮ ಎದೆಯನ್ನು ಐವತ್ತಾರು ಇಂಚಿಂದ ಮಾಡಿದ್ದು ಯಾರು ಅಂತಂದರೆ ಅದು ನರೇಂದ್ರ ಮೋದಿ ಮಾಡಿದ್ದಾರೆ ಅಂತ ನಾನು ಯಾಕೆ ಅಂತ ನಿಮ್ಗೆ ಹೇಳ್ತೀನಿ ಅದಕ್ಕೆ ವಿತ್ ಪ್ರೂಫ್ ಕೊಡ್ತೀನಿ ಇದು ಸ್ಟ್ರಿಂಗ್ ಆಫ್ ಪರ್ಲ್ಸ್ ಅಂತ ಕರೀತಾರೆ ಕೆಲವರು ಗೊತ್ತಿದ್ದವರಿಗೆ ಗೊತ್ತಿರುತ್ತೆ ಪರ್ಲ್ ಅಂದರೆ ಮುತ್ತು ಅಂತ ಮುತ್ತಿನ ಹಾರ ಇದು ಭಾರತ ನಮ್ಗೆ ಹಾಕಿರುವಂಥ ಮುತ್ತಿನ ಹಾರ ಎಷ್ಟು ಚೆನ್ನಾಗಿದೆ ನೋಡಿ ಪಾಕಿಸ್ತಾನದಲ್ಲಿ ಕಾಣ್ತಿದೆಯಲ್ಲ ರೆಡ್ ಡಾಟ್ ಮುತ್ತು ಕೆಂಪು ಮುತ್ತು ಅದೇನು ಅಂತಂದರೆ ಪಾಕಿಸ್ತಾನದಲ್ಲಿ ಚೀನಾ ಡೆವಲಪ್ ಮಾಡಿರೋ ಒಂದು ಪೋರ್ಟ್ ಬಂದರು ಗೋದಾರ್ ಪೋರ್ಟ್ ಅಂತ ಕರೀತಾರೆ ಆ ಪೋರ್ಟ್ ಅಲ್ಲಿ ತನ್ನ ನೌಕೆಗಳನ್ನು ನಿಲ್ಲಿಸಿ ಚೀನಾ ಏನ್ ಹೇಳುತ್ತೆ ಗೊತ್ತಾ ಗುಜರಾತಿನಿಂದ ನಿಮ್ ನೌಕೆ ಏನಾದರೂ ಹೊರಡಿತು ಅಂತಂದ್ರೆ ನಾವು ಎಚ್ಚರಿಕೆ ಕಣ್ಣಿಟ್ಟಿರ್ತೀವಿ ನೀವು ತಂಟೆ ಮಾಡಬೇಡಿ ನಮ್ಮ ಜೊತೆ ಅಂತ ಎಚ್ಚರಿಕೆ ಕೊಡಲಿಕ್ಕೆ ಆ ರೆಡ್ ಲೈನ್ ಒನ್ ಬೆಲ್ಟ್ ಒನ್ ರೋಡ್ ಇನಿಷಿಯೇಟಿವ್ ಈ ಕಡೆ ಮಾಲ್ಡೀವ್ಸ್ನಲ್ಲಿ ತನ್ನ ನೌಕಾದೆಲೆ ಮಾಡ್ಕೊಳ್ತು ಆ ಕಡೆ ಶ್ರೀಲಂಕಾದಲ್ಲಿ ಹಂಬಂತೋಟಾ ಪೋರ್ಟ್ ಅಂತ ಡೆವಲಪ್ ಮಾಡ್ತು ಆ ಕಡೆ ಬಾಂಗ್ಲಾದೇಶದಲ್ಲಿ ಚಿತ್ತಗಾಂಗ್ ಪೋರ್ಟ್ ಅಂತ ಡೆವಲಪ್ ಮಾಡ್ತು ಮಯನ್ಮಾರ್ ಜೊತೆ ಸಂಬಂಧವನ್ನು ಗಟ್ಟಿ ಮಾಡಿಕೊಳ್ತು ಆ ಕಡೆ ಮಲೇಷಿಯಾದಲ್ಲಿ ಸಿಂಗಾಪುರ್ನಲ್ಲಿ ಇಲ್ಲೆಲ್ಲವೂ ಕೂಡ ಒಂದೊಂದು ಮುತ್ತನ್ನಿಟ್ಟು ಭಾರತ ಕಾಡಿದರೆ ಗುಮ್ಮುತ್ತೀನಿ ಅಂತ ಹೇಳ್ತು ಮುತ್ತಿನ ಹಾರ ಅಂತ ಅದನ್ನ ಸೈನ್ಯದ ಲ್ಯಾಂಗ್ವೇಜ್ ಅಲ್ಲಿ ಕರೀತಾರೆ ಮುತ್ತಿನ ಹಾರ ಅಲ್ಲ ಕೊರಳಿಗೆ ಹಾಕಿಟ್ಟ ಉರುಳು ಯಾರೂ ಕೂಡ ಚೀನಾದ ವಿರುದ್ಧ ಪ್ರತಿಭಟಿಸುವ ಪ್ರಯತ್ನ ಮಾಡಲಿಲ್ಲ ಸ್ವಲ್ಪ ಮಟ್ಟಿಗೆ ಅಟಲ್ ಬಿಹಾರಿ ವಾಜಪೇಯಿ ಆ ಗ್ವದಾರ್ ಪೋರ್ಟ್ಗೆ ಎದುರಾಗಿ ಏನಾದರೂ ಮಾಡಬೇಕು ಅಂತ ಪ್ರಯತ್ನ ಬಿಟ್ಟರು ಬಿಟ್ಟರೆ ಇನ್ಯಾರೂ ಇಲ್ಲ ಕಾಂಗ್ರೆಸ್ ಅಂತೂ ಅಡ್ಡಡ್ಡ ಮಲಗಿತ್ತು ನರೇಂದ್ರ ಮೋದಿ ಸುಮ್ಮನೆ ಇರ್ತಾರೆ ಅಂದ್ಕೊಂಡಿದ್ದೀರೇನು ನರೇಂದ್ರ ಮೋದಿ ಅಧಿಕಾರಕ್ಕೆ ಬಂದ ನಂತರ ಇವೆಲ್ಲ ಯೋಚನೆ ಮಾಡಿದ್ರು ಮೊದಲು ತುಂಬಾ ಎದುರಾಗಿ ಇರಾನ್ನಲ್ಲಿ ಛಾಬಹಾರ್ ಪೋರ್ಟ್ ಅನ್ನು ಡೆವಲಪ್ ಮಾಡಿದ್ವಿ ಅಟಲ್ಜಿ ಶುರು ಮಾಡಿದ ಕೆಲಸ ಅದು ಓಮನ್ ನಲ್ಲಿ ದುಕ್ಮ್ ಪೋರ್ಟ್ ಅನ್ನು ಡೆವಲಪ್ ಮಾಡಿದ್ರು ನಾನು ಒಮ್ಮನಿಗೆ ಹೋಗಿದಾಗ ಅಲ್ಲಿನ ಜನ ಹೇಳ್ತಿದ್ರು ಒಮ್ಮನ್ನಿನ ರಾಜನಿಗೂ ನರೇಂದ್ರ ಮೋದಿಗೂ ಘನಿಷ್ಠವಾದ ಸಂಬಂಧ ಒಮ್ಮನಿನ ಜನ ನರೇಂದ್ರ ಮೋದಿನ ತುಂಬ ಪ್ರೀತಿಸ್ತಾರೆ ಅಂತ ನನಗೆ ಯಾಕೆ ಅಂತ ಕೇಳಿದೆ ಗೊತ್ತಿಲ್ಲ ಅದು ವಿಶೇಷವಾಗಿದೆ ಒಮ್ಮನ್ನನ್ನು ಹೆಸರನ್ನು ರಾಷ್ಟ್ರದ ಹೆಸರನ್ನು ಉಲ್ಟಾ ಮಾಡಿ ನೋಡಿದರೆ ನಮೋ ಆಗುತ್ತೆ ಎಂದ್ರವರು ಒಂದು ವಿಶೇಷವಾಗಿರುವಂತಹ ಹೆಸರು ಅಂತ ಇಂಟ್ರೆಸ್ಟಿಂಗ್ ಪಾರ್ಟ್ ಅದು ಸೀಶೆಲ್ಸ್ ಅಜಂಶನ್ ಐಲ್ಯಾಂಡ್ ಡೆವಲಪ್ ಮಾಡಿದ್ರು ಇಡೀ ಶ್ರೀಲಂಕಾನ ಅದಕ್ಕೆ ಬೇಕಾಗಿರುವ ವ್ಯವಸ್ಥೆ ಮಾಡಿ ತಮ್ಮ ತೆಕ್ಕೆಗೆ ತೆಗೆದುಕೊಂಡ್ರು ಕಳೆದ ಕೆಲವು ದಿನಗಳಿಂದ ಶ್ರೀಲಂಕಾ ಹೇಳಿದೆ ಅಮ್ಮ ಚೀನಾ ಯಾವ ಕಾರಣಕ್ಕೂ ಬಿಡಲ್ಲ ದೂರ ಇರಬೇಕು ನಮ್ಮ ಫ್ರೆಂಡ್ ಏನಿದ್ರು ಇದ್ರೆ ಭಾರತ ಅಂತ ಭಾರತದ ಬಗ್ಗೆ ಶ್ರೀಲಂಕಾ ಗೌರವ ತೋರಿಸುವಂತೆ ಮಾಡಿದ್ರು ಇಂಡೋನೇಷ್ಯಾದಲ್ಲಿ ಸಬಂಗ್ ಪೋರ್ಟ್ ಸಿಂಗಾಪುರದಲ್ಲಿ ಚಂಗಿ ಪೋರ್ಟನ್ನ ಆನಂತರ ವಿಯೆಟ್ನಾಂನಲ್ಲಿ ನಲ್ಲಿ ತಮ್ಮ ತಮ್ಮ ಬೇಕಾಗಿರುವಂಥ ವ್ಯವಸ್ಥೆ ಮಾಡಿಕೊಂಡ್ರು ಜಪಾನ್ ಜೊತೆ ಗನಿಷ್ಠ ಸಂಬಂಧ ಏರ್ಪಡಿಸಿಕೊಂಡ್ರು ಅನೇಕ ಗೊತ್ತಿಲ್ಲ ಜಪಾನ್ಗೂ ಮೋದಿಗೂ ಎಷ್ಟು ಸಂಬಂಧ ಅಂದ್ರೆ ಶಿನ್ಝೋ ಅಬೆ ಇದ್ದಾಗಂತೂ ಶಿನ್ಝೋ ಅಬೆಗೆ ಭಾರತ ಇನ್ನೊಂದು ಮನೆ ಆಗಿಬಿಟ್ಟಿತ್ತು ಇತ್ತೀಚೆಗೆ ಶಿನ್ಝೋ ಅಬೆ ಹೆಂಡತಿಗೆ ಒಂದು ಪತ್ರ ಬರೆದು ಕಳಿಸಿದ್ದಾರೆ ಅವರು ತೀರ್ಕೊಂಡ್ ನಂತರ ಎಂಥ ಫ್ರೆಂಡ್ಶಿಪ್ ನಮ್ದು ಅಂತ ಬರೆದು ಕಳಿಸಿದ್ದಾರೆ ಯಾಕೆ ಅಂದ್ರೆ ಜಪಾನ್ಗೂ ಚೀನಾಕ್ಕೂ ಅಂತ ಚೆನ್ನಾಗಿ ಗೊತ್ತಿದೆ ಅವರಿಗೆ ಈ ಲಾಭ ತಾನು ತೆಗೆದುಕೋಬೇಕು ಅಂತ ದೂರದೃಷ್ಟಿಯ ಯೋಚನೆ ಸ್ವತಃ ಮಂಗೋಲಿಯಾಕ್ ಹೋಗಿ ಅಲ್ಲಿ ಆಯಿಲ್ ವೆಲ್ ಡಿಗ್ ಮಾಡುವಂಥ ಕಾಂಟ್ರಾಕ್ಟ್ ಅನ್ನು ತೆಗೆದುಕೊಂಡು ಬಂದು ಚೀನಾ ತಲೆ ಮೇಲೆ ಒಂದು ವಜ್ರವನ್ನು ಇಟ್ಟು ಬಂದು ಒಂದು ವಜ್ರದ ನೆಕ್ಲೆಸ್ ಚೀನಾಕ್ಕೆ ಹಾಕಿ ನೀನ್ ತಂಟೆ ಮಾಡಿದರೆ ನನಗೂ ಹಂಗೆ ಮಾಡೋದು ಗೊತ್ತಿದೆ ಹುಷಾರು ಅಂತ ಹೇಳಿ ಬಂದ್ರಲ್ಲ ಅದು ನರೇಂದ್ರ ಮೋದಿ ವೈಶಿಷ್ಟ್ಯ ಮಿತ್ರ ಭಾಳ ಜನರಿಗೆ ಗೊತ್ತಿಲ್ಲ ಕಳೆದ ಬಾರಿ ಪಾಕಿಸ್ತಾನ ಪುಲ್ವಾಮಾದಲ್ಲಿ ಅಟ್ಯಾಕ್ ಮಾಡಿತ್ತು ಈ ಬಾರಿ ಚೀನಾ ಅಟ್ಯಾಕ್ ಮಾಡುವಂಥ ಎಲ್ಲ ಸಾಧ್ಯತೆಗಳು ಇವೆ ಅಂತ ಯು ಎಸ್ ಎ ಕಳೆದ ಮೂರು ದಿನಗಳಿಂದ ಹೇಳಿ ಯು ಎಸ್ ಮೂರು ದಿನಗಳ ಹೇಳಕ್ಕೆ ಮುಂಚೆ ಹೇಳೋಕ್ಕೆ ಎರಡು ದಿನ ಮುಂಚೆ ಈ ದೇಶದ ಪ್ರಧಾನಿ ಹತ್ತು ಸಾವಿರ ಜನ ಭಾರತೀಯ ಸೈನಿಕರ ಟ್ರೂಪ್ನ ಚೀನಾ ಬಾರ್ಡರ್ ಕಳಿಸಿ ನೀವು ತಂಟೆ ಮಾಡಿದ್ರೆ ಬೀಳುತ್ತೆ ಹುಷಾರು ಅಂತ ಎಚ್ಚರಿಕೆ ಕೊಟ್ಟಿದ್ದಾರಲ್ಲ ಯೋಚನೆ ಮಾಡಿ ಐವತ್ತಾರು ಇಂಚು ಎದೆ ಆಗ್ಲಿಲ್ವೇನು ಇದನ್ನ ನಾನು ಹೇಳಲಿಕ್ಕೆ ನನಗೆ ಯಾರಾದ್ರೂ ದುಡ್ಡು ಕೊಡ್ಬೇಕೇನ್ರಿ ಕಾಂಗ್ರೆಸ್ನವ್ರಿಗೆ ಬಿಟ್ರೆ ಏನ್ ಹೇಳ್ತಾರೆ ಗೊತ್ತಾ ಚಕ್ರವರ್ತಿಗೂ ದುಡ್ಡು ಕೊಟ್ಟಿದ್ದಾರೆ ಅವ್ರ ಮಾತು ಕೇಳಲಿಕ್ಕೆ ಬಂದವ್ರಿಗೂ ಐದನೂರ ಐದು ರೂಪಾಯಿ ಕೊಟ್ಟು ಕರೆಸಿದ್ದಾರೆ ಅಂತ ಇದನ್ನ ಕೇಳಲಿಕ್ಕೆ ದುಡ್ಡು ಕೊಡ್ಬೇಕೇನ್ರಿ ಯಾರಾದರೂ ಈ ದೇಶದ ಗೌರವ ಗಾನವನ್ನು ಕೇಳಲಿಕ್ಕೆ ಈ ಜೀವಗಳು ಯಾವತ್ತು ಸಿದ್ಧ ಅಂತ ಅವ್ರಿಗೆ ಯಾವತ್ತು ಅರ್ಥ ಆಗಬೇಕು ಆದ್ರೆ ನರೇಂದ್ರ ಮೋದಿ ಇಷ್ಟೇ ಮಾಡಿದರೆ ಬಹಳ ವಿಶೇಷ ಆಗಿರಲಿಲ್ಲ ನರೇಂದ್ರ ಮೋದಿ ಇವತ್ತು ಪಾಕಿಸ್ತಾನವನ್ನು ಹೆಂಗ್ ತಂಡ ಹೊಡೆಸಿದ್ದಾರೆ ಅಂತಂದ್ರೆ ನೆನಪು ಮಾಡ್ಕೊಳ್ಳಿ ಮುಂಬೈ ದಾಳಿ ಆದಾಗ ಎಲ್ರಿಗೂ ನೆನಪಿರ್ಬೇಕು ಅಜ್ಮಲ್ ಕಸಬ್ ನೇತೃತ್ವದಲ್ಲಿ ನಾಲ್ಕು ಜನ ಭಯೋತ್ಪಾದಕರು ಬಂದಿದ್ರು ಆ ಮುಂಬೈ ದಾಳಿಯಲ್ಲಿ ಇನ್ನೂರೈವತ್ತು ಜನ ಭಾರತೀಯರನ್ನ ಆ ದಾಳಿಕೋರರು ಕೊಂದು ಹಾಕಿದ್ರು ಸಂದೀಪುನ್ನಿಕೃಷ್ಣನ್ ನಾಳೆ ಅವನು ಹುಟ್ಟಿದ ಹಬ್ಬ ಆ ಅದ್ಭುತವಾಗಿರುವಂಥ ಸೈನಿಕನನ್ನ ನಾವು ಕಳ್ಕೊಂಡ್ವಿ ಕೊನೆಗೆ ಅಜ್ಮಲ್ ಕಸಬ್ನ ಹಿಡಿದ ನಂತರ ಪಾಕಿಸ್ತಾನಕ್ಕೆ ಏನಾದರೂ ಮಾಡ್ತೀರಾ ಅಂತ ಅವತ್ತಿನ ಸರ್ಕಾರವನ್ನು ಕೇಳಿದರೆ ಮನಮೋಹನ್ ಸಿಂಗ್ರ ಸರ್ಕಾರ ಏನು ಹೇಳುತ್ತೋ ಗೊತ್ತಾ ನಾವು ಏನೂ ಮಾಡೋದಿಲ್ಲ ಯಾಕೆ ಮಾಡೋದಿಲ್ಲ ಅಂತಂದ್ರೆ ಕೇಳಿದ್ರೆ ರಕ್ತ ಕುದಿಯತ್ತೆ ಅವತ್ತಿನ ಸರ್ಕಾರ ಹೇಳ್ತು ಇನ್ನೂರೈವತ್ತು ಜನ ನಮ್ಮೋರ್ಸ್ ತೀರ್ಕೊಂಡಿದ್ದಾರೆ ಆ ಕಾರಣಕ್ಕೆ ಜಗತ್ತಿನ ಅನುಕಂಪ ನಮ್ಮ ಕಡೆ ಇದೆ ನಾವೇನಾದರೂ ಪಾಕಿಸ್ತಾನದ ಮೇರಿ ಏರಿ ಹೋದ್ರೆ ಈ ಅನುಕಂಪ ಕಳ್ಕೊಂಡ್ಬಿಡ್ತೀವಿ ಆ ಅನುಕಂಪ ಉಳಿಸ್ಕೊಳ್ಳಿಕ್ಕೋಸ್ಕರ ಪಾಕಿಸ್ತಾನಕ್ಕೆ ಏನೂ ಮಾಡೋದಿಲ್ಲ ಅಂದ್ರೆ ಥೂ ಇದು ಒಂದು ಬದುಕಾಗಿತ್ತೇನ್ರಿ ನಮ್ಮದು ನರೇಂದ್ರ ಮೋದಿ ಅಧಿಕಾರಕ್ಕೆ ಬಂದಾಗ ಪಾಕಿಸ್ತಾನ ತಂಟೆ ಮಾಡ್ತು ಊರಿನಲ್ಲಿ ಹದಿನೆಂಟು ಜನರನ್ನ ಉರಿಯಲ್ಲಿ ಸೈನಿಕರನ್ನ ಹತ್ಯೆ ಮಾಡಿತು ಅದರ ಪರಿಣಾಮ ಭಾರತ ಸುಮ್ಮನೆ ಕೂತ್ಕೊಳ್ಳಿಲ್ಲ ಸರ್ಜಿಕಲ್ ಸ್ಟ್ರೈಕ್ ಮಾಡಿ ಪಾಕಿಸ್ತಾನದೊಳಗೆ ನುಗ್ಗಿ ನಲವತ್ತು ಜನ ಭಯೋತ್ಪಾದಕರನ್ನು ಉಡಾಯಿಸಿ ಬಂದು ಜಾಗತಿಕ ಮಟ್ಟದ ಮೀಟ್ ಮಾಡಿ ನಮ್ಮ ತಂಟೆಗೆ ಬಂದರೆ ಹುಷಾರು ಅಂತ ಹೇಳೋದಿದೆಯಲ್ಲ ಆ ಗಟ್ಸಿರೋದು ಭಾರತಕ್ಕೆ ಮಾತ್ರ ಇವತ್ತು ಪಾಕಿಸ್ತಾನ ಮೇಲೆ ತಂಟೆ ಮಾಡೋದು ಬಿಡ್ತು ಯಾವಾಗ ತಂಟೆ ಮಾಡಿದ್ದು ಎಲೆಕ್ಷನ್ಗೆ ಈ ಎಲೆಕ್ಷನ್ಗೆ ಐದು ವರ್ಷದ ಹಿಂದೆ ಸರಿಯಾಗಿ ಒಂದು ತಂಟೆ ಮಾಡಿ ಏನು ಮಾಡ್ತು ಪುಲ್ವಾಮಾದಲ್ಲಿ ದಾಳಿ ಮಾಡ್ತು ನಲವತ್ತಕ್ಕೂ ಹೆಚ್ಚು ಸಿ ಆರ್ ಪಿ ಎಫ್ ಯೋಧರನ್ನು ಕಳ್ಕೊಂಡ್ವಿ ನಾವು ನನಗೂ ಭಾಳ ಗಾಬರಿ ಆ ಸಂದರ್ಭದಲ್ಲಿ ಇದೇ ರೀತಿ ಪ್ರಚಾರದಲ್ಲಿ ನಿರತವಾಗಿದ್ವಿ ನನ್ನ ಜೊತೆ ಇದ್ದ ಹುಡುಗರು ಕೇಳಿದರು ಏನು ಮಾಡೋದೀಗ ಅಂತ ನನ್ನದೇ ಏನೂ ಮಾಡೋದಿಲ್ಲ ನರೇಂದ್ರ ಮೋದಿಯವರು ಇದಕ್ಕೆ ಪ್ರತೀಕಾರ ತೆಗೆದುಕೊಳ್ಳುವವರೆಗೂ ಈ ರಾಷ್ಟ್ರ ಪ್ರತೀಕಾರ ತೆಗೆದುಕೊಳ್ಳುವವರೆಗೂ ಉಪ್ಪಿಲ್ಲದ ಊಟ ಮಾಡೋಣ ಅಂತ ಹೇಳೋದು ಹೇಳಿಬಿಟ್ಟೆ ನಾನು ಸತ್ಯ ಉಪ್ಪಿಲ್ಲದ ಊಟ ಮಾಡೋದು ಎಷ್ಟು ಕಷ್ಟ ಅಂತ ಉಪವಾಸ ಮಾಡ್ಬೋದು ರೀ ಉಪ್ಪಿಲ್ಲದೆ ಊಟ ಮಾಡಲಿಕ್ಕೆ ಆಗೋದೇ ಇಲ್ಲ ವಾಕರಿಕೆ ಬರ್ಲಿಕ್ಕೆ ಶುರುವಾಗಿಬಿಡತ್ತೆ ಒಂದು ದಿನ ಆಯಿತು ಎರಡು ದಿನ ಆಯಿತು ನಮ್ಮ ಹುಡುಗರು ಬಂದು ಕೇಳೋರು ಅಣ್ಣ ಎಷ್ಟು ದಿನ ಆಯ್ತು ಹಿಂಗೆ ನಾನಂದೇ ತಲೆ ಕೆಟ್ಟಿಸ್ಕೊಳ್ಬೇಡ ಮೋದಿ ಇದ್ದಾರೆ ನಮ್ಗೆ ಭಾಳ ದಿನ ಉಪ್ಪಿಲ್ಲದ ಊಟ ಮಾಡಲಿಕ್ಕೆ ಬಿಡೋದಿಲ್ಲ ಅಂತ ನನ್ನ ನಂಬಿಕೆ ಸತ್ಯ ಆಯಿತು ನಾನು ಕುಂದಾಪುರದಲ್ಲಿದ್ದೆ ಆವತ್ತೇ ರಿಸಲ್ಟ್ ಬಂತು ಪಾಕಿಸ್ತಾನದ ಮೇಲೆ ಏರಿ ಹೋದಂಥ ಭಾರತೀಯ ಸೈನಿಕರು ವಿಮಾನಗಳನ್ನು ತೆಗೆದುಕೊಂಡು ಹೋಗಿ ಬಾಲಾಕೋಟಿನ ಮೇಲೆ ಅಟ್ಯಾಕ್ ಮಾಡಿ ಇನ್ನೂರಕ್ಕೂ ಹೆಚ್ಚು ಭಯೋತ್ಪಾದಕರನ್ನು ಊಡಾಯಿಸಿ ಬಂದಿದ್ದಾರೆ ಅಂತ ಕೇಳಿದಾಗ ಹೆಮ್ಮೆ ಅನ್ನಿಸ್ತಾ ಅವಾಗ ಆದ್ರೆ ಕಾಂಗ್ರೆಸ್ ಏನಂದ್ರು ಪ್ರೂಫ್ ಎಲ್ಲಿದೆ ನಮ್ಮ ಸೈನಿಕರು ಹೇಳಿದ್ರು ನೆಕ್ಸ್ಟ್ ಟೈಮ್ ವಿಮಾನಕ್ಕೆ ನಿಮ್ಮನ್ನೇ ಹಾಕ್ಕೊಂಡು ಹೋಗ್ತೀವಿ ನೋಡ್ಬಿಡಿ ಕಣ್ಣಾರೆ ಫ್ಯಾಕ್ಟ್ ಚೆಕ್ಕು ನೀವೇ ಮಾಡ್ಕೊಳ್ಳಿ ಅಂತ ಆ ಥರದ ಸ್ಥಿತಿ ಇತ್ತು ಕಾಂಗ್ರೆಸ್ಸಿಗೆ ಹಿಂಗೆಲ್ಲ ಪ್ರಶ್ನೆ ಮಾಡಿದವರು ಆದರೆ ಈ ಸಂದರ್ಭದಲ್ಲಿ ಒಂದು ಘಟನೆ ನಡೀತು ಇತ್ತೀಚೆಗೆ ಅದಕ್ಕೆ ರೀಸನ್ ಹೊರಗೆ ಬಂತು ಅದಕ್ಕೋಸ್ಕರ ಹಂಚ್ಕೊಳ್ತೀನಿ ನಮ್ಮ ವಿಮಾನ ವಾಪಸ್ ಬರಬೇಕಾದ್ರೆ ಅದಕ್ಕೆ ಅಟ್ಯಾಕ್ ಆಯಿತು ಒಂದು ವಿಮಾನಕ್ಕೆ ಅಟ್ಯಾಕ್ ಆದ ನಂತರ ಅದರಲ್ಲಿದ್ದಂಥ ಪೈಲಟ್ ಮೇಲಿಂದ ಧುಮುಕಿದ್ರು ಅವರೇ ಅಭಿನಂದನ್ ವರ್ತಮಾನ್ ಮೀಸೆ ಮಾಮಾ ಅಂತಿದ್ರು ಆವತ್ತಿನ ದಿನಗಳಲ್ಲಿ ಅವ್ರೊಳಗೋದಕ್ಕೆ ಸಿಕ್ಕಾಕ್ಕೊಂಡಾಗ ಪಾಕಿಸ್ತಾನದವ್ರು ಬಡಿದ್ರು ಕರ್ಕೊಂಡು ಹೋಗಿ ಕೂರಿಸ್ಕೊಂಡ್ರು ಪಾಕಿಸ್ತಾನಕ್ಕೆ ಆನಂದ ಆಯಿತು ಇನ್ನೂರು ಜನ ಭಯೋತ್ಪಾದಕರು ಹೋದರೆ ಹೋಗಲಿ ಒಬ್ಬ ಭಾರತದ ಸೈನಿಕ ಸಿಕ್ಕಿದ್ನಲ್ಲ ಮೂರು ತಿಂಗಳು ಇವನ ಇಟ್ಕೊಂಡು ಭಾರತವನ್ನು ಅಳಿಸಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ ಪ್ರತಿದಿನ ಹ್ಯೂಮಿಲಿಯೇಷನ್ ಅಲ್ಲಪ್ಪ ಇದು ಏನು ಮಾಡಬೇಕು ಇದನ್ನ ಅಂತ ಅಂದ್ಕೊಂಡ್ರೆ ಪಾಕಿಸ್ತಾನ ಮೂರು ತಿಂಗಳಲ್ಲ ಮೂರು ದಿನ ಇಟ್ಕೊಳ್ಳಿಲ್ಲ ಇಪ್ಪತ್ನಾಲ್ಕು ಗಂಟೆ ಕಳೆಯೋಕ್ಕಿಂತ ಮುಂಚೆ ಅಭಿನಂದನನ್ನು ಬಿಟ್ಟುಕೊಡ್ತು ಯಾಕೆ ಅಂತ ಅವತ್ತು ಯಾರೂ ಹೇಳಲಿಲ್ಲ ಈವತ್ತು ಭಾರತದ ಪ್ರಿನ್ಸಿಪಲ್ ಸೆಕ್ರೆಟರಿ ಆಗಿದ್ದವರು ಹೇಳ್ತಾರೆ ನರೇಂದ್ರ ಮೋದಿಯವರು ಯಾವಾಗ ಪಾಕಿಸ್ತಾನ ಬಿಡಲ್ಲ ಅಂತ ಹೇಳ್ತಿದ್ದೆ ಅಂತ ಗೊತ್ತಾಯಿತು ಒಂಬತ್ತು ಮಿಸೈಲ್ ಲಾಂಚರ್ಗಳನ್ನು ಪಾಕಿಸ್ತಾನದ ಕಡೆ ತಿರುಗಿಸಿದ್ರಂತೆ ತಿರುಗಿಸಿ ಹೇಳಿದ್ರಂತೆ ಇಪ್ಪತ್ನಾಲ್ಕು ಗಂಟೆ ಟೈಮ್ ಅಭಿನಂದನ್ ಬಂದರೆ ಸರಿ ಇಪ್ಪತ್ತೈದನೇ ಗಂಟೆ ಪಾಕಿಸ್ತಾನ ಅನ್ನೋದು ಭೂಪಟದ ಮೇಲೆ ಇರಲ್ಲ ಯಾವ ದೇವರನ್ನು ಕರಿತಿರೋ ಕರೀರಿ ಯಾವ ದೇಶಕ್ಕೆ ಹೋಗ್ತಿರೋ ಹೋಗಿ ಅಂತ ಪಾಕಿಸ್ತಾನ ಓಡಿತಂತೆ ಅಮೇರಿಕಾದ ಹತ್ರ ನೋಡಿ ಏನಾದರೂ ಬುದ್ಧಿ ಹೇಳಿ ಅಂತ ಅಮೇರಿಕಾ ಹೇಳ್ತಂತೆ ಮನ್ಮೋಹನ್ ಅಲ್ಲ ಅದು ಹೇಳಿದ್ದು ಮಾಡ್ತಾನೆ ಬಿಟ್ಟು ಈ ಸಂದರ್ಭದಲ್ಲಿ ಬಚಾವಾಗಿ ಅಂತ ಇಪ್ಪತ್ನಾಲ್ಕು ಗಂಟೆ ಕಳೆಯೋಕ್ಕಿಂತ ಮುಂಚೆ ಅಭಿನಂದನನ್ನು ಭಾರತಕ್ಕೆ ಗೌರವದಿಂದ ತರಲಿಕ್ಕೆ ಸಾಧ್ಯ ಆಯ್ತಲ್ಲ ಹೊಸ ಭಾರತ ಇದ್ರಿ ನರೇಂದ್ರ ಮೋದಿಯವ್ರ ಬಗ್ಗೆ ಹೇಳಲಿಕ್ಕೆ ಯಾವನಾದರೂ ದುಡ್ಡು ಕೊಡಬೇಕಾದ ಅಗತ್ಯ ಇದೆಯಾ ಮಿತ್ರ ಸ್ವಲ್ಪ ಯೋಚನೆ ಮಾಡಿ ಆವತ್ತಾದರೂ ಹಿಂಗಾಯಿತು ಕಳೆದ ಇಷ್ಟು ವರ್ಷಗಳಿಂದ ಭಾರತದಲ್ಲಿ ಯಾಕೆ ಬಾಂಬ್ ಇಲ್ಲ ಒಂದು ಬಾಂಬ್ ಬೆಂಗಳೂರಿನಲ್ಲಿ ರಾಮೇಶ್ವರಂ ಆಯ್ತು ಯಾವಾಗ ಸಿದ್ದರಾಮಯ್ಯವ್ರು ಬಂದ ಮೇಲೆ ಯಾಕೆ ಅವರಿಗೆ ವಿಶ್ವಾಸ ಇದೆ ನಮ್ಮನ್ನು ಯಾವ ಕಾರಣಕ್ಕೂ ಬಿಟ್ಕೊಡೋದಿಲ್ಲ ಇವರು ಅಂತ ನಮ್ಮನ್ನು ಅಣ್ಣಂದ್ರು ತಮ್ಮಂದ್ರು ಅಂತ ಜನ ನಮ್ಮನ್ನು ಬಿಟ್ಕೊಡೋದಿಲ್ಲ ಅನ್ನೋ ವಿಶ್ವಾಸಕ್ಕೆ ಮಾಡೋದೇ ಹೊರತು ಅವ್ರ 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 ಹತ್ರ ಇನ್ನೇನು ಸಾಮರ್ಥ್ಯ ಉಳಿದಿಲ್ಲ ನಮ್ಮ ಎನ್ ಐ ಎ ಎಷ್ಟು ಸ್ಪೀಡಾಗಿ ಕೆಲಸ ಮಾಡ್ತಿದೆ ಅಂತಂದ್ರೆ ಎಷ್ಟು ಬಾಂಬ್ ಬ್ಲ್ಯಾಸ್ಟ್ಗಳನ್ನು ಅವರ್ಟ್ ಮಾಡಿರ್ಬೋದು ಅಂತ ಒಂದು ಕ್ಷಣ ಯೋಚನೆ ಮಾಡಿ ಒಂದು ಕಾಲ ಇತ್ತು ಪುತ್ತೂರಿನವರು ಮಂಗಳೂರಿಗೆ ತಮ್ಮ ಮಕ್ಕಳನ್ನ ಕಳಿಸ್ಬೇಕಾದ್ರೆ ಹುಷಾರ್ ಕಣೋ ಮಂಗಳೂರು ಏನಾಗುತ್ತೋ ಗೊತ್ತಿಲ್ಲ ಎಲ್ಲಿ ಬಾಂಬ್ ಬ್ಲಾಸ್ಟ್ ಆಗುತ್ತೋ ಗೊತ್ತಿಲ್ಲ ಅಂತ ಹೇಳುವ ಪರಿಸ್ಥಿತಿ ಇತ್ತು ಆದರೆ ಇವತ್ತು ಮಂಗಳೂರಿನಲ್ಲ ಇವತ್ತು ಬೆಂಗಳೂರಿನಲ್ಲಿ ಬಾಂಬ್ ಇಲ್ಲ ಇವತ್ತು ಡೆಲ್ಲಿನಲ್ಲಿಲ್ಲ ಮುಂಬೈನಲ್ಲಿ ಬಾಂಬ್ ಬ್ಲಾಸ್ಟ್ ಇಲ್ಲ ಕಾಶ್ಮೀರದಲ್ಲಿ ಬಾಂಬ್ ಬ್ಲಾಸ್ಟ್ ಇಲ್ಲ ನಾರ್ತ್ ಅಲ್ಲಿ ಅಪರೂಪದ ಬಾಂಬ್ ಬ್ಲಾಸ್ಟ್ಗಳು ಅದೂ ಇಲ್ಲ ಈಗ ಆ ಥರದ ಸ್ಥಿತಿಗೆ ಭಾರತವನ್ನು ತರಲಿಕ್ಕೆ ಸಾಧ್ಯವಾಗಿದೆ ನರೇಂದ್ರ ಅವರ ಕಡೆಯಿಂದ ಉಲ್ಟಾ ಏನಾಗಿದೆ ಗೊತ್ತಾ ಇವತ್ತು ನನ್ನ ದೇಶದಲ್ಲಿ ಭಯೋತ್ಪಾದನೆ ಮಾಡಬಹುದಾಗಿದ್ದ ಭಯೋತ್ಪಾದಕರು ಯಾರು ಪಾಕಿಸ್ತಾನದಲ್ಲಿದ್ದಾರೋ ಅವರ ಜೀವ ಗ್ಯಾರಂಟಿ ಇಲ್ಲ ಅನ್ನೋನ್ ಮ್ಯಾನ್ಗಳು ತಿರುಗಾಡ್ತಿದ್ದಾರೆ ಪಾಕಿಸ್ತಾನದಲ್ಲಿ ಯಾರು ಅಂತ ನನಗೂ ಗೊತ್ತಿಲ್ಲ ನಿಮಗೂ ಗೊತ್ತಿಲ್ಲ ಭಾರತಕ್ಕೂ ಗೊತ್ತಿಲ್ಲ ಪಾಕಿಸ್ತಾನಕ್ಕೂ ಗೊತ್ತಿಲ್ಲ ಅವರು ತಿರುಗಾಡ್ತಿದ್ದಾರೆ ಯಾರನ್ನು ಹುಡುಕಿ ಹುಡುಕಿ ಹೊಡಿತಾರೆ ಗೊತ್ತಾ ಭಾರತಕ್ಕೆ ಬೇಕಾಗಿರುವ ಮೋಸ್ಟ್ ವಾಂಟೆಡ್ ಭಯೋತ್ಪಾದಕರನ್ನು ಅವರು ವಾಕಿಂಗ್ ಮಾಡ್ತಿದ್ದಾಗ ಹೊಡಿತಾರೆ ಅವರು ಕ್ಲಿನಿಕ್ಕಿಗೆ ಹೋದಾಗ ಬಡಿತಾರೆ ಊಟಕ್ಕೆ ಕೂತಾಗ ಹೊಡಿತಾರೆ ನಮಾಜ್ ಮಾಡಲಿಕ್ಕಿದ್ದಾಗ ಹೊಡಿತಾರೆ ಹೀಗೆ ಎಲ್ಲರನ್ನೂ ಹೊಡೆದು ಹಾಕೋದ್ರ ಪರಿಣಾಮ ಪಾಕಿಸ್ತಾನ ಗಾಬರಿಯಾಗಿ ಕೆಲವು ಭಯೋತ್ಪಾದಕರನ್ನು ಪಾಕಿಸ್ತಾನ ತಾನೇ ಜೈಲಿಗೆ ಹಾಕಿದೆ ಸೇಫ್ ಕಸ್ಟಡಿ ಅಂತ ಆದರೆ ಏನಾಗಿದೆ ಗೊತ್ತಾ ಆ ರಿಪೋರ್ಟ್ ನೋಡಿ ಕನ್ನಡ ಪತ್ರಿಕೆಯ ರಿಪೋರ್ಟ್ ಸಾಜಿದ್ ಮೀರ್ ಟ್ವೆಂಟಿ ಸಿಕ್ಸ್ ಇಲೆವೆನ್ ಮೋಸ್ಟ್ ವಾಂಟೆಡ್ ಆಗಿದ್ದ ಸಾಜಿದ್ ಮೀರನನ್ನು ಯಾರೋ ಜೈಲೊಳಗೆ ವಿಷ ಕೊಟ್ಟು ರೀ ಅಲ್ಲೂ ಸೇಫ್ ಇಲ್ಲ ಹೀಗಾಗಿ ಪಾಕಿಸ್ತಾನದಲ್ಲಿರೋ ಭಯೋತ್ಪಾದಕರಿಗೆ ಅವರು ಹೆಂಡತಿಯರು ಹೇಳ್ತಾರೆ ಹುಷಾರ್ರಿ ಓಡಾಡುವಾಗ ಎಲ್ಲಿ ಭಾರತದ ಅನ್ನೋನ್ ಗನ್ಮ್ಯಾನ್ಗಳು ತಿರುಗಾಡ್ತಿದ್ದಾರೋ ಇಲ್ವೋ ಗೊತ್ತಿಲ್ಲ ನೀವು ವಾಪಸ್ ಬರಬೇಕು ನಾನು ವಿಧುವೆ ಆಗಬಾರ್ದು ಅಂದರೆ ನೀವು ಆಚೆ ಹೋಗಬಾರ್ದು ಅಂತ ಹೇಳುವಂಥ ಸ್ಥಿತಿ ಬಂದಿದೆಯಲ್ಲ ನರೇಂದ್ರ ಮೋದಿ ಇಂಥ ಭಾರತವನ್ನು ಕಟ್ಕೊಟ್ಟಿದ್ದಾರಲ್ಲ ಹೆಂಗ್ರಿ ಆ ಮನುಷ್ಯನ ಬಿಟ್ಕೊಡೋದು ಹೇಗೆ ನರೇಂದ್ರ ಮೋದಿ ಮೋದಿಯನ್ನು ಬೇಡ ಅನ್ನೋದು ಮಿತ್ರ ಈ ಕಾರಣಕ್ಕೆ ನರೇಂದ್ರ ಮೋದಿಯವರ ಪರಿಚಯ ನರೇಂದ್ರ ಮೋದಿಯವರ ಪ್ರಚಾರ ನರೇಂದ್ರ ಮೋದಿ ಮತ್ತೆ ಬೇಕು ಅಂತ ಹೇಳುವಂಥ ಪ್ರಕ್ರಿಯೆ ನರೇಂದ್ರ ಮೋದಿ ಅವರು ಬರೀ ಈ ಥರದ ಕೆಲಸಗಳನ್ನು ಮಾಡಿದ್ದಲ್ಲ ನರೇಂದ್ರ ಮೋದಿ ಅವರು ಡೆವಲಪ್ಮೆಂಟಲ್ ಆ್ಯಕ್ಟಿವಿಟಿ ಹೆಂಗೆ ಮಾಡಿದರು ಅಂತಂದ್ರೆ ಆ ನಂಬರ್ ನೋಡಿ ನರೇಂದ್ರ ಮೋದಿ ಅವರಿಗಿಂತ ಮುಂಚಿನ ಎಲ್ಲ ಪ್ರಧಾನಿಗಳು ಸೇರಿ ತೊಂಬತ್ತೊಂದು ಸಾವಿರ ಕಿಲೋಮೀಟರ್ ಹೈವೇ ಮಾಡಿದರೆ ನರೇಂದ್ರ ಮೋದಿ ಒಬ್ಬರೇ ಒಂಬತ್ತು ವರ್ಷಗಳಲ್ಲಿ ಐವತ್ತೈದು ಸಾವಿರ ಕಿಲೋಮೀಟರ್ ಹೈವೇ ಮಾಡಿದರು ಆಲ್ಮೋಸ್ಟ್ ಸಿಕ್ಸ್ಟಿ ಪರ್ಸೆಂಟ್ ಆಫ್ ಎಲ್ಲರದ ಸಿಕ್ಸ್ಟಿ ಪರ್ಸೆಂಟ್ ಒಬ್ಬರೇ ಮಾಡಿದ್ದಾರೆ ಮನಮೋಹನ್ ಸಿಂಗ್ ಇದ್ದಾಗ ಒಂದು ದಿನಕ್ಕೆ ಹೈವೇ ರೇಟ್ ಎಷ್ಟು ಗೊತ್ತಾ ಹನ್ನೊಂದು ಕಿಲೋಮೀಟರ್ ಪರ್ ಡೇ ಒಂದು ಹಂತದಲ್ಲಿ ಟೂ ಕಿಲೋಮೀಟರ್ ಪರ್ ಡೇ ಇತ್ತು ನರೇಂದ್ರ ಮೋದಿ ಬಂದ ಮೇಲೆ ಒಂದು ದಿನಕ್ಕೆ ಇಪ್ಪತ್ತೊಂಬತ್ತು ಕಿಲೋಮೀಟರ್ ಹೈವೇ ಹಾಕ್ತಿದ್ದಾರೆ ಒಂದು ಹಂತದಲ್ಲಿ ವರ್ಲ್ಡ್ ರೆಕಾರ್ಡ್ ಮೂವತ್ತೇಳು ಕಿಲೋಮೀಟರ್ ವರೆಗೂ ಹೋಗಿತ್ತು ಇದು ನರೇಂದ್ರ ಮೋದಿಯವರ ಸಾಧನೆಯ ಸ್ಪೀಡ್ ನಾವೆಲ್ಲರೂ ನಿತಿನ್ ಗಡ್ಕರಿ ಅವರಿಗೂ ಥ್ಯಾಂಕ್ಸ್ ಹೇಳಬೇಕು ಈ ಸಂದರ್ಭದಲ್ಲಿ ಆ ಮನುಷ್ಯ ಎಂಥ ಬಲಗೈಯಾಗಿ ನಿಂತಿದ್ದಾರೆ ಅಂತಂದರೆ ಹೆಮ್ಮೆ ಪಡುವಂಥ ರಸ್ತೆಗಳಾಗಿವೆ ರಸ್ತೆಗಳಾದರೂ ಏನು ಕ್ವಾಲಿಟಿ ಕಡಿಮೆ ಅಂತ ತಿಳ್ಕೊಳ್ಬೇಡಿ ಈ ಕಡೆ ಇರೋದು ಈ ದೇಶದ ಅತ್ಯಂತ ಉದ್ದನೆಯ ರಸ್ತೆ ಮುಂಬೈ ನಾಗ್ಪುರ್ ಎಕ್ಸ್ಪ್ರೆಸ್ ವೇ ಏಳ್ನೂರ ಒಂದು ಕಿಲೋಮೀಟರ್ ನೋಡಿ ಆ ರಸ್ತೆ ಆ ಕಡೆ ಇರೋದು ಡೆಲ್ಲಿ ಮೀರತ್ ಎಕ್ಸ್ಪ್ರೆಸ್ ವೇ ಹದಿನಾಲ್ಕು ಲೇನ್ ಹದಿನಾಲ್ಕು ಗಾಡಿಗಳು ಎಟ್ ಎ ಟೈಮ್ ಓಡಾಡಬಹುದಾಗಿರುವಂಥ ವ್ಯವಸ್ಥೆ ಆ ಕಡೆಗಿದೆ ಅಂತಂದರೆ ರಸ್ತೆಗಳ ಕ್ವಾಲಿಟಿ ಹೆಂಗಿದೆ ನೋಡಿ ಮಿತ್ರ ಇದು ಅಮೆರಿಕಾದ ರಷ್ಯಾದ ಜರ್ಮನಿಯ ಫ್ರಾನ್ಸ್ನ ಇಂಗ್ಲೆಂಡಿನ ರಸ್ತೆಯನ್ನ ನಾನು ಡೌನ್ಲೋಡ್ ಮಾಡಿ ಹಾಕ್ತಿರೋದಲ್ಲ ಭಾರತದ ರಸ್ತೆ ಈ ಕ್ವಾಲಿಟಿ ಎದ್ದಿದೆ ದೂರದ ರಸ್ತೆ ನಮ್ಗೆಲ್ಲ ಗೊತ್ತಿಲ್ಲ ಅಂತ ನೀವು ಹೇಳೋದಾದ್ರೆ ಈ ರಸ್ತೆ ನೋಡಿ ಬೆಂಗಳೂರು ಮೈಸೂರು ಹೈವೇ ಎಕ್ಸ್ಪ್ರೆಸ್ ವೇ ಹೈವೇ ಅಲ್ಲ ಎಕ್ಸ್ಪ್ರೆಸ್ ವೇ ಇದು ಈ ಎಕ್ಸ್ಪ್ರೆಸ್ ವೇ ಕ್ವಾಲಿಟಿ ಹೇಗಿದೆ ಅಂತಂದರೆ ನಾನು ಓಡಾಡಿದ್ದೀನಿ ಆ ಕಾರಣಕ್ಕೋಸ್ಕರ ಧೈರ್ಯವಾಗಿ ಹೇಳಬಲ್ಲೇ ಈ ಎಕ್ಸ್ಪ್ರೆಸ್ ಅಲ್ಲಿ ಮೊದಲು ಹೋಗಬೇಕಾದ್ರೆ ಎಕ್ಸ್ಪ್ರೆಸ್ ವೇ ಇಲ್ಲದೆ ಹೋದಾಗ ಮೂರುವರೆ ಗಂಟೆ ಹಿಡಿತಿತ್ತು ಈಗ ಎಕ್ಸ್ಪ್ರೆಸ್ ವೇ ನಾವು ಹೋಗಲಿಕ್ಕೆ ಎಷ್ಟು ಸಮಯ ಸಮಯುತ್ತಾ ಎಪ್ಪತ್ತರಿಂದ ಎಂಬತ್ತು ನಿಮಿಷದಲ್ಲಿ ಈ ದಾರಿಯಲ್ಲಿ ಹೋಗ್ಬೋದಾಗಿರುವಂಥ ಸ್ಪೀಡನ್ನು ನರೇಂದ್ರ ಕಲ್ಪಿಸಿ ಕಲ್ಪಿಸಿಕೊಟ್ಟಿದ್ದಾರೆಲ್ಲ ಅದು ವಿಶಿಷ್ಟತೆ ಅಂತ ಮಿತ್ರ ಇಷ್ಟೇ ಅಲ್ಲ ನಾನು ಬರೀ ಇಂಟರ್ನಲ್ ರೋಡ್ಸ್ ಸಿಮ್ ತೋರಿಸ್ತಿಲ್ಲ ಇದು ಬಾರ್ಡರ್ ರೋಡ್ ಈ ರೋಡು ಅಸ್ಸಾಂ ಮತ್ತು ಅರುಣಾಚಲ್ ಪ್ರದೇಶದ ನಡುವೆ ಇರುವಂಥದ್ದು ಈ ರೋಡಿನ ವೈಶಿಷ್ಟ್ಯ ಏನು ಅಂತಂದ್ರೆ ಈ ರೋಡು ಸಾವಿರದ ಒಂಬೈನೂರ ಅ ಬ್ರಿಡ್ಜ್ ಇಟ್ಸ್ ನಾಟ್ ಅ ರೋಡ್ ಈ ಬ್ರಿಡ್ಜು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ದೇವೇಗೌಡರು ಅಡಿಗಲ್ಲು ಹಾಕಿದ್ರು ಇದಕ್ಕೆ ಮುಂದೇನು ಮಾಡಲಿಕ್ಕಾಗಲಿಲ್ಲ ಅವರು ಇಳಿದು ಹೋಗಬೇಕಾದ ಪರಿಸ್ಥಿತಿ ಬಂತು ಎರಡು ಸಾವಿರದ ಎರಡರಲ್ಲಿ ಅಟಲ್ಜಿ ಇದರ ಕಾಮಗಾರಿ ಶುರು ಮಾಡಿಸಿದ್ರು ಎರಡು ಸಾವಿರದ ನಾಲ್ಕರಲ್ಲಿ ನಾನು ನೀವು ಮೋಸ ಮಾಡಿದ್ವಿ ಅಟಲ್ಜಿ ಸೋತೋದ್ರು ಸೋತ್ ಹೋದ್ರೂ ಮುಂದೇನು ಕೆಲಸ ನಡೀಲಿಲ್ಲ ಕಾಂಗ್ರೆಸ್ ಗೌರ್ಮೆಂಟ್ ಬಂದ ಮೇಲೆ ಒಂದು ಬೋಲ್ಟ್ ನಟ್ಟು ಕೂಡ ಇದಕ್ಕೆ ಹಾಕಲಿಲ್ಲ ಯಾಕೆಂದರೆ ಚೀನಾನ ಎದುರು ಹಾಕೋಬೇಕಾಗತ್ತೆ ಅನ್ನೋ ಕಾರಣಕ್ಕೋಸ್ಕರ ಕಾಂಗ್ರೆಸ್ ಕೆಲಸ ಮಾಡಿಸ್ತಿಲ್ಲ ಎರಡು ಸಾವಿರದ ಹದಿನಾಲ್ಕರಲ್ಲಿ ನರೇಂದ್ರ ಮೋದಿಜಿ ಬಂದರು ಈ ಇಡೀ ಯೋಜನೆಯನ್ನು ಪುನರ್ ಇದಕ್ಕೋಸ್ಕರ ಸುಮಾರು ಆರು ಸಾವಿರ ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡಿದ್ರು ಎಂಬತ್ತು ಸಾವಿರ ಸ್ಟೀಲ್ ಪ್ಲೇಟ್ಗಳನ್ನು ಬಳಸಿ ನಾಲ್ಕೇ ವರ್ಷದಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ಈ ಇಡೀ ಬ್ರಿಡ್ಜನ್ನು ಲೋಕಾರ್ಪಣೆ ಮಾಡಿ ಸಮಾಜಕ್ಕೆ ಸಮರ್ಪಣೆ ಮಾಡಿದರು ಅಸ್ಸಾಂ ಮತ್ತು ಅರುಣಾಚಲ ಪ್ರದೇಶದ ನಡುವಿನ ದೂರ ಈ ಬ್ರಿಡ್ಜಿನಿಂದಾಗಿ ನೂರ ಎಪ್ಪತ್ತು ಕಿಲೋಮೀಟರ್ ಕಡಿಮೆ ಆಗುತ್ತೆ ಲಾಭ ಎಲ್ಲಿದೆ ಗೊತ್ತಾ ಇದ್ರದ್ದು ಪ್ರತಿನಿತ್ಯ ಹತ್ತು ಲಕ್ಷ ರೂಪಾಯಿ ಡೀಸೆಲ್ನ ಇದು ಉಳಿಸುತ್ತೆ ಅಷ್ಟೇ ಎಲ್ಲ ಮಿತ್ತರ್ರೆ ಅರುಣಾಚಲ ಪ್ರದೇಶಕ್ಕೆ ಸೇನೆ ತಗೊಂಡು ಚೀನಿಯರು ಬಂದು ನಾವು ಬಂದಿದ್ದೀವಿ ಯುದ್ಧ ಮಾಡೋಣ ಅಂತಂದರೆ ಅಸ್ಸಾಂನಲ್ಲಿರೋ ಭಾರತೀಯ ಸೈನಿಕರು ನೂರ ಎಪ್ಪತ್ತು ಕಿಲೋಮೀಟ್ರ್ ಕಡಿಮೆ ಪ್ರಯಾಣ ಮಾಡಿ ಅರುಣಾಚಲಕ್ಕೆ ಹೋಗಿ ನಿಂತು ನಾವು ಬಂದ್ವಿ ಶುರು ಮಾಡೋಣ ನಡೀರಿ ಅಂತ ಹೇಳ್ಬೋದಾಗಿರುವಂಥ ಒಂದು ಶಕ್ತಿಯನ್ನು ಈ ಸಣ್ಣ ಬ್ರಿಡ್ಜ್ ತುಂಬುತ್ತೆ ಆದರೆ ನರೇಂದ್ರ ಮೋದಿಯವರ ವಿಚಾರ ಬಂದಾಗ ಚಪ್ಪಾಳೆ ಬೇಗ ಬೇಗ ಹೊಡಿತೀವಿ ನಾವು ಹೆಂಗಿದೆ ನೋಡಿ ಈ ಬ್ರಿಡ್ಜಿನ ಕೆಲಸ ಕಂಪ್ ಈ ಬ್ರಿಡ್ಜ್ನ ವಿಚಾರ ಸಂಪೂರ್ಣ ಮುಗ್ದಿಲ್ಲ ಈ ಬ್ರಿಡ್ಜ್ನ ವೈಶಿಷ್ಟ್ಯ ಏನು ಗೊತ್ತಾ ಕೆಲವೊಂದು ವೈಟ್ ಪಿಲ್ಲರ್ ಕಾಣ್ತಿದ್ಯಲ್ಲ ಆ ವೈಟ್ ಪಿಲ್ಲರ್ ಮೇಲೆ ಏನು ಕಾಣುತ್ತೋ ಪ್ಲೇಟ್ಸು ಅದು ಟ್ರೈನ್ ಓಡಾಡಲಿಕ್ಕೆ ಇನ್ನೊಂದು ಸ್ವಲ್ಪ ಮೇಲೆ ನೋಡಿ ಅದರ ಮೇಲೆ ಎಲೆಕ್ಟ್ರಿಕಲ್ ಪೋಲ್ಸ್ ಕಾಣ್ತಿದೆ ಅದು ಬಸ್ಸು ಕಾರು ಓಡಾಡಲಿಕ್ಕೆ ಡಬಲ್ ಡೆಕ್ಕರ್ ಬ್ರಿಡ್ಜ್ ಇದು ನಾವೆಲ್ಲ ಇಮ್ಯಾಜಿನ್ ಮಾಡಲಿಕ್ಕೂ ಸಾಧ್ಯ ಇಲ್ಲ ಈ ಪುಣ್ಯಾತ್ಮ ಯೋಜನೆಗಳನ್ನು ರೂಪಿಸಿದರೆ ಹಂಗೆ ಯೋಜನೆ ಮಾಡ್ತಾರೆ ಹಾಗಂತ ಬರೀ ರೋಡ್ಗಳಲ್ಲ ನರೇಂದ್ರ ಮೋದಿ ನನ್ನ ಮತ್ತು ನಿಮ್ಮ ಜೀವನವನ್ನು ಹೆಂಗೆ ಬದಲಾಯಿಸಿದರು ಅಂತಂದರೆ ಈ ದೇಶದ ರೈಲ್ವೆ ಸಿಸ್ಟಮನ್ನು ಚೇಂಜ್ ಮಾಡಿದರು ಅದು ಹಳೆಯ ರೈಲ್ವೆ ಸ್ಟೇಷನ್ನು ಅದೇ ರೈಲ್ವೆ ಸ್ಟೇಷನ್ ಪುನರ್ ನವೀಕರಣಗೊಂಡಾಗ ಹಿಂಗಾಗಿದೆ ಇದು ಅಸ್ಸಾಮಿನದ್ದೋ ಮಧ್ಯಪ್ರದೇಶದ್ದೋ ಬಿಹಾರದ್ದೋ ಒರಿಸ್ಸಾದೋ ಫೋಟೋ ತೊಗೊಂಬಂದಿರೋದಲ್ಲ ಬೆಳಗಾವಿ ರೈಲ್ವೆ ಸ್ಟೇಷನ್ ಅದು ಗೂಡಂಗಡಿ ಥರ ಇತ್ತು ಕಾರ್ಪೊರೇಟ್ ಆಫೀಸ್ ಥರ ಆಗೋಗಿದೆ ಯಾತಕ್ಕೋಸ್ಕರ ಶ್ರೀಮಂತರು ಫ್ಲೈಟ್ ಅಲ್ಲಿ ಓಡಾಡ್ತಾರೆ ಬಡವರು ಮಧ್ಯಮ ವರ್ಗದವರು ಓಡಾಡೋದು ಟ್ರೈನಲ್ಲೇ ಅವರಿಗೊಂದು ಒಳ್ಳೆ ವಾತಾವರಣ ಒದಗಿಸಿಕೊಡಬೇಕು ಅನ್ನುವಂಥ ಆಲೋಚನೆ ಏನು ಸುಂದರವಾಗಿದೆ ಈ ದೇಶದ ನಾಲ್ನೂರು ರೈಲ್ವೆ ಸ್ಟೇಷನ್ಗಳು ಹಿಂಗೆ ಬದಲಾಯಿಸಿದ್ದಾರೆ ಮೊನ್ನೆ ತಾನೇ ಪ್ರಾಬಬಲಿ ಒಂದು ಹತ್ತು ಹನ್ನೆರಡು ದಿನಗಳ ಹಿಂದ ನರೇಂದ್ರ ಮೋದಿ ಐದುನೂರ ಮೂವತ್ತೈದು ಹೊಸ ಸ್ಟೇಷನ್ಗಳಿಗೆ ಇಪ್ಪತ್ತೈದು ಸಾವಿರ ಕೋಟಿಗೂ ಹೆಚ್ಚು ಹಾಕ್ಲಿಕ್ಕೆ ತಯಾರಾಗಿದ್ದಾರೆ ಭೂಮಿ ಪೂಜನ ಆಗಿದೆ ಕರ್ನಾಟಕದ ಹದಿಮೂರು ಸ್ಟೇಷನ್ಗಳು ಅದರಲ್ಲಿವೆ ಅದು ನಮಗೆಲ್ಲ ಹೆಮ್ಮೆ ಕೊಡಬಹುದಾಗಿರುವಂಥ ಸಂಗತಿ ಆಲೋಚನೆ ಹಂಗೆ ಇತ್ತೀಚೆಗೆ ಇತ್ತೀಚೆಗೆ ಪ್ರಾಬಬಲಿ ಬೆಳಗ್ಗೆ ಟ್ವಿಟರ್ ಟ್ವಿಟರ್ ನಾನು ನೋಡ್ತಿದ್ದೆ ಅಮಿರ್ ಖಾನ್ ನ ಎಕ್ಸ್ ವೈಫ್ ಪ್ರಾಬಬಲಿ ಕಿರಣ್ ಬಿಟ್ಟಾಗಿರ್ಬೇಕು ಆತ ಯಾರನ್ನು ಬಿಡ್ತಾರೆ ಅವಾಗ ಮದುವೆ ಆಗ್ತಾರೆ ಗೊತ್ತಿಲ್ಲಲ್ಲ ಹೀಗಾಗಿ ನನಗೂ ಅನುಮಾನ ಕಿರಣ್ ಬಿಟ್ಟಾಗಿದೆ ಆ ಕಿರಣ್ ನಿನ್ನೆ ಮಾತನಾಡ್ತಾ ಏನ್ ಹೇಳಿದ್ದಾಳೆ ಅಂತಂದ್ರೆ ಭಾರತದ ರೈಲ್ವೆ ಸ್ಟೇಷನ್ಗಳು ತುಂಬಾ ಚೆನ್ನಾಗಿವೆ ಅದಕ್ಕೆ ಟೈಲ್ಸ್ ಎಲ್ಲ ಹಾಕಿ ತುಂಬಾ ಸುಂದರಗೊಳಿಸಿದ್ದಾರೆ ಓಡಾಡಬೇಕು ಅಂದರೆ ಖುಷಿ ಅನಿಸುತ್ತೆ ಏನೋ ದ ನೆಕ್ಸ್ಟ್ ಸ್ಟೇಟ್ಮೆಂಟ್ ನೆಕ್ಸ್ಟ್ ಹೇಳ್ತಾಳೆ ಈಗ ನಮಗೆ ದೇಶದಲ್ಲಿ ಹಳೆಯ ರೈಲ್ವೆ ಸ್ಟೇಷನ್ಗಳನ್ನು ಶೂಟ್ ಮಾಡಲಿಕ್ಕೆ ಹುಡುಕೊಂಡು ಹೋಗಬೇಕಾದ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ ದೇಶ ಹಂಗೆ ಬದಲಾಗಿದೆ ಅಂತ ಇದೇ ಕಿರಣ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಈ ದೇಶದಲ್ಲಿ ಸಫೋಕೇಶನ್ ಆಗ್ತಾ ಇದೆ ಬಿಟ್ಟು ಹೋಗಬೇಕು ಅಂತ ಹೇಳ್ತಿದ್ದಾಳೆ ಅಂತ ಅಮೀರ್ ಖಾನ್ ಬಂದು ಹೇಳಿದ್ದ ಚೇಂಜ್ ಅಲ್ರೇ ಗೊತ್ತಾಗಿದೆ ನಾಲ್ಕನೂರು ಬರುತ್ತೆ ತಂಟೆ ಮಾಡಬಾರದು ಇನ್ನು ಅಂತ ಆದರೆ ಸತ್ಯವೂ ಹೌದು ಹೇಗೆ ನಿರ್ಮಾಣಗೊಂಡಿದೆ ಇವತ್ತಿನ ಹೊಸ ರೈಲ್ವೆ ಸ್ಟೇಷನ್ಗಳು ಅನ್ನೋದನ್ನು ಇಮ್ಯಾಜಿನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಮಿತ್ತರೆ ಆದರೆ ಬರೀ ಇಷ್ಟೇ ಅಲ್ಲ ನರೇಂದ್ರ ಮೋದಿ ಜೀವನವನ್ನು ಹೆಂಗೆ ಸ್ಪೀಡಪ್ ಮಾಡಿದ್ದಾರೆ ಅಂತಂದರೆ ನಾವು ಹೋಗ್ತಿವಲ್ಲ ಇವತ್ತಿನ ಟ್ರೈನ್ ಸೆವೆಂಟಿ ಟು ಏಯ್ಟಿ ಕಿಲೋಮೀಟರ್ ಸ್ಪೀಡ್ ಮ್ಯಾಕ್ಸಿಮಮ್ ಇತ್ತು ನರೇಂದ್ರ ಮೋದಿ ಬಂದ ತಕ್ಷಣ ಹೇಳಿದ್ರು ನಮ್ಮ ಜನ ಸ್ಪೀಡ್ ಆಗಬೇಕಪ್ಪ ಇನ್ನು ಸೆವೆಂಟಿ ಕಿಲೋಮೀಟರ್ ಟ್ರೈನ್ ಇದ್ದರೆ ಹೇಗೆ ಅಂತ ಅಮೆರಿಕಾನ ಇಂಗ್ಲೆಂಡ್ನ ಚೀನಾನ ಸ್ಪೇನನ್ನು ಕೇಳಿಕೊಂಡ್ರು ಯಾರು ಸ್ಪೀಡ್ ಹೈ ಸ್ಪೀಡ್ ಟ್ರೈನ್ ಕೊಡಬಹುದು ಅಂತ ಸ್ಪೇನ್ ಅವರು ಬಂದರು ಹಂಡ್ರೆಡ್ ಆ್ಯಂಡ್ ಸೆವೆಂಟೀನ್ ಕಿಲೋಮೀಟರ್ ಪರ್ ಅವರ್ ತಗೊಂಡು ಬಂದರು ಆದರೆ ನರೇಂದ್ರ ಮೋದಿ ನನ್ನ ದೇಶದ ಇಂಜಿನಿಯರ್ಸ್ಗೆ ಹೇಳಿದ್ರು ನೀವೇನೋ ಮಾಡ್ರಲ್ಲ ಸುಧಾಂಶು ಮಣಿ ನೇತೃತ್ವದಲ್ಲಿ ಆಗ ಭಾರತ ಟ್ರೈನ್ ಏಯ್ಟೀನ್ ಡಿಸೈನ್ ಮಾಡ್ತು ಒನ್ ಸಿಕ್ಸ್ಟಿ ಕಿಲೋಮೀಟರ್ ಪರ್ ಅವರಿಂದ ಒನ್ ಏಯ್ಟಿ ಕಿಲೋಮೀಟರ್ ಪರ್ ಅವರ್ ಓಡೋ ಅಂತ ಟ್ರೈನ್ ನಾವೇ ಡಿಸೈನ್ ಮಾಡಿದ್ವಿ ಟ್ರೈನ್ ಏಯ್ಟೀನು ನರೇಂದ್ರ ಮೋದಿ ಭಾಳ ಹೆಮ್ಮೆಯಿಂದ ಹೇಳಿದ್ರು ಟ್ರೈನ್ ಏಯ್ಟೀನ್ ಬೇಡ ಹೆಸರು ಚೇಂಜ್ ಮಾಡೋಣ ಅಂತ ಹೆಸರು ಏನಿಟ್ಟರು ಗೊತ್ತಾ ಒಂದೇ ಭಾರತ್ ಅಂತ ಹೆಸರಿಟ್ಟರು ನನಗೂ ಏನು ಭಾಳ ವಿಶೇಷ ಅಂತ ಗೊತ್ತಾಗ್ತಿರಲಿಲ್ಲ ಆದರೆ ಈಗ ಗೊತ್ತಾಗ್ತಿದೆ ಒಂದೇ ಮಾತರಂ ಅಂತ ಯಾರು ಹೇಳಲ್ಲ ಅಂತಿದ್ರು ಅವರು ಕೂಡ ಸ್ಪೀಡಾಗಿ ಹೋಗಬೇಕು ಅಂದರೆ ಒಂದೇ ಭಾರತ್ ಅಂತ ಹೇಳಲೇಬೇಕಾಗಿರುವಂಥ ವಾತಾವರಣ ನಿರ್ಮಾಣ ಆಯಿತು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳೋದು ಆದರೆ ಮಿತ್ತರ ಯಾರಿಗೆ ಇದನ್ನು ಕಂಡ್ರೆ ಆಗಲ್ವೋ ಅವ್ರು ರಸ್ತೆಯಲ್ಲಿ ನಿಂತು ಈ ಗಾಡಿ ಹೋಗಬೇಕಾದ್ರೆ ಕಲ್ಲು ಹೊಡಿತಾರೆ ಹೊಡಿರಿ ಹೊಡಿರಿ ಇನ್ನು ಒಂದು ಒಂದೂವರೆ ತಿಂಗಳು ಮತ್ತು ವಾಪಸ್ ಗೌರ್ಮೆಂಟ್ ಬರುತ್ತೆ ಹೊಡೆದವ್ರ ಮನೆ ಬುಲ್ಡೋಸ್ ಆಗಿಬಿಡುತ್ತೆ ಹುಷಾರು ಅಂತ ಭಾಳ ದೂರ ಇಲ್ಲ ಈ ದಿನಗಳು ಭಾಳ ಬರುತ್ತೆ ಅಂತ ಈ ಟ್ರೈನ್ನ ವೈಶಿಷ್ಟ್ಯ ಏನು ಅಂತಂದರೆ ಮೊದಲ ಟ್ರೈನ್ ನಿರ್ಮಾಣಕ್ಕೆ ತೊಂಬತ್ತೆಂಟು ಕೋಟಿ ರೂಪಾಯಿ ಖರ್ಚಾಗಿತ್ತು ಒಂದೇ ವರ್ಷಕ್ಕೆ ತೊಂಬತ್ತೆರಡು ಕೋಟಿ ರೂಪಾಯಿ ಆಧಾರ ಮಾಡಿ ಆದಾಯ ಮಾಡಿ ಆತ್ಮನಿರ್ಭರಗೊಂಡಂಥ ಟ್ರೈನ್ ಇದು ಟ್ರೈನಿನ ವಿಚಾರವಾಗಿ ಹೇಳಬೇಕಾದ್ರೆ ಮಂಗಳೂರಿಗರು ಪುಣ್ಯವಂತರು ಯಾಕೆಂದರೆ ಇಡೀ ರಾಜ್ಯದ ಡೋಮ್ ಎರಡೇ ಟ್ರೈನ್ಗಳಲ್ಲಿ ಒಂದು ಮಂಗಳೂರಿಗೆ ಬರುತ್ತೆ ಇಡೀ ಟ್ರೈನ್ ಪೂರ್ತಿ ಗ್ಲಾಸ್ ಅದು ನೀವು ದಾರಿಯುದ್ದಕ್ಕೂ ಆ ಸೀನರಿನ ಎಂಜಾಯ್ ಮಾಡ್ಕೊಂಡು ಬರ್ಬೋದಾಗಿರುವಂಥ ಎರಡೂ ಕುರ್ಚಿಗಳು ಎರಡೂ ಚೇರುಗಳು ಕಿಟಕಿ ಕಡೆ ತಿರುಗಬಹುದಾಗಿರುವಂಥ ವ್ಯವಸ್ಥೆ ಮಾಡಿರುವಂಥ ಅಪರೂಪದ ಟ್ರೈನ್ ಮಂಗಳೂರಿಗೆ ಮಾತ್ರ ಇದು ಬಿಟ್ಟರೆ ಶಿವಮೊಗ್ಗಕ್ಕೆ ಇತ್ತೀಚೆಗೆ ಶುರುವಾಗಿದೆ ಏನು ವ್ಯವಸ್ಥೆ ಚೇಂಜ್ ಮಾಡಿದರು ನಾನು ಯಾಕಿದ್ದೀನಿ ನಿಮ್ಮ ಜೊತೆ ಹಂಚ್ಕೋತಿದ್ದೀನಿ ಗೊತ್ತೇ ನರೇಂದ್ರ ಮೋದಿ ನಮ್ಮ ಬದುಕನ್ನು ಚೇಂಜ್ ಮಾಡಬೇಕು ನಮ್ಮನ್ನು ಸ್ಪೀಡಾಗಿ ಹೋಗಬೇಕು ಅಂತ ಇಷ್ಟೆಲ್ಲ ಪ್ರಯತ್ನ ಪಡ್ತಾ ಈ ಟ್ರೈನನ್ನು ತೊಗೊಂಡು ಬರ್ತಿದ್ದಾರೆ ಬುಲೆಟ್ ಟ್ರೈನ್ ಪ್ರಾಜೆಕ್ಟ್ ಇದು ಕಾಂಗ್ರೆಸ್ಸಿಗರು ಆಡ್ಕೊಂಡ್ರು 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 ಎಲ್ಲಿ ಬುಲೆಟ್ ಟ್ರೈನು ಎಲ್ಲಿ ಬುಲೆಟ್ ಟ್ರೈನು ಅಂತ ಈ ಬುಲೆಟ್ ಟ್ರೈನ್ ಅಹಮದಾಬಾದ್ನಿಂದ ಮುಂಬೈಗೆ ಅತ್ಯಂತ ವೇಗವಾಗಿ ಬರ್ತಿದೆ ಇರೋ ಟನಲ್ಗಳನ್ನೆಲ್ಲ ಕಂಪ್ಲೀಟ್ ಅತ್ಯಂತ ವೇಗವಾಗಿ ಮಾಡಲಾಗ್ತಿದೆ ನರೇಂದ್ರ ಮೋದಿ ಜಪಾನಿಗೆ ಹೋದಾಗ ಹನ್ನೊಂದು ಸಾವಿರ ಕೋಟಿ ರೂಪಾಯಿಯಲ್ಲಿ ಇಪ್ಪತ್ನಾಲ್ಕು ಬುಲೆಟ್ ಟ್ರೈನ್ಗೆ ಸೈನ್ ಕೂಡ ಮಾಡ್ಕೊಂಡು ಬಂದರು ಮತ್ತು ಈ ಫೋಟೋ ಇಂಟರ್ನೆಟ್ಟಿಂದ ತೊಗೊಂಡ್ಬಂದಿರೋದಲ್ಲ ನಾನೇ ಹೋಗಿ ಆ ಫೋಟೋ ತೊಗೊಂಡ್ಬಂದಿರೋದು ಆ ಫೋಟೋದ ಆ ಕಾರ್ಯದ ಅಷ್ಟು ಸ್ಪೀಡನ್ನು ನನ್ನ ಗತಿಯನ್ನು ನೋಡ್ಕೊಂಡು ಬಂದಿರುವಂಥ ಹೆಮ್ಮೆ ನನಗಿದೆ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳಕ್ಕೆ ಈ ದೇಶದ ಮೊದಲ ಬುಲೆಟ್ ಟ್ರೈನ್ ಓಡಾಡುತ್ತೆ ಅಂತ ಈ ದೇಶದ ರೈಲ್ವೆ ಮಿನಿಸ್ಟರ್ ಹೇಳ್ತಾರೆ ಅಷ್ಟೇ ಅಲ್ಲ ಮಿತ್ರ ಮುಂದುವರೆದು ಹೇಳ್ತಾರೆ ಮೊದಲನೇ ಈ ಟ್ರೈನಿಗೆ ನಮಗೆ ವಿದೇಶದ ಟೆಕ್ನಾಲಜಿ ಬೇಕಾಗಿತ್ತು ಎರಡು ಮೂರನೇದಕ್ಕೆಲ್ಲ ಇನ್ನು ಬೇಕಾಗಲ್ಲ ಇನ್ನು ಭಾರತದ ಟೆಕ್ನಾಲಜಿಯಿಂದ ನೆಕ್ಸ್ಟ್ ಬುಲೆಟ್ ಟ್ರೈನ್ ಮಾಡ್ತೀವಿ ಅದು ಭಾರತದ ಹೊಸ ವೇಗ ನರೇಂದ್ರ ಮೋದಿ ನಮ್ಮನ್ನು ನೂರು ವರ್ಷ ಮುಂದಕ್ಕೆ ತಗೊಂಡೋದ್ರೆ ಹಳ್ಳಕ್ಕೆ ಹಾಕಬಿಟ್ರಲ್ರಿ ನಾನು ತಮಾಷೆ ಮಾಡ್ತಿಲ್ಲ ನಾನು ಬೆಂಗಳೂರಿನಿಂದ ನನ್ನ ಊರಿಗೆ ಹಳ್ಳಿಗೆ ಬಸ್ನಲ್ಲಿ ಹೋಗಬೇಕಾದಾಗ ಮೊದಲೆಲ್ಲ ನನ್ನ ತಾಲೂಕ್ ಪ್ಲೇಸಿಂದ ಹಳ್ಳಿಗೆ ಹೋಗಬೇಕಾದ್ರೆ ಬಸ್ ಇರ್ತಿರ್ಲಿಲ್ಲ ರೀ ಅದು ಅರ್ಧ ಗಂಟೆಗೆ ಒಂದು ಬರ್ತಿತ್ತೋ ಎರಡು ಗಂಟೆಗೆ ಒಂದು ಬರ್ತಿತ್ತು ನಾಲ್ಕು ಗಂಟೆಗೆ ಒಂದು ಬರ್ತಿತ್ತೋ ಗೊತ್ತಿಲ್ಲ ನಾನು ಹೋದಾಗ ನಾನು ಒಬ್ಬನೇ ಭಾಳ ಖುಷಿಯಿಂದ ನಿಂತಿರ್ತಿದ್ದೆ ಬಸ್ಸು ಬರೋ ಒಳಗೆ ನೂರೈವತ್ತು ಜನ ಇರ್ತಿದ್ರು ಅಷ್ಟು ಬಸ್ ಲೇಟು ಕೊನೆಗೆ ನಾವೇನು ಮಾಡ್ತಿದ್ವಿ ಅಂದರೆ ಬಸ್ ಸೀಟಿಗೆ ಟವೆಲ್ ಹಾಕೋದು ಕೆಲವೊಂದು ಸಲ ಚಪ್ಪಲಿ ಹಾಕೋದು ಯಾರು ಕೂರಬಾರ್ದು ಅಂತ ಭಾಳ ಜನ ಡೋರಿಂದ ಹತ್ತಿರಲಿಲ್ಲ ಕಿಟಕಿಯಿಂದ ಹತ್ತಿದ್ರು ಇಪ್ಪತ್ತೈದು ವರ್ಷದ ಹಿಂದೆ ಈಗ ಮತ್ತೆ ಶುರುವಾಗಿದೆ ಬಸ್ಸಿಗೆ ಕಿಟಕಿಯಿಂದ ಹತ್ತುವಂತ ಕಾಲ ಇದೆಯಲ್ಲ ಇಪ್ಪತ್ತೈದು ವರ್ಷಗಳ ಹಿಂದೆ ಕರ್ನಾಟಕವನ್ನು ತೆಗೆದುಕೊಂಡು ಸಿದ್ದರಾಮಯ್ಯವ್ರು ನಿಲ್ಲಿಸಿದ್ರೆ ನರೇಂದ್ರ ಮೋದಿ ನೂರು ವರ್ಷಗಳ ಮುಂದೆ ಭಾರತವನ್ನು ತಗೊಂಡು ಹೋಗಬೇಕು ಅಂತಾರೆ ಯಾರಿಗೆ ಓಟ್ರಿ ನಾನು ಯಾಕೆ ಆತಂಕದಿಂದ ಓಡಾಡ್ತಿರೋದು ಗೊತ್ತಾ ನಂಗೆ ಗೊತ್ತಿದೆ ಪಿಯವರು ಇನ್ನೂ ಕೆಲಸ ಶುರು ಮಾಡಲಿಲ್ಲ ಅವರಿಗೆ ಗೆಲ್ತೀವಿ ಅನ್ನೋ ಭರವಸೆಯೋ ಮೋದಿ ಮಾಡ್ತಾರೆ ಏನೋ ಇರಬಹುದು ಆದರೆ ನಾವು ಯಾಕೆ ಗೊತ್ತಾ ಕಳೆದ ಆರೆಂಟು ತಿಂಗಳಿಂದ ಕೆಲಸ ಮಾಡ್ತಿದ್ದೀವಿ ಬಸ್ ಟಿಕೆಟ್ ಫ್ರೀ ಅಂತಿದ್ದಕ್ಕೆ ಸಿದ್ದರಾಮಯ್ಯವ್ರನ್ನ ಮುಖ್ಯಮಂತ್ರಿ ಮಾಡ್ಬೋದಾಗಿರೋ ಜನ ಟ್ರೈನ್ ಟಿಕೆಟ್ ಫ್ರೀ ಅಂದರೆ ರಾಹುಲ್ ಗಾಂಧಿನ ಪ್ರಧಾನಮಂತ್ರಿ ಮಾಡಿಬಿಡ್ತಾರ ಅನ್ನೋ ಆತಂಕಕ್ಕೋಸ್ಕರ ಓಡ್ತಾ ಇರೋದು ನಾವು ಹೇಗಾದರೂ ಮಾಡಿದ್ದನ್ನು ಬದಲಾಯಿಸಬೇಕಲ್ಲ ಅಂತ ಮಿತ್ರ ಆದರೆ ನನಗೆ ವಿಶ್ವಾಸ ಇದೆ ಇವೆಲ್ಲವೂ ಕೂಡ ಅನೇಕರಿಗೆ ಅರ್ಥವಾಗದೇ ಇರೋ ಸಂಗತಿ ಆಗಿರ್ಬೋದು ಆದರೆ ಈ ಯೋಜನೆ ಮಾತ್ರ ಅರ್ಥವಾಗಲ್ಲ ಅಂತ ಹೇಳೋರು ಯಾರೂ ಇಲ್ಲ ಜ್ಯಾಮ್ ಯೋಜನೆ ಇದು ನಮಗೆಲ್ಲ ಜಾಮ್ ಅಂತಂದ್ರೆ ಗೊತ್ತಿರೋದು ಬ್ರೆಡ್ಡಿಗೆ ಹಾಕೋ ಜಾಮ್ ಮಾತ್ರ ಮೋದಿಯ ಜಾಮ್ ಬೇರೆ ಜೆ ಫಾರ್ ಜನ್ಧನ್ ಎ ಫಾರ್ ಆಧಾರ್ ಎಂ ಫಾರ್ ಮೊಬೈಲ್ ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದ ತಕ್ಷಣ ಒಂದಿನ ಹೇಳಿದರು ಈ ದೇಶದ ಹಳ್ಳಿಗರ ಕೈಲೂ ಕೂಡ ಮೊಬೈಲ್ಗೆ ಬ್ಯಾಂಕ್ ತಂದು ಕೊಡೋದು ನನ್ನ ಜವಾಬ್ದಾರಿ ಅಂತ ಪಿ ಚಿದಂಬರಂ ಪೂರ್ವಭೂತ ಭೂತಪೂರ್ವ ಹಣಕಾಸು ಮಂತ್ರಿ ಏನಂದ್ರು ಗೊತ್ತಾ ತಲೆ ನರೇಂದ್ರ ಮೋದಿ ಅವರಿಗೆ ಈ ದೇಶದ ಹಳ್ಳಿಯ ಜನ ದಡ್ರು ಸರಿಯಾಗಿ ಕೇಳಿಸ್ಕೊಳ್ಳಿ ಏನೇನು ಹೇಳಿದ್ರು ಕಾಂಗ್ರೆಸ್ಸಿಗರ ಮೈಂಡ್ಸೆಟ್ ಹೆಂಗಿದೆ ಅಂತ ಹಳ್ಳಿಯ ಜನ ದಡ್ರು ಅವರಿಗೆ ಸ್ಮಾರ್ಟ್ ಫೋನ್ ಯೂಸ್ ಮಾಡೋದು ಬರೋದಿಲ್ಲ ಅವರಿಗೆ ಇಂಟರ್ನೆಟ್ ಕನೆಕ್ಷನ್ ಇಲ್ಲ ಅವರು ಪೂರ್ತಿ ಈ ಬ್ಯಾಂಕ್ ತಂದು ಕೊಡ್ತೀನಿ ಅಂತ ಮೋದಿ ಯಾವ ಧೈರ್ಯದ ಮೇಲೆ ಹೇಳ್ತಾರೆ ತಲೆ ಕಟ್ಟಿದೆ ಇವರಿಗೆ ಅಂತ ಹೇಳಿದಾಗ ನರೇಂದ್ರ ಮೋದಿ ಏನೂ ಮಾತಾಡದೆ ಸೈಲೆಂಟ್ ಆಗಿದ್ರು ಆದರೆ ನಿಧಾನವಾಗಿ ಕೆಲಸ ಶುರು ಮಾಡಿದ್ರು ಮಿತ್ರ ಈ ದೇಶದ ಪರಿಸ್ಥಿತಿ ಎಕನಾಮಿಕ್ ಪರಿಸ್ಥಿತಿ ಹೆಂಗಿತ್ತು ಗೊತ್ತಾ ಈ ದೇಶದ ಫಿಫ್ಟಿ ಪರ್ಸೆಂಟ್ ಜನ ಐವತ್ತು ಪರ್ಸೆಂಟ್ ಜನ ಬ್ಯಾಂಕಿಗೆ ಬಂದಿರಲಿಲ್ಲ ಯಾವತ್ತು ಅವ್ರ ಹತ್ರ ಒಂದು ಅಕೌಂಟ್ ಇರಲಿಲ್ಲ ಆ ಐವತ್ತು ಪರ್ಸೆಂಟ್ ಅಲ್ಲಿ ಬಹುಪಾಲು ಹೆಣ್ಣು ಮಕ್ಕಳೇ ಇದ್ರು ನರೇಂದ್ರ ಮೋದಿ ಸ್ಟಡಿ ಮಾಡಿದ್ರು ಯಾಕೆ ಬ್ಯಾಂಕಿಗೆ ಬರಲ್ಲ ದೆರ್ ವರ್ ಓನ್ಲಿ ಟೂ ರೀಸನ್ಸ್ ಮೊದಲೇದು ಬ್ಯಾಂಕಿಗೆ ಬರಲಿಕ್ಕೆ ಹೆದರಿಕೆ ಒಳಗೆ ಬಂದ ತಕ್ಷಣ ಕ್ಯಾಷಿಯರ್ ಮುಖ ಗುಮ್ಮ ಅಂತ ಇರುತ್ತೆ ಮ್ಯಾನೇಜರ್ ಯಾಕಾದರೂ ಇವರು ಬಂದರು ಅನ್ನೋ ತರ ಕೂತಿರ್ತಾರೆ ಹೆಂಗ್ ಹೋಗೋದಪ್ಪ ಅಂತ ಹಂಗಾಗಿ ಯಾರು ಬರ್ತಿರ್ಲಿಲ್ಲ ಎರಡನೇದು ಮಿನಿಮಮ್ ಬ್ಯಾಲೆನ್ಸ್ ನೂರು ರೂಪಾಯಿ ಇಡಬೇಕಲ್ಲ ಅದು ವೇಸ್ಟ್ ನಮಗೇನಕ್ಕೂ ಉಪಯೋಗ ಇಲ್ಲ ಅಂತ ನೂರು ರೂಪಾಯಿ ವೇಸ್ಟ್ ಅಲ್ಲ ಅಂತ ಜನ ಹೋಗ್ತಿರಲಿಲ್ಲ ನರೇಂದ್ರ ಮೋದಿ ಮೊದಲ ಏನು ಮಾಡಿದ್ರು ಗೊತ್ತಾ ಇನ್ನು ಮುಂದೆ ನೂರು ರೂಪಾಯಿ ಬ್ಯಾಲೆನ್ಸೇ ಇಲ್ಲ ಜೀರೋ ಬ್ಯಾಲೆನ್ಸ್ ಜನ್ದನ್ನು ಅಕೌಂಟ್ ಮಾಡಿಸ್ತೀನಿ ಎಲ್ಲರೂ ಅಕೌಂಟ್ ಮಾಡಿಸಿ ಅಂತ ಆದರೂ ಜನ ಬ್ಯಾಂಕಿಗೆ ಬರಲಿಲ್ಲ ಈಗ ಬ್ಯಾಂಕ್ನವ್ರನ್ನ ಕೇಳಿದ್ರು ಐವತ್ತು ಕೋಟಿ ಜನರನ್ನು ಬ್ಯಾಂಕಿಗೆ ಕರಲಿಕ್ಕೆ ಎಷ್ಟು ವರ್ಷ ಬೇಕು ಅಂತ ಬ್ಯಾಂಕ್ನವ್ರು ಹೇಳಿದ್ರು ಫಿಫ್ಟಿ ಇಯರ್ಸ್ ವರ್ಷಕ್ಕೆ ಒಂದು ಕೋಟಿ ಆರಾಮ್ ಕೂತ್ಕೊಂಡು ಮಾಡೋದಲ್ಲ ನರೇಂದ್ರ ಮೋದಿ ಹೇಳಿದ್ರು ಜನ ನಂಗೆ ಮ್ಯಾಂಡೇಟ್ ಕೊಟ್ಟಿರೋದು ಐದೇ ವರ್ಷಕ್ಕೆ ಐದೇ ವರ್ಷ ಟೈಮ್ ಎಲ್ಲರೂ ಕರ್ಕೊಂಡು ಬರಬೇಕು ಹೊರಡಿ ನೀವು ಅಂತ ಎಲ್ಲರೂ ಓಡಿಸಿದ್ರು ಎಲ್ಲರೂ ಅವ್ರವ್ರ ಮನೆಗೆ ಹೋಗೋದು ಅಕೌಂಟ್ ಆಗಿಲ್ವಾ ನಾನೇ ಮಾಡಿಸ್ತೀನಿ ಅಂತ ಅಕೌಂಟ್ ಮಾಡಿಸೋದು ಅಲ್ಲೇ ಫಿಲ್ಅಪ್ ಮಾಡೋದು ಅಲ್ಲೇ ತಮ್ಮ ಇಂಪ್ರೆಷನ್ ತೊಗೊಳ್ಳೋದು ಅಲ್ಲೇ ಅವರು ತಂಬನ್ನು ತೊಗೊಳ್ಳೋ ಮಿಷಿನ್ ತೊಗೊಂಡೋಗೆಲ್ಲ ಮಾಡಿ ಆಧಾರ್ ಕಾರ್ಡ್ ಕೇಳಿದ್ರೆ ಜನ ಆಧಾರ್ ಕಾರ್ಡ್ ಕೊಡ್ತಿರಲಿಲ್ಲ ಅಕೌಂಟ್ ಆಯ್ತಲ್ಲ ಹೋಗು ಆಧಾರೂ ಇಲ್ಲ ಎಂಥದ್ದು ಇಲ್ಲ ಅಂತ ನಮ್ಮ ಜನಕ್ಕೆ ಆಧಾರ್ ಕಾರ್ಡ್ ಕೊಟ್ಬಿಟ್ರೆ ಏನೋ ಕಳ್ಕೊಂಡ್ಬಿಡ್ತೀನಿ ಅಂತಿತ್ತು ಕಂಪ್ಲೇಂಟ್ ನರೇಂದ್ರ ಮೋದಿಗೆ ಬಂತು ಭಾಳ ಬುದ್ಧಿವಂತ ಮನುಷ್ಯ ಆರ್ಡಿನರಿ ಎಲ್ಲ ಆಯಿತಾ ಅವರು ಹೇಳಿದ್ರು ಮೊದಲು ಅಕೌಂಟ್ ಮಾಡಿ ಆಧಾರ್ ಕನೆಕ್ಟ್ ಮಾಡಿಸೋದು ನಂಗೆ ಗೊತ್ತು ನಿಮ್ಮ ಕೆಲಸ ಮಾಡಿ ಅಂತ ನರೇಂದ್ರ ಮೋದಿ ಒಂದು ಅನೌನ್ಸ್ ಮಾಡಿದರು ಅಕೌಂಟ್ ಆಗ್ತಿದೆ ಅಂತ ಆದಾಗ ಇನ್ನು ಮುಂದೆ ಸರ್ಕಾರದ ಯೋಜನೆಯ ಎಲ್ಲ ಹಣ ವಿಧವಾ ವೇತನ ಇರ್ಬೋದು ನಿವೃತ್ತಿ ವೇತನ ಇರ್ಬೋದು ನರೇಗಾ ಸ್ಕೀಮಿಂದ ಇರ್ಬೋದು ರೈತರಿಗೆ ಇರ್ಬೋದು ಎಲ್ಲ ಹಣ ಯಾರೋ ಮಧ್ಯವರ್ತಿ ತಂದು ಕೊಡೋದು ನೀವು ಅವನಿಗೆ ಕಮಿಷನ್ ಕೊಡೋದು ಇಲ್ಲವೇ ಇಲ್ಲ ಡೈರೆಕ್ಟ್ ನಿಮ್ಮ ಅಕೌಂಟಿಗೆ ಬರುವಂತೆ ಮಾಡ್ತೀನಿ ಆದರೆ ಒಂದೇ ಪ್ರಾಬ್ಲಮ್ ಇದೆ ಇದರಲ್ಲಿ ಅಕೌಂಟ್ ನಿಮ್ಮದೇ ಅಂತ ಗೊತ್ತಾಗಬೇಕು ಅಂದರೆ ಆಧಾರ್ ಕನೆಕ್ಟ್ ಮಾಡಬೇಕು ಅಂದರು ತಗೊಳ್ಳಿ ನಮ್ಮ ಜನ ಲೈನ್ ನಿಂತಿರಲ್ಲ ಬ್ಯಾಂಕಿಗೆ ಮೊದಲು ಬ್ಯಾಂಕ್ ಅವ್ರು ಅಲ್ಲಿಗೆ ಹೋಗಿದ್ರು ಈಗ ಇವರೆಲ್ಲ ಬ್ಯಾಂಕಿಗೆ ಬಂದು ಲೈನ್ ನಿಂತು ನಮ್ದು ಕನೆಕ್ಟ್ ಮಾಡಿ ನಮ್ಮ ಆಧಾರ್ ಕನೆಕ್ಟ್ ಮಾಡಿ ನಮ್ಮ ಆಧಾರ್ ಕನೆಕ್ಟ್ ಮಾಡಿ ಅಂತ ಎರಡನೇದು ಟಿಕ್ ಮಾರ್ಕ್ ಆಯಿತು ವಾಪಸ್ ಬ್ಯಾಂಕಿಂದ ಹೋಗಬೇಕಾದ್ರೆ ಏನು ಮಾಡಿದ್ರು ನಿಮ್ಮ ಮೊಬೈಲಿಗೆ ನಾವೊಂದು ಒಂದು ಆ್ಯಪ್ ಡೌನ್ಲೋಡ್ ಮಾಡಿಕೊಡ್ತೀವಿ ಇನ್ನು ಮುಂದೆ ಬ್ಯಾಂಕಿಗೆ ಬರಬೇಡಿ ಇಲ್ಲೇ ಚೆಕ್ ಮಾಡಿ ಅಂತಂದರು ಜನರಿಗೆ ಅದು ಖುಷಿ ವಾ ಬ್ಯಾಂಕಿಗೆ ಹೋಗೋ ತಪ್ತು ಇಲ್ಲೇ ನೋಡ್ಬೋದು ಈ ತಿಂಗಳಲ್ಲಿ ಬಂದಿದ್ಯೋ ಇಲ್ವೋ ಅಂತ ಯಾವಾಗ ಜನ ಇದರಲ್ಲಿ ತಯಾರಾದರೂ ನರೇಂದ್ರ ಮೋದಿ ನಿಧಾನವಾಗಿ ಕ್ಯೂ ಆರ್ ಕೋಡ್ ಇಂಟ್ರೊಡ್ಯೂಸ್ ಮಾಡಿಸಿದರು ಕ್ಯೂ ಆರ್ ಕೋಡ್ ಮೂಲಕ ಹಣ ಕಳಿಸಿ ಹಣ ತೊಗೊಳ್ಳಿ ಸಿಂಪಲ್ ಮಿತ್ರೆ ಪುತ್ತೂರಿನ ಶ್ರೀಮಂತರು ಕ್ಯೂ ಆರ್ ಕೋಡ್ ಬಳಸ್ತಾರೋ ಇಲ್ವೋ ಗೊತ್ತಿಲ್ಲ ಹಳ್ಳಿಯಿಂದ ತರಕಾರಿ ಮಾರ್ಲಿಕ್ಕೆ ಬರುವಂಥ ಪ್ರತಿಯೊಬ್ಬ ಹೆಣ್ಣು ಮಗಳು ಕ್ಯೂ ಆರ್ ಕೋಡ್ ಬಳಸಿ ಬಿಸ್ನೆಸ್ ಮಾಡ್ತಾಳಲ್ಲ ಇದು ಕಾಂಗ್ರೆಸ್ಸಿಗರಿಗೆ ಕಪಾಳ ಮೋಕ್ಷ ಇನ್ನೂ ಆಶ್ಚರ್ಯದ ಸಂಗತಿ ಹೇಳ್ತೀನಿ ಪುತ್ತೂರಿನ ಪ್ರತಿಯೊಬ್ಬ ಆಟೋ ಡ್ರೈವರ್ನ ಬೆನ್ನ ಹಿಂದೆ ಕ್ಯೂ ಆರ್ ಕೋಡು ನನ್ನ ಮೊನ್ನೆ ಅಂತೂ ಅದು ವೇರ್ಡ್ ಆಗಿರುವಂಥ ವಿಡಿಯೋ ನೋಡಿದೆ ಈ ಮದುವೆ ಮನೆಗಳಲ್ಲಿ ಡ್ಯಾನ್ಸ್ ಮಾಡ್ತಾರಲ್ಲ ಡ್ಯಾನ್ಸ್ ಮಾಡ್ಲಿಕ್ಕೆ ಬಂದವರಿಗೆ ಈ ಏನು ಇಳೆ ತೆಗೆದು ಅವ್ರಿಗೆ ದುಡ್ಡು ಕೊಡೋದಿರುತ್ತಲ್ಲ ನಾವೆಲ್ಲ ನೋಡಿದೀವಿ ಇದನ್ನ ಆ ವಿಡಿಯೋದಲ್ಲಿ ತೋರಿಸ್ತಾರೆ ಅವ್ನು ಹಂಗೆ ಇಳೆ ತೆಗಿಲಿಕ್ಕೆ ಹೋದಾಗ ಅವಳು ಕುದ್ಗೆಯಲ್ಲಿರುವಂತ ಕ್ಯೂ ಆರ್ ಕೋಡ್ ತೋರಿಸ್ತಾಳೆ ಇಲ್ಲಿ ಹಾಕುವಂತ ಏ ರೀ ನಂಗೆ ಭಾಳ ಆಶ್ಚರ್ಯ ಅನ್ನಿಸ್ತಾ ಆ ವಿಡಿಯೋ ನೋಡಿದಾಗ ನಾನು ಬೆಂಗಳೂರಿನಲ್ಲಿ ನನ್ನ ಮನೆ ಎದುರುಗಡೆ ದನ ತೆಗೆದುಕೊಂಡು ಬಂದಿರುವಂಥ ಒಬ್ಬ ವ್ಯಕ್ತಿ ಅವನಿಗೆ ನಾನು ಹೇಳಿ ದನ ಬಸವ ತಗೊಂಡು ಬರ್ತಾರಲ್ಲಿ ತೊಗೊಂಡು ಬಂದು ಸ್ವಲ್ಪ ನಿಂತ್ಕೊಳ್ತಾರೆ ಅವರಿಗೆ ದುಡ್ಡು ಕೊಡಬೇಕು ನಾನು ಹೇಳಿದೆ ಜೇಬಲ್ ದುಡ್ಡಿಲ್ಲ ಮಾರೇ ಮೊಬೈಲು ಅಂತ ಅವನಂದ ದನದ ಹಣೆ ಮೇಲೆ ಕ್ಯೂ ಆರ್ ಕೊಡಿದೆ ದುಡ್ಡು ಹಾಕಿ ಹೋಗಿ ಅಂತ ಮಿತ್ರ ಭಿಕ್ಷುಕರ ಎದೆ ಮೇಲೆ ಕ್ಯೂ ಆರ್ ಕೋಡ್ ಇದೆ ಯಾವ ಹಳ್ಳಿಗರನ್ನ ದಡ್ಡರು ಅಂತ ಕಾಂಗ್ರೆಸ್ಸಿಗರು ಕರೆದಿದ್ರು ನರೇಂದ್ರ ಮೋದಿ ಅವರನ್ನೇ ಬಳಸ್ಕೊಂಡು ಜಗತ್ತಿನ ಐದನೇ ದೊಡ್ಡ ಎಕಾನಮಿ ಸೃಷ್ಟಿ ಮಾಡಿದ್ರಲ್ಲ ಇದು ನರೇಂದ್ರ ಮೋದಿ ನಮಗೆ ಮಾಡಿಕೊಟ್ಟಿರುವ ಸಾಧನೆ ಮಿತ್ರ ಈ ದೇಶದ ಹೆಚ್ಚು ಕಡಿಮೆ ಹೆಚ್ಚು ಕಡಿಮೆ ಈ ದೇಶದ ನೈಂಟಿ ಪರ್ಸೆಂಟ್ ಜನರಿಗೆ ಏಳು ಲಕ್ಷ ಕೋಟಿ ರೂಪಾಯಿ ಹಣವನ್ನು ಈ ದೇಶದ ಪ್ರಧಾನಮಂತ್ರಿ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮೂಲಕ ತಲುಪಿಸಿದ್ದಾರೆ ಇದರ ವೈಶಿಷ್ಟ್ಯ ಏನು ಗೊತ್ತಾ ರಾಜೀವ್ ಗಾಂಧಿ ಒಂದ್ಸಲ ಹೇಳಿದ್ರು ಒಂದು ರೂಪಾಯಿ ಕೊಟ್ಟರೆ ಹದಿನೈದು ಪೈಸಾ ಹೋಗುತ್ತೆ ಅಂತ ನರೇಂದ್ರ ಮೋದಿ ಹೇಳ್ತಾರೆ ಇದು ಮೋದಿ ಗೌರ್ಮೆಂಟು ಒಂದು ರೂಪಾಯಿ ಕೊಟ್ಟರೆ ನೂರು ಪೈಸಾ ಕೊನೆಗೆ ಮುಟ್ಟತ್ತೆ ಅಂತ ಯೋಚನೆ ಮಾಡಿ ಎಂಬತ್ತೈದು ಪೈಸಾ ಲೂಟಿ ಆಗೋದಾಗಿದ್ರೆ ಏಳು ಲಕ್ಷ ಕೋಟಿ ರೂಪಾಯಿಯಲ್ಲಿ ಎಷ್ಟು ದುಡ್ಡು ಲೂಟಿ ಆಗಬೇಕಾಗಿತ್ತು ಅಷ್ಟು ದುಡ್ಡನ್ನು ಉಳಿಸಿಕೊಟ್ಟವರು ನರೇಂದ್ರ ಮೋದಿ ಆ ಕಾರಣಕ್ಕೆ ನಂಗೆ ನರೇಂದ್ರ ಮೋದಿ ಬಹಳ ಇಷ್ಟ ಅನ್ನಿಸ್ತಾರೆ ಇಷ್ಟೇ ನಾನು ಕ್ವಿಕ್ ಸಂಗತಿಗಳನ್ನು ಹೇಳ್ತೀನಿ ನೋಡಿ ನೀವು ಗಾಬರಿ ಆಗ್ತೀರಿ ನರೇಂದ್ರ ಮೋದಿ ಭಾರತವನ್ನು ಯಾವ ಲೆವೆಲ್ ತೆಗೆದುಕೊಂಡು ಹೋಗಿ ನಿಲ್ಲಿಸಿದ್ರು ಇನ್ನು ಮುಂದೆ ಯಾವ್ದಾದ್ರೂ ಕ್ವಶನ್ ಪೇಪರ್ ಅಲ್ಲಿ ಜಗತ್ತಿನ ಅತ್ಯಂತ ದೊಡ್ಡ ಜಗತ್ತಿನ ಅಗಲದ ಜಗತ್ತಿನ ಉದ್ದದ ಅಂತ ಏನೇ ಪ್ರಶ್ನೆ ಕೇಳಿದ್ರೂ ಭಾರತದ ಹೆಸರಿರುವಂತೆ ಮಾಡಿದ್ದಾರೆ ಜಗತ್ತಿನ ಅತ್ಯಂತ ಎತ್ತರದ ಬ್ರಿಡ್ಜ್ ಎಲ್ಲಿದೆ ಅಂತ ಕೇಳಿದ್ರೆ ಚೀನಾ ಅಂತ ಹೇಳಲಿಕ್ಕಿಲ್ಲ ಇನ್ಮೇಲೆ ಜಗತ್ತಿನ ಅತ್ಯಂತ ಎತ್ತರದ ಬ್ರಿಡ್ಜ್ ಚೀನಾ ರೈಲ್ವೆ ಸೇತುವೆ ಚೀನಾ ರೈಲ್ವೆ ಸೇತುವೆ ಅದು ಜಮ್ಮು ಕಾಶ್ಮೀರದಲ್ಲಿದೆ ಮುನ್ನೂರ ಮೀಟರ್ ಎತ್ತರದಲ್ಲಿ ಕ್ವಾಲಿಟಿ ಆಫ್ ಇಂಜಿನಿಯರಿಂಗ್ ನೋಡಿ ಅದರದ್ದು ಹೆಮ್ಮೆ ಪಡಬಹುದಾಗಿರುವಂಥ ಸಂಗತಿ ಜಗತ್ತಿನ ಅತ್ಯಂತ ಉದ್ದನೆಯ ಹೈವೇ ಟನಲ್ ಅಟಲ್ ಟನಲ್ ರೋಟಾಂಗ್ ಪಾಸ್ನಲ್ಲಿ ಒಂಬತ್ತು ಕಿಲೋಮೀಟರ್ ಉದ್ದದ ಟನಲ್ ಎರಡು ಸಾವಿರದ ಹತ್ತಕ್ಕೆ ಕೆಲಸ ಶುರುವಾಯಿತು ಮುಗಿಸಬೇಕಾದ್ರೆ ಮೋದಿನೇ ಬರಬೇಕಾಯಿತು ಇವತ್ತು ಜಗತ್ತಿನ ಅತ್ಯಂತ ಉದ್ದನೆಯ ಹೈವೇ ಟನಲ್ ಇದೆ ಮಿತ್ರ ಜಗತ್ತಿನ ಅತ್ಯಂತ ದೊಡ್ಡ ಆಫೀಸ್ ಸ್ಪೇಸ್ ದೊಡ್ಡ ಆಫೀಸ್ ಯಾವುದು ಅಂತ ಕೇಳಿದರೆ ಪೆಂಟಗನ್ ಅಂತ ಹೇಳ್ತಿದ್ರು ಅಮೇರಿಕಾದ್ದು ಇವತ್ತು ಯಾವುದು ಗೊತ್ತಾ ನೋಡ್ರಿ ಅದು ಗುಜರಾತಿನ ಡೈಮಂಡ್ ಬೋರ್ಸ್ ನಾನು ಇದ್ರ ಕುರಿತಂತೆ ಡೀಟೇಲ್ ಸ್ಟಡಿ ಮಾಡ್ತಿದ್ದೆ ಆವಾಗ ಅದರಲ್ಲಿ ಹೇಳ್ತಾರೆ ಎಷ್ಟು ಸ್ಕ್ವೇರ್ ಮೀಟರ್ ಅವೆಲ್ಲ ಸೆಪರೇಟ್ ಪಾಯಿಂಟು ಅದರಲ್ಲಿ ಒಂದು ಪಕ್ಕ ಅಕ್ಕಪಕ್ಕದ ಹಳ್ಳಿಗಳು ಹೇಳ್ತಾರೆ ನರೇಂದ್ರ ಮೋದಿ ಸಿ ಆಗಿದ್ದಾಗ ಅವ್ರ ಹಳ್ಳಿಗಳಿಗೆ ಫೋರ್ ಲೈನ್ ರೋಡ್ ಮಾಡಿಸಿದ್ರಂತೆ ಜನ ಗಲಾಟೆ ಮಾಡಿದ್ರಂತೆ ಫೋರ್ ಲೈನ್ ರೋಡ್ ನಮ್ಗೆ ಯಾಕೆ ಅಂತ ನರೇಂದ್ರ ಮೋದಿ ಈಗ ಗೊತ್ತಾಗಲ್ಲ ಸುಮ್ಮನಿರಿ ಸಮಯ ಬಂದಾಗ ಗೊತ್ತಾಗುತ್ತೆ ಈ ಬಿಲ್ಡಿಂಗ್ ಆದ್ಮೇಲೆ ಅವರು ಹೇಳ್ತಾರೆ ಈಗ ಇಲ್ಲಿ ಪುರುಸೊತ್ತಿಲ್ಲ ಓಡಾಡ್ಲಿಕ್ಕೆ ಜನರಿಗೆ ಆ ಪುಣ್ಯಾತ್ಮ ಯೋಚನೆ ಮಾಡಿ ರೋಡ್ ಅಗಲ ಮಾಡಿಬಿಟ್ಟಿದ್ದ ನರೇಂದ್ರ ಮೋದಿ ಆ ತರದ ದೂರದೃಷ್ಟಿಯವರು ಅಂತ ಮಿತ್ರ ಜಿ ಟ್ವೆಂಟಿ ನಡೆಸಬೇಕಾದ್ರೆ ಈ ದೇಶದಲ್ಲಿ ಒಂದು ಒಳ್ಳೆ ಸಭಾ ಮಂಟಪ ಇರಲಿಲ್ಲ ನರೇಂದ್ರ ಮೋದಿ ಭಾರತ ಭವನ ಅನ್ನೋ ಹೆಸರಿನಲ್ಲಿ ಈ ಭವ್ಯವಾಗಿರುವಂತಹ ಮಂಟಪವನ್ನ ಕಟ್ಟಿದ್ರು ಅದ್ಭುತವಾಗಿರುವ ಜಿ ಟ್ವೆಂಟಿ ನಡೆಸಿದ್ರು ಕಾಂಗ್ರೆಸ್ ಗವರ್ಮೆಂಟ್ ಕಾಲದಲ್ಲಿ ಕಾಮನ್ವೆಲ್ತ್ ಗೇಮ್ಸ್ ನಡೆದಿತ್ತು ನಂಗೆ ಗೊತ್ತಿಲ್ಲ ಎಷ್ಟು ಜನರಿಗೆ ನೆನಪಿದೆಯೋ ಇಲ್ವೋ ಕಾಮನ್ವೆಲ್ತ್ ಗೇಮ್ಸ್ದು ಇನಾಗುರೇಷನ್ ಆಗಬೇಕು ಒಂದಷ್ಟು ರಾಷ್ಟ್ರಗಳ ಜನ ಅಥ್ಲೀಟ್ಗಳು ಬಂದು ಆಟ ಆಡಿ ಹೋಗ್ತಾರೆ ಆದರೆ ಇನಾಗರೇಷನ್ ಆಗಬೇಕು ಎಲ್ಲಿ ಇನಾಗರೇಷನ್ ಆಗಬೇಕಾಗಿತ್ತು ಅದರ ಎದುರುಗಡೆ ಇರುವಂಥ ಬ್ರಿಡ್ಜ್ ಕುಸಿದು ಬಿತ್ತು ಕಾಂಗ್ರೆಸ್ ಗವರ್ನಮೆಂಟ್ ಕಾಲದಲ್ಲಿ ಆಗಿದ್ದು ಜಿ ಟ್ವೆಂಟಿ ಜಗತ್ತಿನ ಇಪ್ಪತ್ತು ಶ್ರೀಮಂತ ರಾಷ್ಟ್ರಗಳು ಅರವತ್ತಕ್ಕೂ ಹೆಚ್ಚು ಇತರೆ ರಾಷ್ಟ್ರಗಳು ಸೌತ್ ಗ್ಲೋಬಲ್ ಸೌತ್ನ ರಾಷ್ಟ್ರಗಳೆಲ್ಲ ಬಂದಾಗ ಅದ್ಭುತವಾಗಿರೋ ಜಿ ಮಾಡಿದ್ವಿ ಒಂದು ಕಾಮನ್ವೆಲ್ತ್ ಗೇಮ್ ಸರಿಯಾಗಿ ನಡೆಸ್ಲಿಕ್ಕೆ ಬರಲಿಲ್ಲ ನಮ್ಗೆ ಅವಾಗ ಕಾಮನ್ವೆಲ್ತ್ ಗೇಮ್ಸ್ ತೈಲದಲ್ಲಿ ಒಂದು ಜೋಕ್ ಹರಿದಾಡ್ತಿತ್ತು ಎಷ್ಟು ಜನಕ್ಕೆ ನೆನಪಿದೆಯೋ ಇಲ್ವೋ ಗೊತ್ತಿಲ್ಲ ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಅಥ್ಲೀಟ್ಗಳಿಗೆ ಅಂತ ಕಟ್ಟಿರುವಂಥ ಕೋಣೆಯಲ್ಲಿ ಒಂದು ಬಲ್ಬ್ ಚೇಂಜ್ ಮಾಡ್ಲಿಕ್ಕೆ ಎಷ್ಟು ಜನ ಬೇಕು ಅಂತ ಬೇರೆ ಕಡೆಯಲ್ಲಿ ಎರಡು ಜನ ಸಾಕ್ರಿ ಒಂದು ಏಣಿ ಹಾಕ್ಕೊಳ್ತಾ ಹಾಕ್ಕೊಂಡು ಹಿಡ್ಕೊಳಕ್ಕೆ ಒಬ್ಬ ಮತ್ತೊಬ್ಬ ಹೋಗಿ ಬಲ್ಬ್ ಚೇಂಜ್ ಮಾಡೋದು ಕಾಮನ್ವೆಲ್ತ್ ಗೇಮ್ಸ್ನ ಕೋಣೆಯಲ್ಲಿ ನೂರು ಜನ ಬೇಕಾಗ್ತಿತ್ತಂತೆ ಇಬ್ಬರು ಬಲ್ಬ್ ಚೇಂಜ್ ಮಾಡಲಿಕ್ಕೆ ತೊಂಬತ್ತೆಂಟು ಜನ ರೂಫ್ ಬೀಳದೆ ಇರೋ ಥರ ಹಿಡ್ಕೊಂಡಿರ್ಬೇಕಿತ್ತಂತಾಗ ಆ ಕ್ವಾಲಿಟಿ ಆದರೆ ಇವತ್ತಿನ ಕ್ವಾಲಿಟಿ ಹೆಂಗ್ ಮಾಡಿದ್ದಾರೆ ನರೇಂದ್ರ ಮೋದಿ ಮಿತ್ರ ಜಗತ್ತಿನ ಅತ್ಯಂತ ದೊಡ್ಡ ಕ್ರಿಕೆಟ್ ಸ್ಟೇಡಿಯಂ ಯಾವುದು ಅಂತ ಕೇಳಿದ್ರೆ ಲಾರ್ಡ್ ಸ್ಟೇಡಿಯಂ ಅಂತ ಹೇಳ್ತೀವಿ ಇವತ್ತಿಲ್ಲ ರೀ ನರೇಂದ್ರ ಮೋದಿ ಸ್ಟೇಡಿಯಂ ನೋಡಿ ಅದು ಕ್ವಾಲಿಟಿ ಒಂದು ಲಕ್ಷ ಮೂವತ್ತೆರಡು ಸಾವಿರ ಜನ ಎಟ್ ಅ ಟೈಮ್ ಕೂತ್ಕೊಂಡು ಚೀರಾಡ್ತಾ ಕಿರ್ಚಾಡ್ತಾ ಕ್ರಿಕೆಟ್ ನೋಡಬಹುದಾಗಿರುವ ವ್ಯವಸ್ಥೆಯನ್ನು ಅತ್ಯುತ್ಕೃಷ್ಟವಾಗಿರುವಂಥ ಸ್ಟೇಡಿಯಂನ ಗುಜರಾತ್ನಲ್ಲಿ ರಿನೋವೇಟ್ ಮಾಡಲಾಗಿದೆ ಅದು ನರೇಂದ್ರ ಮೋದಿ ಅವರ ಹೆಸರಲ್ಲಿದೆ ಅನ್ನೋದೇ ಕಾಂಗ್ರೆಸ್ ಅವ್ರಿಗೆ ಪ್ರಾಬ್ಲಮ್ ಅದಕ್ಕೆ ಯಾಕೆ ನರೇಂದ್ರ ಮೋದಿ ಹೆಸರಿಟ್ಟರು ಅಂತ ಅವ್ರು ಕೇಳ್ತಾರೆ ಆದರೆ ಕಾಂಗ್ರೆಸ್ನವರ ಹಿಸ್ಟ್ರಿ ಎಷ್ಟು ಕಚ್ಚಡವಾಗಿದೆ ಅಂತಂದರೆ ಅವ್ರ ಪ್ರಶ್ನೆ ಕೇಳಲೇಬಾರ್ದ್ರಿ ಅವರು ಪ್ರಶ್ನೆ ಕೇಳಿದರೆ ಸೂರ್ಯನಿಗೆ ಉಗುಳದಂತೆ ಮುಖಕ್ಕೆ ಬಂದು ಬೀಳುತ್ತೆ ಯಾಕೆ ಅಂತ ನಾನು ಹೇಳ್ತೀನಿ ಯಾಕೆ ಅಂತಂದರೆ ನರೇಂದ್ರ ಮೋದಿಯವರ ಹೆಸರಲ್ಲಿ ಈ ಒಂದು ಸ್ಟೇಡಿಯಂ ಹೇಳ್ತಾರಲ್ಲ ಮೂರೇ ಮೂರು ಜನ ಕಾಂಗ್ರೆಸ್ ಪರಿವಾರದವರ ಹೆಸರಲ್ಲಿ ಗಾಂಧಿ ನೆಹರು ಮತ್ತು ರಾಜೀವ್ ಗಾಂಧಿ ಹೆಸರಲ್ಲಿ ಏನೇನಿದೆ ನೋಡಿ ಹನ್ನೆರಡು ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮು ಐವತ್ತೆರಡು ಸ್ಟೇಟ್ ಗೌರ್ಮೆಂಟ್ ಸ್ಕೀಮು ಇಪ್ಪತ್ತೆಂಟು ಸ್ಪೋರ್ಟ್ ಟೂರ್ನಮೆಂಟ್ ಟ್ರೋಫೀಸು ಹತ್ತೊಂಬತ್ತು ಸ್ಟೇಡಿಯಮ್ಮು ಐದು ಏರ್ಪೋರ್ಟ್ ರೋಡು ಇನ್ನು ತೊಂಬತ್ತೆಂಟು ಯೂನಿವರ್ಸಿಟೀಸು ಐವತ್ತೊಂದು ಅವಾರ್ಡು ಹದಿನೈದು ಸ್ಕಾಲರ್ಶಿಪ್ಪು ಹದಿನೈದು ನ್ಯಾಷನಲ್ ಪಾರ್ಕು ಮೂವತ್ತೊಂಬತ್ತು ಹಾಸ್ಪಿಟು ಮೂವತ್ತೇಳು ಇನ್ಸ್ಟಿಟ್ಯೂಷನ್ ಮೂವತ್ತೊಂಬತ್ತು ರೋಡ್ಸ್ ಮೂರೇ ಜನರ ಹೆಸರಲ್ಲಿ ಅದಕ್ಕೆ ಹೇಳಿತ್ತು ಕಾಂಗ್ರೆಸ್ ಅವರು ಪ್ರಶ್ನೆ ಕೇಳಬಾರದು ಉಲ್ಟಾ ಕೆನ್ನೆಗೆ ಬಿತ್ತು ಅಂದ್ರೆ ಊದ್ಕೊಂಡಿರೋದನ್ನು ನೋಡಿಕೊಂಡ ಎಲೆಕ್ಷನ್ ಮುಗಿಸಬೇಕು ಅವರು ಒಂದು ಒಂದು ಹೆಸರಿತ್ತು ನನಗೂ ನಗು ಬರ್ತಿತ್ತು ಯಾವಾಗಲೂ ರಾಜೀವ್ ಗಾಂಧಿ ಖೇಲ್ ರತ್ನ ಅಂತ ರಾಜೀವ್ ಗಾಂಧಿ ಖೇಲ್ ರತ್ನ ಅಂತಂದರೆ ಆಟದಲ್ಲಿ ತುಂಬ ಎಕ್ಸೆಲ್ ಮಾಡಿದವನಿಗೆ ಕೊಡುವಂಥ ಪ್ರಶಸ್ತಿ ಅಂತ ರಾಜೀವ್ ಗಾಂಧಿ ಖೇಲ್ ರತ್ನ ನನಗೆ ಇರೋದು ಒಂದೇ ಪ್ರಶ್ನೆ ರಾಜೀವ್ ಗಾಂಧಿ ಯಾವ ಆಟ ಆಡಿದ್ರಿ ಅವ್ರ ಹೆಸರಲ್ಲಿ ಹ್ಯಾಕ್ರಿ ಖೇಲ್ ರತ್ನ ಗೊತ್ತಿಲ್ಲ ಇಡಬೇಕು ಅಂತ ನರೇಂದ್ರ ಮೋದಿ ಸ್ಟೇಡಿಯಂಗೆ ಇಟ್ಟಿದ್ದಕ್ಕೆ ಇಷ್ಟು ಆಕ್ರೋಶ ಇದೆ ಇವರಿಗೆ ಅದರ ನೆನ್ಪಿಟ್ಕೊಳ್ಳಿ ಇಡೀ ದೇಶದಲ್ಲಿ ನರೇಂದ್ರ ಮೋದಿ ಹೆಸರಿರೋದು ಒಂದೇ ಸ್ಟೇಡಿಯಂ ರೀ ಅದು ಗುಜರಾತಿನ ಜನ ಪ್ರೀತಿಯಿಂದ ಅವ್ರ ಹೆಸರಿಗೆ ಅಂತ ಕೊಟ್ಟಿರುವಂಥದ್ದು ಉಳಿದಂತೆ ಯಾವ ಯೋಜನೆಗಳಲ್ಲೂ ಹೆಸರಿಲ್ಲ ಆವಾಸ್ ಯೋಜನೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಸಡಕ್ ಯೋಜನಾ ಪ್ರಧಾನಮಂತ್ರಿ ಸಡಕ್ ಯೋಜನೆ ಎಲ್ಲಿ ಹೋದರೂ ಪ್ರಧಾನಮಂತ್ರಿ ಇದೆಯೇ ಹೊರತು ನರೇಂದ್ರ ಮೋದಿ ಇಲ್ಲ ಈ ಇದೆಲ್ಲ ಅರ್ಥ ಹೆಂಗಾಗಬೇಕು ಆದರೆ ನನಗೆ ಇವ್ರ ಮೇಲೆ ಅನುಕಂಪ ಆದರೂ ಇದೆ ಯಾರ್ಯಾರು ಜವಾಹರ್ಲಾಲ್ ನೆಹರು ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ಕೊನೆ ಪಕ್ಷ ಹೆಸರಾದರೂ ಇಟ್ಟರು ಕರ್ನಾಟಕದವರು ಪುಣ್ಯ ಹೆಸರು ಕೆತ್ತಿದ್ರು ಇದು ಗುಲ್ಬರ್ಗಾದ ಇ ಐ ಹಾಸ್ಪಿಟ್ಲು ಗುಲ್ಬರ್ಗಾದ ಹಾಸ್ಪಿಟ್ಲು ತುಂಬಾ ದೊಡ್ಡ ಹಾಸ್ಪಿಟ್ಲು ಒಂದು ವೈಟ್ ಹೌಸ್ ಇದ್ದಂಗಿದೆ ಇದು ಈ ಹಾಸ್ಪಿಟ್ಲ ಮಜಾ ಏನು ಗೊತ್ತಾ ನೀವು ಟಾಪ್ ವ್ಯೂ ನೋಡಿದ್ರೆ ಮೇಲಿಂದ ನೋಡಿದರೆ ಹಿಂಗೆ ಅದು ಎರಡು ಅಕ್ಷರ ಇದೆ ಅದು ಕನ್ನಡದ ಎರಡೂವರೆ ಅಕ್ಷರ ಒಂದು ಅಕ್ಷರ ಎರಡನೇದು ಮತ್ತೊಂದು ಅಕ್ಷರ ಮೂರನೇದು ಅರ್ಧ ಅಕ್ಷರ ಯಾರಿಗಾದರೂ ಕಂಡ್ರೆ ಹೇಳಬೇಕು ಜೋರಾಗಿ ಹೆಂಗೆ ನೀವೇ ಹೇಳ್ತಿರೋದು ನೀವೇ ಹೇಳ್ತಿರೋದು ನಾನಲ್ಲ ನಮ್ಮ ಪೊಲೀಸರು ಭಾಳ ವಿಶ್ವ ವಿಚಿತ್ರ ಆಗ್ಬಿಟ್ಟಿದ್ದಾರೆ ಕಾಂಗ್ರೆಸ್ ಗೌರ್ಮೆಂಟ್ ಬಂದಾಗ ಚಕ್ರವರ್ತಿ ಹಿಂಗೆ ಹೇಳಿದ್ರು ಅಂತ ಸೂಮೋಟೋ ಕೇಸ್ ತೊಗೊಳ್ತಾರೆ ರೀ ಮಾರು ಎಫ್ ಐ ಆರ್ ಹಾಕ್ತಾರೆ ನನ್ನ ಮೇಲೆ ತಲೆ ಕೆಟ್ಟಿಕೊಳ್ಳೋದ್ರ ಪ್ರಶ್ನೆ ಅಲ್ಲ ಆದರೆ ಈ ಬಾರಿ ಹೇಳಿದ್ದು ನೀವೇ ಅಂತ ಅದು ಕರಗೆ ಅಂತ ನಿಮಗೆ ಕಾಣ್ತಿದೆ ಆದರೆ ಅವ್ರ ಮಗನಿಗೆ ಕಾಣಲಿಲ್ಲ ಅವ್ರ ಮಗ ಹೇಳಿದ್ರು ಚಕ್ರವರ್ತಿ ಊರು ತುಂಬ ಹೋಗಿ ಸುಳ್ಳು ಹೇಳ್ಕೊಂಡು ತಿರುಗಾಡ್ತಿದ್ದಾನೆ ಅಂತ ಅವನೆಲ್ಲ ಸುಳ್ಳು ಹೇಳ್ತಿದ್ದಾನೆ ಇದು ಕರಗೆ ಅಂತ ಹೆಸರಿದೆ ಅಂತ ಹೇಳ್ತಾನೆ ಅಂತೆಲ್ಲ ಸುಳ್ಳು ಹೇಳೋದು ಅಂತ ಅವ್ರಿಗೊಂದು ರೂಢಿ ಸುಳ್ಳು ಹೇಳ್ತಾರೆ ಅಂತ ಬಟ್ ನಾವು ಕಡಿಮೆ ನೀರು ಕುಡಿದಿಲ್ಲಲ್ಲ ನಾನು ಅದಕ್ಕೆ ಏನ್ ಮಾಡಿದೆ ಈ ಎರಡು ಸಾವಿರದ ಹದಿನಾಲ್ಕರ ರಿಪೋರ್ಟ್ ತಗೊಂಡು ಬಂದೆ ಇದೊಂದು ಪೇಪರ್ ಎರಡು ಸಾವಿರದ ಹದಿನಾಲ್ಕರ ಪೇಪರ್ ಆ ಪೇಪರಲ್ಲಿ ಏನು ಬರೆದಿದ್ದಾರೆ ಅಂತಂದ್ರೆ ಗುಲ್ಬರ್ಗಾದಲ್ಲಿ ಖರ್ಗೆ ಇ ಐ ಲೋಕಾರ್ಪಣೆಗೆ ಸಜ್ಜು ಅಲ್ಲಿ ಎಲ್ಲೋ ಕಲರ್ ಅಲ್ಲಿ ಹಾಕಿರೋದು ನೋಡಿ ಏನು ಹೇಳಿದೆ ಆಸ್ಪತ್ರೆಯನ್ನು ಮೇಲಿಂದ ನೋಡಿದಾಗ ಖರ್ಗೆ ಅನ್ನೋ ಪದ ಆಕೃತಿಯ ಕಣತೆ ನಿಸ್ಸಂಶಯವಾಗಿ ಈ ಆಸ್ಪತ್ರೆಯ ಹಿಂದಿನ ಶಕ್ತಿ ಯುಕ್ತಿ ಎಲ್ಲವೂ ಕೇಂದ್ರ ರೈಲ್ವೆ ಸಚಿವ ಮತ್ತು ಇಲ್ಲಿನ ಪ್ರಭಾವಿ ಕಾಂಗ್ರೆಸ್ ಮುಖಂಡ ಮಲ್ಲಿಕಾರ್ಜುನ್ ಖರ್ಗೆ ಅವರದ್ದು ಅಂತ ಪತ್ರಿಕೆ ಬರೆದಿದೆ ಎರಡು ಸಾವಿರದ ಹದಿನಾಲ್ಕರ ಪತ್ರಿಕೆ ನಾನು ಹೇಳಿದ್ಮೇಲೆ ಬಂದಿರೋದಲ್ಲ ಇದು ಇದನ್ನು ಸೋನಿಯಾ ಗಾಂಧಿ ಸಮರ್ಪಣೆ ಮಾಡಿರುವಂಥದ್ದು ಆದರೆ ಇವತ್ತು ಸುಳ್ಳು ಅನ್ಸುತ್ತೆ ಅವ್ರಿಗೆ ಯಾಕೆ ಅನ್ಸುತ್ತೆ ಗೊತ್ತಾ ಯಾಕೆ ಅಂತಂದರೆ ಇವತ್ತು ಜನ ನರೇಂದ್ರ ಮೋದಿಯವರೊಂದಿಗೆ ಉಳಿದವರೆಲ್ಲರೂ ಕಂಪೇರ್ ಮಾಡ್ತಾರೆ ಆ ಮನುಷ್ಯ ನೋಡೋ ದೇವರಂತವ್ ನೀವನ್ನೊಬ್ಬ ಅಯೋಗ್ಯ ಅಂತ ಅವ್ರು ಎಲ್ಲರೂ ಆ ಥರ ನೋಡ್ತಾರಲ್ಲ ಈ ಕಾರಣಕ್ಕೆ ಇವ್ರಿಗೆ ಅನ್ಸುತ್ತೆ ಇವತ್ತು ಹಿಂಗೆ ಮಾಡಿದ್ದು ನಾವು ತಪ್ಪು ಅಂತ ಅನ್ನಿಸ್ತಾ ಇದೆಯಲ್ಲ ನರೇಂದ್ರ ಮೋದಿ ಅಂಥ ಸ್ಟ್ಯಾಂಡರ್ಡನ್ನು ಕೊಟ್ಟಿದ್ದಾರೆ ಆದರೆ ಇದನ್ನು ಸತ್ಯ ಹೇಳಿದ್ದಕ್ಕೆ ನನಗೇನು ಗೊತ್ತಾ ಗಿಫ್ಟು ಚಕ್ರವರ್ತಿ ಅಟ್ರಾಸಿಟಿ ಮಾಡಿದ ಅಂತ ಎಫ್ ಐ ಆರು ಜಾತಿ ನಿಂದನೆ ಅಂತ ನಾನು ಎರಡು ದಿನ ಕೋರ್ಟ್ಗೆ ಅಲ್ದಾಡಿ ಕೋರ್ಟಿನ ಜಡ್ಜ್ಗೆ ಕೊಟ್ಟು ಇದರಲ್ಲಿ ಏನು ಜಾತಿ ನಿಂದನೆ ಅಂತ ಕೇಳಿದರೆ ಜಡ್ಜ್ ಹೇಳಿದರು ಇದರಲ್ಲಿ ಯಾವುದ್ರಿ ಜಾತಿ ನಿಂದನೆ ಏನು ತಲೆ ಕೆಡಿಸ್ಕೊಳ್ಬೇಡಿ ನಿಮ್ಮ ಪ್ರೋಗ್ರಾಮ್ ನೀವು ಮಾಡಿ ಯಾರೂ ಅಡ್ಡ ಬರದೇ ಇರೋ ಥರ ನೋಡ್ಕೋತೀವಿ ಅಂತ ಕೋರ್ಟ್ನಿಂದ ಪರ್ಮಿಷನ್ ತೊಗೊಂಡು ಬರಬೇಕಾಯಿತು ಆದರೆ ಇನ್ನೂ ಮಜವಾದ ಸಂಗತಿ ಹೇಳ್ತೀನಿ ಕಾಂಗ್ರೆಸ್ಸಿಗೆ ಬುದ್ಧಿ ಹೇಗಿರುತ್ತೆ ಅಂತ ಈ ಚಿತ್ರ ನೋಡಿ ಇದನ್ನು ನೋಡಿದ ನಂತರ ಕಾಂಗ್ರೆಸ್ನ ಒಬ್ಬ ಲೀಡ್ರನ್ನು ಪ್ರೆಸ್ ಮೀಟ್ ಮಾಡಿದ ಚಕ್ರವರ್ತಿ ಕನ್ನಡ ಬರೋದಿಲ್ಲ ಮೊದಲನೇ ಅಕ್ಷರ ಕ ಅಲ್ಲ ಅವನು ಕ ಅಂದ ಎರಡನೇದು ಅಲ್ಲ ಅವನು ಗ ಅಂದ ಎರಡನೇದು ಅಕ್ಷರ ಏನಂತ ಗೊತ್ತಾ ಅದು ಉಲ್ಟಾ ಮಾಡಿ ನೋಡಿದರೆ ತಿರುಪತಿ ನಾಮದಂತೆ ಕಾಣುತ್ತೆ ನೋಡಿ ಅದು ತಿರುಪತಿ ನಾಮ ಅಂದ ನಾನಂದೇ ಅಪ್ಪ ಗುರುವೇ ಇದು ತಿರುಪತಿ ನಾಮ ಅಲ್ಲ ಜನರ ದುಡ್ನಲ್ಲಿ ಸಮಾಜಕ್ಕೆ ನೀವಿಟ್ಟ ಪಂಗನಾಮ ಇದು ಈಗ ಸಮಾಜ ಎಚ್ಚೆತ್ತುಕೊಂಡಿದೆ ಹುಷಾರಾಗಿರಿ ಅಂತ ಹೇಳಬೇಕಾದ ಸ್ಥಿತಿ ಬಂತಲ್ಲ ಅದು ಇವ್ರು ಮಾಡಿರೋದ ನನಗಿರ ಬಗ್ಗೆ ತುಂಬಾ ಮಾತನಾಡಿ ಟೈಮ್ ವೇಸ್ಟ್ ಮಾಡ್ಲಿಕ್ಕೆ ಇಚ್ಛೆ ಇಲ್ಲ ನರೇಂದ್ರ ಮೋದಿ ಇರ ಬಗ್ಗೆ ಹೇಳಲಿಕ್ಕೆ ಅಷ್ಟೆಲ್ಲ ಇರೋದ್ರಿಂದ ವಿಲ್ ಗೋ ಫಾರ್ವರ್ಡ್ ಸುಮ್ಮನೆ ಗೊತ್ತಿರಲಿ ಕರ್ನಾಟಕದವರು ಎಂಥ ಕೊಡುಗೆಯನ್ನು ಪಡ್ಕೊಂಡಿದ್ದಾರೆ ಅಂತ ಗೊತ್ತಿರಲಿ ಅಂತ ಇದನ್ನು ಹೇಳಿದೆ ಅಷ್ಟೇ ನರೇಂದ್ರ ಮೋದಿ ಅವರ ಕಾಲದಲ್ಲಿ ಜಗತ್ತಿನ ಅತ್ಯಂತ ಎತ್ತರದ ಪ್ರತಿಮೆ ಭಾರತದಲ್ಲಿ ನಿರ್ಮಾಣ ಆಗಿದೆ ಅಲ್ಲಿರೋದು ಡಿ ಜನ ಇರೋ ಬ್ರೆಜಿಲ್ನ ಪ್ರತಿಮೆ ಅದರ ನಂತರ ಇರೋದು ರಷ್ಯಾದ ಮದರ್ಲ್ಯಾಂಡ್ ಪ್ರತಿಮೆ ಅದರ ನಂತರ ಯು ಎಸ್ನ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಆಮೇಲಿಂದ ಎರಡದು ಚೈನಾದ ಬುದ್ಧನ ಪ್ರತಿಮೆಗಳು ಅದಕ್ಕಿಂತ ಕನಿಷ್ಠ ಪಕ್ಷ ಅರವತ್ತು ಮೀಟರ್ ಎತ್ತರದ ಪ್ರತಿಮೆ ಸರ್ದಾರ್ ಪಟೇಲ್ ಇವತ್ತು ಭಾರತ ಭಾರತದಲ್ಲಿದೆ ಅಂತಂದ್ರೆ ಅದು ನರೇಂದ್ರ ಮೋದಿ ಅವರ ಕಾರಣಕ್ಕಿರೋದು ಅಂದ್ರೆ ಎಷ್ಟು ಆಲೋಚನೆ ಮಾಡಿದ್ದಾರೆ ಅಂತ ಮಿತ್ರ ನಮ್ಮ ಹೊಸ ಸಂಸತ್ತು ಅದರ ಸೌಂದರ್ಯ ನೋಡಿ ನರೇಂದ್ರ ಮೋದಿಯವರು ನಮಗೆ ಕೊಟ್ಟಿರುವಂಥ ಸಂಸತ್ತು ಜಗತ್ತಿನ ಅತ್ಯುತ್ಕೃಷ್ಟವಾಗಿ ಆಗಿರಬೇಕು ಅನ್ನೋಂಥ ಪರಿಕಲ್ಪನೆಯಿಂದ ಹಾಗಂತ ನರೇಂದ್ರ ಮೋದಿ ಕಟ್ಟಡಗಳನ್ನು ಮಾತ್ರ ಮಾಡಲಿಲ್ಲ ಈ ದೇಶದ ಎಂಬತ್ತು ಕೋಟಿ ಜನಕ್ಕೆ ಉಚಿತ ಧಾನ್ಯವನ್ನು ಕೊಡ್ತಾ ಇರುವಂಥ ಅಪರೂಪದ ಪ್ರಧಾನಿ ಜಗತ್ತಿನಲ್ಲಿ ಎಂಬತ್ತು ಕೋಟಿ ಜನರಿಗೆ ಉಚಿತ ಧಾನ್ಯವನ್ನು ಕೊಡ್ತಾ ಇರುವ ಏಕೈಕ ರಾಷ್ಟ್ರ ಭಾರತವನ್ನಾಗಿ ನರೇಂದ್ರ ಮೋದಿ ನಿರ್ಮಾಣ ಮಾಡಿದ್ದಾರೆ ಇದು ನರೇಂದ್ರ ಮೋದಿಯವರ ವೈಶಿಷ್ಟ್ಯ ಅಷ್ಟೇ ಅಲ್ಲ ನರೇಂದ್ರ ಮೋದಿಯವರು ಐವತ್ತು ಕೋಟಿ ಜನರಿಗೆ ಮಿನಿಮಮ್ ಆಯುಷ್ಮಾನ್ ಭಾರತ್ನ ಮೂಲಕ ಉಚಿತ ಚಿಕಿತ್ಸೆಯ ಪ್ಲಾನ್ ಮಾಡಿದ್ದಾರೆ ಉಚಿತ ಚಿಕಿತ್ಸೆ ಅಂದರೆ ಹೆಂಗೆ ಗೊತ್ತೇನು ನೀವು ಅಡ್ಮಿಟ್ ಆಗೋ ಐದು ದಿನ ಮುಂಚೆ ಅಡ್ಮಿಟ್ ಆದ ಅಡ್ಮಿಟ್ ಆಗೋ ಮೂರು ದಿನ ಮುಂಚೆ ನೀವು ಅಡ್ಮಿಟ್ ಆದ ಅಷ್ಟು ದಿನ ಡಿಸ್ಚಾರ್ಜ್ ಆದ ಹದಿನೈದು ದಿನಗಳ ಕಾಲ ನಿಮ್ಮ ಟೋಟಲ್ ಖರ್ಚನ್ನು ಅಪ್ ಟು ಫೈವ್ ಲ್ಯಾಕ್ಸ್ ಒಂದು ಪರಿವಾರಕ್ಕೆ ಸರ್ಕಾರವೇ ಭರಿಸುವಂಥ ಆಯುಷ್ಮಾನ್ ಭಾರತ್ ಯೋಜನೆ ಇದು ಮಂಡಿ ನೋವಿನಿಂದ ಹಿಡಿದು ಮಂಡಿ ಚಿಪ್ಪನ್ನು ಬದಲಾಯಿಸೋದರಿಂದ ಹಿಡಿದು ಹಾರ್ಟ್ ಅಟ್ಯಾಕ್ನವರೆಗೆ ಎಲ್ಲ ಖರ್ಚುಗಳನ್ನು ಮಿತಿಗೊಳಿಸುವಂತಹ ಅಪರೂಪದ ಯೋಜನೆಯನ್ನ ನರೇಂದ್ರ ಮೋದಿ ಈ ನಾಡಿನ ಬಡವರಿಗೋಸ್ಕರ ತಗೊಂಡು ಬಂದರು ಮಿತ್ರ ಈ ನಾಡಿನಲ್ಲಿ ನರೇಂದ್ರ ಮೋದಿ ನಾಲ್ಕು ಕೋಟಿ ಬಡವರಿಗಾಗಿ ಮನೆಗಳನ್ನು ಕಟ್ಟಿಕೊಟ್ಟರು ನಾಲ್ಕು ಕೋಟಿ ಪರಿವಾರಕ್ಕೆ ಮನೆಗಳನ್ನು ಕಟ್ಟಿಕೊಟ್ಟರು ಅದರಲ್ಲಿ ಸರಿಸುಮಾರು ಎಪ್ಪತ್ತು ಲಕ್ಷ ಜನ ಬಡವರಿಗೆ ಪೂರ್ತಿ ಮನೆ ಕಟ್ಟಿಕೊಟ್ಟಿರುವುದು ಸರ್ಕಾರದ ಕಡೆಯಿಂದ ಪಿ ಎಂ ಆವಾಸ್ ಯೋಜನೆಯಡಿ ನರೇಂದ್ರ ಮೋದಿ ಮೊನ್ನೆ ಸಂಸತ್ನಲ್ಲಿ ಮಾತನಾಡ್ತಾ ಏನು ಹೇಳಿದ್ರು ಗೊತ್ತಾ ಕಾಂಗ್ರೆಸ್ ಸ್ಪೀಡ್ನಲ್ಲಿ ಮನೆಗಳನ್ನು ಕಟ್ಟಿದ್ದಿದ್ರೆ ನಾಲ್ಕು ಕೋಟಿ ಮನೆ ಕಟ್ಟಲಿಕ್ಕೆ ಎಂಬತ್ತು ವರ್ಷ ಬೇಕಾಗ್ತಿತ್ತು ಅಂತ ಎಂಬತ್ತು ವರ್ಷ ಅಂದರೆ ನಾಲ್ಕು ಪೀಳಿಗೆ ಜವಾಹರ್ಲಾಲ್ ನೆಹರು ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ರಾಹುಲ್ ಗಾಂಧಿ ಈ ನಾಲ್ಕು ಪೀಳಿಗೆ ಯಾವುದನ್ನು ಮಾಡಲಿಕ್ಕಾಗಲಿಲ್ವೋ ನರೇಂದ್ರ ಮೋದಿ ಒಂಬತ್ತು ವರ್ಷದಲ್ಲಿ ಮಾಡಿದ್ರಲ್ಲ ಹೀಗಾಗಿ ಆ ಮನುಷ್ಯನಿಗೆ ನಮೋ ನಮಃ ಅಂತ ಹೇಳೋದು ಅಷ್ಟೇ ಅಲ್ಲ ಶ್ರೀಮಂತರು ದುಡ್ಡು ಮಾಡಿಟ್ಕೊಳ್ತಾರೆ ಗೌರ್ಮೆಂಟ್ ನೌಕರರಿಗೆ ಪೆನ್ಷನ್ ಬರುತ್ತೆ ಆದರೆ ಮಧ್ಯಮ ವರ್ಗದವರು ಬಡವರಿಗೆ ಯಾರಿದ್ದಾರೆ ಗತಿ ಅಂದರೆ ನರೇಂದ್ರ ಮೋದಿ ಹೇಳಿದರು ಅಟಲ್ ಪೆನ್ಷನ್ ಯೋಜನಾ ಇದೆ ಒಂದು ಇನ್ನೂರೈವತ್ತು ರೂಪಾಯಿ ಆಗುವಾಗ ಕಟ್ಟುಬಿಡಿ ಅರವತ್ತಾದ ಐದೈದು ಸಾವಿರ ರೂಪಾಯಿ ನಿಮಗೆ ಸಿಗೋ ಥರ ನೋಡ್ಕೊಳ್ತೀನಿ ಅಂತ ನನಗೆ ನಿಮಗೆ ಭರವಸೆಯನ್ನು ಕೊಟ್ಟಿರೋದು ಯಾರು ಅಂದರೆ ನರೇಂದ್ರ ಮೋದಿಯವರು ಅಂತ ಆ ಕಾರಣಕ್ಕೆ ನಂಗೆ ನರೇಂದ್ರ ಮೋದಿ ಇಷ್ಟ ಆಗ್ತಾರೆ ಮಿತ್ರ ರೈತರಿಗೆ ಏನು ಮಾಡಿದ್ರು ಅಂತ ಕೇಳ್ತಾರೆ ನನಗೆ ಕ್ವಿಕ್ಕಾಗಿ ಹೇಳ್ತಿರೋದೆಲ್ಲ ಭಾಳ ತಡ ಮಾಡ್ತಿಲ್ಲ ಇದಕ್ಕೆ ರೈತರಿಗೆ ಏನು ಮಾಡಿದ್ರು ಅಂತ ಕೇಳ್ತಾರೆ ರೈತರಿಗೆ ನರೇಂದ್ರ ಮೋದಿ ಬರೋಕ್ಕಿಂತ ಮುಂಚೆ ಯೂರಿಯಾ ಕೊಂಡವರಿಗೆ ಗೊತ್ತಿರುತ್ತೆ ಯೂರಿಯಾ ತೊಗೊಳ್ಳಿಕ್ಕೆ ಅಂತ ಅಂಗಡಿಗೆ ಹೋದರೆ ಸಬ್ಸಿಡಿ ರೇಟ್ನ ಯೂರಿಯಾ ಸಿಗ್ತ ಇರಲಿಲ್ಲ ರೈತರು ಯೂರಿಯಾ ಕದಿತಿದ್ರು ಯಾಕೆ ಅಂತಂದ್ರೆ ಸಬ್ಸಿಡಿ ರೇಟ್ ನಲ್ಲಿ ಸಿಗೋ ಯೂರಿಯಾನ ಬೇರೆ ಬೇರೆ ಫ್ಯಾಕ್ಟ್ರಿಗಳು ರಾ ಮೆಟೀರಿಯಲ್ ಆಗಿ ತಗೊಂಡು ಹೋಗ್ಬಿಡ್ತಿದ್ವು ಅಡ್ಜಸ್ಟ್ಮೆಂಟ್ ಆದ್ರೆ ನರೇಂದ್ರ ಮೋದಿ ಬಂದ ಮೇಲೆ ಏನ್ ಮಾಡಿದ್ರು ಗೊತ್ತಾ ಒಂದು ಸಿಂಪಲ್ ಲಾಜಿಕ್ ಆ ಯೂರಿಯಾಕ್ಕೆ ಬೇವು ಮಿಶ್ರಿತ ಬೇವಿನ ಎನ್ನು ಮಿಕ್ಸ್ ಮಾಡಿದ್ರು ಈಗ ಫ್ಯಾಕ್ಟ್ರಿಗಳಿಗೆ ಯೂಸ್ ಆಗ್ತಿರಲಿಲ್ಲ ರೈತರಿಗೆ ಪ್ರಾಬ್ಲಮ್ ಇರಲಿಲ್ಲ ಹೀಗಾಗಿ ಇವತ್ತು ಯೂರಿಯಕ್ಕೋಸ್ಕರ ಗಲಾಟೆಯೇ ಇಲ್ಲದಂಥ ವ್ಯವಸ್ಥೆ ಇದೆಯಲ್ಲ ಜಸ್ಟ್ ಬಿಕಾಸ್ ಆಫ್ ಅ ಸ್ಮಾಲ್ ಐಡಿಯಾ ಅದು ನರೇಂದ್ರ ಮೋದಿಯವರು ಮಾಡಿದ್ದು ಮಿತ್ರ ಹನ್ನೆರಡು ಕೋಟಿ ಈ ದೇಶದ ರೈತರಿಗೆ ಪ್ರತಿ ತಿಂಗಳು ಪ್ರತಿ ವರ್ಷಕ್ಕೆ ಆರರಿಂದ ಎಂಟು ಸಾವಿರ ರೂಪಾಯಿ ಡೈರೆಕ್ಟ್ ಅಕೌಂಟಿಗೆ ಬರೋ ಥರ ಮಾಡಿರೋದು ನರೇಂದ್ರ ಮೋದಿಯವರು ಅನ್ನೋದು ನನಗೆ ಭಾಳ ಹೆಮ್ಮೆಯ ಸಂಗತಿ ಇವೆಷ್ಟನ್ನು ಹಿಂಗೆ ಹೇಳಿದ್ನಲ್ಲ ಇನ್ನೊಂದು ಸ್ವಲ್ಪ ಕ್ವಿಕ್ಕಾಗಿ ಇನ್ನೂ ಕ್ವಿಕ್ಕಾಗಿ ಒಂದಷ್ಟು ಸಂಗತಿ ಹೇಳ್ತೀನಿ ಈ ಸಂಗತಿ ಏನು ಅಂದರೆ ಉಳಿದೆಲ್ಲ ಪ್ರಧಾನಮಂತ್ರಿಗಳು ಮಾಡಿರೋದು ಮತ್ತು ನರೇಂದ್ರ ಮೋದಿ ಮಾಡಿರೋದ್ರ ಕಂಪ್ಯಾರಿಷನ್ ನಿಮ್ಗೆ ಇಷ್ಟ ಆಯಿತು ಅಂದರೆ ಚಪ್ಪಾಳೆ ಹೊಡಿರಿ ನನಗಲ್ಲ ನರೇಂದ್ರ ಮೋದಿಗೆ ಇಷ್ಟ ಆಗಲಿಲ್ಲ ಅಂದರೆ ಚಪ್ಪಾಳೆ ಹೊಡಿಬೇಕಾದ ಅಗತ್ಯ ಇಲ್ಲ ಒಂದೊಂದು ನೋಡಿ ಏನು ಅದ್ಭುತವಾಗಿದೆ ಈ ದೇಶದಲ್ಲಿ ಉಳಿದೆಲ್ಲ ಪ್ರಧಾನಮಂತ್ರಿಗಳು ಮೆಟ್ರೋ ರೈಲ್ ಹಾಕಿದ್ರಲ್ಲ ಇನ್ನೂರ ನಲವತ್ತೆಂಟು ಕಿಲೋಮೀಟ್ರ್ ಮೆಟ್ರೋ ರೈಲು ಹಾಕಿದರೆ ನರೇಂದ್ರ ಮೋದಿ ಒಬ್ಬರೇ ಆರುನೂರು ಹನ್ನೆರಡು ಕಿಲೋಮೀಟ್ರ್ ಮೆಟ್ರೋ ಹಳಿ ಹಾಕಿದ್ದಾರೆ ಒಬ್ಬರೇ ಈ ದೇಶದ ಉಳಿದೆಲ್ಲ ಪ್ರಧಾನಮಂತ್ರಿಗಳು ಎಪ್ಪತ್ನಾಲ್ಕು ಏರ್ಪೋರ್ಟ್ ಮಾಡಿದರೆ ಮೋದಿ ಒಬ್ಬರೇ ಎಪ್ಪತ್ತೆಂಟು ಏರ್ಪೋರ್ಟ್ಗಳನ್ನು ನಿರ್ಮಾಣ ಮಾಡಿದ್ದಾರೆ ಈ ದೇಶದ ಉಳಿದೆಲ್ಲ ಪ್ರಧಾನಮಂತ್ರಿಗಳು ನಲವತ್ತು ಪರ್ಸೆಂಟ್ ಹಳ್ಳಿಗಳಿಗೆ ಕರೆಂಟ್ ಕೊಟ್ಟರೆ ಮೋದಿ ಒಬ್ಬರೇ ಐವತ್ತೈದು ಪರ್ಸೆಂಟ್ ಹಳ್ಳಿಗಳಿಗೆ ಕರೆಂಟ್ ಕೊಟ್ಟರು ಹಂಡ್ರೆಡ್ ಪರ್ಸೆಂಟ್ ಹಳ್ಳಿಗಳಿಗೆ ಸೋಲಾರ್ ಆದರೂ ಉಪಯೋಗಿಸಿ ಕರೆಂಟ್ ತಲುಪಿಸಿದ್ದು ನರೇಂದ್ರ ಮೋದಿ ಉಳಿದೆಲ್ಲ ಪ್ರಧಾನಮಂತ್ರಿಗಳು ಹದಿನೈದು ಕೋಟಿ ಜನರಿಗೆ ಗ್ಯಾಸ್ ಸಿಲಿಂಡರ್ ಕೊಟ್ಟರೆ ಮೋದಿ ಒಬ್ಬರೇ ಹದಿನೇಳು ಕೋಟಿ ಜನರಿಗೆ ಗ್ಯಾಸ್ ಸಿಲಿಂಡರ್ ಕೊಟ್ಟಿದ್ದಾರೆ ಅದರಲ್ಲಿ ಹತ್ತು ಕೋಟಿ ಜನರಿಗೆ ಉಜ್ವಲ ಯೋಜನೆಯಡಿ ಗ್ಯಾಸ್ ಸಿಲಿಂಡರ್ ಕೊಟ್ಟಿದ್ದಾರೆ ಅನ್ನೋದು ಹೆಮ್ಮೆಯ ಸಂಗತಿ ಇದು ಜನೌಷಧಿ ಕೇಂದ್ರದಲ್ಲಿ ಸಾವಿರದ ನೂರ ತೊಂಬತ್ನಾಲ್ಕು ರೂಪಾಯಿ ಒಂದು ತಿಂಗಳಿಗೆ ಆಗ್ಬೋದಾಗಿರುವಂತಹ ಔಷಧಿ ಜನೌಷಧಿಯಲ್ಲಿ ಎಪ್ಪತ್ತೆರಡು ರೂಪಾಯಿಗೆ ಸಿಗುತ್ತೆ ಈ ಯೋಜನೆ ಮೋದಿ ಅವರದಲ್ಲ ರೀ ಮನಮೋಹನ್ ಸಿಂಗ್ರದ್ದು ಮನಮೋಹನ್ ಸಿಂಗ್ರ ಯೋಜನೆ ತಂದಾಗ ಎಂಬತ್ತು ಜನೌಷಧಿ ಅಂಗಡಿ ಇತ್ತು ಇವತ್ತು ಎಷ್ಟಿದೆ ಗೊತ್ತಾ ಹತ್ತು ಸಾವಿರ ಅಂಗಡಿಗಳನ್ನ ದೇಶದಾದ್ಯಂತ ಮಾಡಿರೋದು ನರೇಂದ್ರ ಮೋದಿ ಇಂಟರ್ನೆಟ್ ವಿಚಾರಕ್ಕೆ ಬರೋದಾದ್ರೆ ಮೋದಿಗಿಂತ ಮುಂಚೆ ಎಲ್ಲ ಪ್ರಧಾನಮಂತ್ರಿಗಳು ಇಪ್ಪತ್ತೈದು ಕೋಟಿ ಜನರಿಗೆ ಇಂಟರ್ನೆಟ್ ಕೊಟ್ರೆ ಮೋದಿ ಒಬ್ಬ ಅರುವತ್ತು ಕೋಟಿ ಜನರಿಗೆ ಇಂಟರ್ನೆಟ್ ತಲುಪಿಸಿದ್ದಾರೆ ಇದು ನರೇಂದ್ರ ಮೋದಿಯವರ ಸಾಧನೆ ಇಷ್ಟೇ ಅಲ್ಲ ಇವತ್ತು ನಾನು ಮೊಬೈಲ್ ಮೊದಲನೇ ಬಾರಿ ಯೂಸ್ ಮಾಡುವಾಗ ಒಂದು ತಿಂಗಳಿಗೆ ಒಂದು ಜಿ ಬಿ ಡಾಟಾ ಮುನ್ನೂರು ರೂಪಾಯಿ ಇತ್ತು ಇವತ್ತು ಒಂದು ದಿನಕ್ಕೆ ಒಂದೂವರೆ ಜಿ ಬಿ ಡಾಟಾ ತಿಂಗಳಿಗೆ ಮುನ್ನೂರು ರೂಪಾಯಿ ಅವತ್ತು ಒನ್ ಜಿ ಬಿ ಡಾಟಾ ಮುನ್ನೂರು ರೂಪಾಯಿ ಇತ್ತು ಇವತ್ತು ಒನ್ ಜಿ ಬಿ ಡಾಟಾ ಹತ್ತು ರೂಪಾಯಿಗಿಂತ ಕಡಿಮೆ ಇದೆಯಲ್ಲ ಅದು ಮೋದಿ ಮಾಡಿದ್ದು ಮೋದಿನ ಬೈಯುವ ಎಲ್ಲ ಕಾಂಗ್ರೆಸ್ಸಿಗರು ಯೋಚನೆ ಮಾಡಿ ಡಾಟಾ ರೇಟ್ ಕಡಿಮೇಲೆ ಕೊಟ್ಟಿದ್ದೇ ಅವರು ಅನ್ನೋದು ಒಂದು ಮನಸ್ಸಲ್ಲಿ ನೆನ್ಪಿಟ್ಕೊಳ್ಳಿ ಇಂಥ ಅಷ್ಟೇ ಅಲ್ಲ ಮಿತ್ರರೆ ಬಡವರಿಗೆ ಶಾಲೆ ಕಟ್ಟುವ ಏಕಲವ್ಯ ಮಾದರಿ ವಸತಿ ಶಾಲೆ ಉಳಿದೆಲ್ಲ ಪ್ರಧಾನಮಂತ್ರಿಗಳು ನೂರು ಮಾಡಿಕೊಟ್ಟರೆ ನರೇಂದ್ರ ಮೋದಿ ಒಬ್ಬರೇ ಆರುನೂರು ವಸತಿ ಶಾಲೆಗಳನ್ನು ನಿರ್ಮಾಣ ಮಾಡಿಕೊಟ್ರು ಅನ್ನೋದು ನಾವು ಮರೆಯುವಂತಿಲ್ಲ ಈಗ ನನಗೊಂದು ಪ್ರಶ್ನೆಗೆ ಉತ್ತರ ಕೊಡಿ ಒಂದು ಪ್ರಶ್ನೆಗೆ ಉತ್ತರ ಕೊಡಿ ನರೇಂದ್ರ ಮೋದಿಯವರ ಹತ್ರ ಇಷ್ಟೆಲ್ಲ ಸಾಧ್ಯವಾಗುತ್ತೆ ಕಾಂಗ್ರೆಸ್ನವ್ರ ಹತ್ರ ಯಾಕಾಗೋದಿಲ್ಲ ಏನಾದರೂ ಉತ್ತರ ಏನು ಅವ್ರ ಪರಿವಾರ ಬೇರೆ ಮೋದಿ ಪರಿವಾರ ಬೇರೆ ಕಾಂಗ್ರೆಸ್ನವ್ರು ಏನು ಮಾಡ್ತಾರೆ ನೋಡಿ ನೆನ್ಪಿದೇತಾ ಯಾರು ಅಂತ ಧೀರಜ್ ಸಾಹು ಕಾಂಗ್ರೆಸ್ನ ರಾಜ್ಯಸಭಾ ಎಂ ಪಿ ಅವನ ಮನೆ ಮೇಲೆ ಇಡಿ ರೈಡ್ ಆಯಿತು ಒಂದಿನ ರೈಡ್ ಆಗಿದ ತಕ್ಷಣ ಕಾಂಗ್ರೆಸ್ ಅವರು ಬಾಯ್ ಬಡ್ಕೊಂಡ್ರು ನರೇಂದ್ರ ಮೋದಿ ಅವರ ಅಸ್ತ್ರ ಇಡಿ ಅವರು ದಾಳಿ ಮಾಡ್ತಾರೆ ನಮ್ಮ ಎಂ ಪಿಗಳನ್ನ ಹುಡು ಹುಡುಕಿ ದಾರಿ ದಾಳಿ ಮಾಡ್ತಾರೆ ಅಂತ ಇಡಿಗೂ ಅಷ್ಟೆಲ್ಲ ಅನುಮಾನ ಇರಲಿಲ್ಲ ಒಂದು ನಾಲ್ಕು ವೋಟ್ ನೋಟ್ ಕೌಂಟಿಂಗ್ ಮಿಷಿನ್ ತೆಗೆದುಕೊಂಡು ಹೋದ್ರು ಅಲ್ಲಿ ನೋಟ್ ಕೌಂಟ್ ಮಾಡಬೇಕಾದ್ರೆ ಗೊತ್ತಾಯ್ತು ಸಿಕ್ತಾನೆ ಇದೆ ಅಂತ ನಾಲ್ಕು ಇದ್ದು ಹನ್ನೆರಡು ನೋಟ್ ಮಿಷಿನ್ ಆಯಿತು ಹದಿನಾ ಇಪ್ಪತ್ತೆರಡು ಆಯ್ತು ಆಯಿತು ಇಪ್ಪತ್ತೆಂಟು ನಲವತ್ತೆಂಟು ನೋಟ್ ಕೌಂಟಿಂಗ್ ಮಿಷಿನ್ ಹೋಯ್ತು ಮೂರ್ನಾಲ್ಕು ದಿನ ಅಷ್ಟೊತ್ತಿಗೆ ಹನ್ನೆರಡು ನೋಟ್ ಕೌಂಟಿಂಗ್ ಮಿಷಿನ್ಗೆ ಜ್ವರ ಬಂದು ಸತ್ತೋಯ್ತು ನಮ್ಮ ಹತ್ರ ಇನ್ನೂ ಅಂತ ಇಷ್ಟು ಲೈಫಲ್ಲಿ ನಾವು ಲೆಕ್ಕ ಹಾಕಲಿಲ್ಲ ಇಷ್ಟು ಸ್ಪೀಡಾಗಿ ಲೆಕ್ಕ ಹಾಕಿದ್ದಿಲ್ಲ ಸಾಕು ನಮಗೆ ಎಂತ ಕೊನೆಗೆ ಉಳಿದ ನೋಟ್ ಕೌಂಟಿಂಗ್ ಮಿಷಿನ್ಗಳು ಲೆಕ್ಕ ಹಾಕಿ ಕೊಟ್ಟ ನಂಬರ್ ಎಷ್ಟು ಗೊತ್ತ ಆಫ್ಟರ್ ಸಿಕ್ಸ್ ಡೇಸ್ ತ್ರೀ ಸಿಕ್ಸ್ಟಿ ಕ್ರೋರ್ಸ್ ಮುನ್ನೂರ ಅರವತ್ತು ಕೋಟಿ ರೂಪಾಯಿನ ಒಬ್ಬ ರಾಜ್ಯಸಭಾ ಎಂ ಪಿ ಮನೆಯಲ್ಲಿತ್ತು ಮುನ್ನೂರ ಅರವತ್ತು ಕೋಟಿ ರೂಪಾಯಿ ಮತ್ತೆ ಮುನ್ನೂರ ಅರವತ್ತು ಕೋಟಿ ರೂಪಾಯಿ ಯಾವ ಮಹಾ ಅಂತ ನಮಗೂ ಅನಿಸಿರ್ಬೋದು ಭಾಳ ಜನರಿಗೆ ಈ ನಂಬರ್ ನೋಡಿ ನೋಡಿ ನಾರ್ಮಲ್ ಆಗಿದೆ ಈಗ ಮುನ್ನೂರ ಅರವತ್ತು ಕೋಟಿ ಅಂದರೆ ಎಷ್ಟು ಗೊತ್ತಾ ಇಡೀ ಕಾಶಿ ಕಾರಿಡಾರ್ ನಿರ್ಮಾಣ ಮಾಡಲಿಕ್ಕೆ ಕೇಂದ್ರ ಸರ್ಕಾರಕ್ಕೆ ಖರ್ಚಾಗಿದ್ದು ಮುನ್ನೂರ ಅರವತ್ತು ಕೋಟಿ ರೂಪಾಯಿ ಒಂದು ಕಾಶಿ ಕಾರಿಡಾರ್ ನಿರ್ಮಾಣ ಮಾಡ್ಬೋದಾಗಿರೋ ದುಡ್ಡು ಒಬ್ಬ ರಾಜ್ಯಸಭಾ ಎಂ ಪಿ ಮನೆಯಲ್ಲಿದೆ ಅಂತಂದರೆ ಒಬ್ಬೊಬ್ಬ ಕಾಂಗ್ರೆಸ್ಸಿಗನ್ನು ಹಿಂಡಿದ್ರೆ ಎಷ್ಟು ದೇವಸ್ಥಾನ ವಾಪಸ್ ತೊಗೊಂಡು ರೀ ಮೋದಿ ಅದನ್ನೇ ಹಿಂಡ್ತಿರೋದು ಮೋದಿ ಇಡಿ ಅಟ್ಯಾಕ್ ಮಾಡಿದರು ಇಡಿ ಅಟ್ಯಾಕ್ ಮಾಡಿದರು ಅಂತ ಕಾಂಗ್ರೆಸ್ಸಿಗರು ಹೇಳ್ತಾರಲ್ಲ ನರೇಂದ್ರ ಮೋದಿಗಿಂತ ಮುಂಚೆ ಕಾಂಗ್ರೆಸ್ನವರು ಇಡಿ ಅಟ್ಯಾಕ್ ಮಾಡ್ತಿದ್ರು ನಾಲ್ಕು ಸಾವಿರ ಕೋಟಿ ರೂಪಾಯಿ ಹತ್ತು ವರ್ಷದಲ್ಲಿ ಹುಡುಕಿದ್ರು ನಾಲ್ಕರಿಂದ ನಾಲ್ಕೂವರೆ ಸಾವಿರ ಕೋಟಿ ರೂಪಾಯಿ ಸರಿಯಾಗಿ ಕೇಳಿಸ್ಕೊಳ್ಳಿ ನಾಲ್ಕೂವರೆ ಸಾವಿರ ಕೋಟಿ ರೂಪಾಯಿ ಹತ್ತು ವರ್ಷದಲ್ಲಿ ಇಡಿ ಹುಡ್ಕೊಂಬಂದಿತ್ತು ನರೇಂದ್ರ ಮೋದಿಯವರ ಹತ್ತು ವರ್ಷದ ಅವಧಿಯಲ್ಲಿ ಸರಿಸುಮಾರು ಒಂದು ಕಾಲು ಲಕ್ಷ ಕೋಟಿ ರೂಪಾಯಿನ ಇಡಿ ಹಿಂಡಿ ತೆಗೆದಿದೆ ಅದು ನರೇಂದ್ರ ಮೋದಿ ನಮ್ಮ ದುಡ್ಡನ್ನು ನಮಗೆ ವಾಪಸ್ ಕೊಡಿಸಿರುವಂಥ ರೀತಿ ಅಂತ ಹಾಗಂತ ನರೇಂದ್ರ ಮೋದಿಯವರ ಮೇಲೆ ಆರೋಪ ಮಾಡೋ ಪ್ರಯತ್ನ ಇವರೇನು ಕಡಿಮೆ ಮಾಡಲಿಲ್ಲ ಕಳೆದ ಎಲೆಕ್ಷನಲ್ಲಿ ರಾಹುಲ್ ಗಾಂಧಿ ಕೈಯಲ್ಲಿ ರಫೇಲ್ ಹಿಡ್ಕೊಂಡು ತಿರುಗಾಡ್ತಿದ್ದ ರಫೈಲಲ್ಲಿ ಮೋಸ ಆಗಿದೆ ರಫೈಲಲ್ಲಿ ಮೋಸ ಆಗಿದೆ ಅಂತ ಐ ಆಮ್ ವಿತ್ ದ ಪ್ರೂಫ್ ಇಯರ್ ಸುಪ್ರೀಂ ಕೋರ್ಟ್ ಎರಡೆರಡು ಬಾರಿ ಹೇಳ್ತು ರಫೇಲ್ ಇಸ್ ಅ ಕ್ಲೀನ್ ಡೀಲ್ ಅದರಲ್ಲಿ ಯಾವ ಮೋಸ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳ್ತು ಉಲ್ಟಾ ಏನು ಹೇಳ್ತು ಗೊತ್ತಾ ಚೌಕಿದಾರ್ ಚೋರ್ ಹೇ ಅಂತ ಏನು ಹೇಳಿದ್ನೋ ಅದಕ್ಕೆ ರಾಹುಲ್ ಗಾಂಧಿ ಕ್ಷಮೆ ಕೇಳಬೇಕು ಅಂತ ಹೇಳಬೇಕಾದಂಥ ಪರಿಸ್ಥಿತಿ ಬಂದು ರಾಹುಲ್ ಗಾಂಧಿ ಕ್ಷಮೆ ಕೇಳಬೇಕಾಯ್ತಲ್ಲ ಇದು ನರೇಂದ್ರ ಮೋದಿ ಇವತ್ತು ರಾಹುಲ್ ಗಾಂಧಿ ಏನು ಹೇಳ್ತಾನೆ ಗೊತ್ತಾ ನರೇಂದ್ರ ಮೋದಿ ಮತ್ತು ಗೌತಮ್ ಅದಾನಿದು ಕುಚಿಕೂ ಇದೆ ಅಂತ ಒಂದು ರಿಲೇಶನ್ ಇದೆ ಅವರದ್ದು ಅಂತ ರಾಹುಲ್ ಗಾಂಧಿ ಹೇಳ್ತಾನೆ ನೀವು ಮನೆಯಲ್ಲಿ ಲೈಟ್ ಸ್ವಿಚ್ ಆನ್ ಮಾಡಿದ್ರೆ ಅದಾನಿಗೆ ದುಡ್ಡು ಹೋಗುತ್ತೆ ನಲ್ಲಿ ಬಿಟ್ಟರೆ ಅದಾನಿಗೆ ದುಡ್ಡು ಹೋಗುತ್ತೆ ನೀರಿನ ಮೈ ಮೇಲೆ ಅದಾನಿಗೆ ದುಡ್ಡು ಹೋಗುತ್ತೆ ನೀವು ಮನೇಲಿ ಮಲ್ಕೊಂಡ್ರೆ ಅದಾನಿಗೆ ದುಡ್ಡು ಹೋಗುತ್ತೆ ಬಟ್ಟೆ ಹಾಕ್ಕೊಂಡ್ರೆ ನಂಗೆ ಕ ಲಾಜಿಕ್ ಗೊತ್ತಾಗಲಿಲ್ಲ ಏನು ಹೇಳ್ತಾನೆ ಅಂತ ಒಬ್ಬ ಹುಡುಗ ಹೇಳ್ದೆ ಹೇಳ್ದೆ ಅವನ ಭಾಷಣದಲ್ಲಿ ಲಾಜಿಕ್ ನೋಡೋ ನೀವೇ ದಡ್ರು ಅಂತ ನಾನು ಕೇಳಿದೆ ಮತ್ತೆಂತ ಅವ್ನು ಹೇಳಿದೆ ಟಿ ವಿ ಆನ್ ಮಾಡಿ ಅವ್ನ ಭಾಷಣ ಬರ್ತಿದ್ರೆ ಕೇಳಿ ಚೆನ್ನಾಗಿ ನಗಿ ಆಫ್ ಮಾಡಿ ಎದ್ದೋಗಿ ಅಷ್ಟೇ ಅದಕ್ಕಿಂತ ಹೆಚ್ಚು ಏನೂ ಇಲ್ಲ ಅಂತ ಬಟ್ ಆಶ್ಚರ್ಯ ಏನು ಗೊತ್ತಾ ನರೇಂದ್ರ ಮೋದಿಗೂ ಅದಾನಿಗೂ ಇಷ್ಟು ಸಂಬಂಧ ಇದೆ ಅಂತ ಪದೇ ಪದೇ ಹೇಳುವಂಥ ಈ ರಾಹುಲ್ ಗಾಂಧಿ ಈ ಪ್ರಶ್ನೆಗೆ ಉತ್ತರ ಕೊಡ್ಬೋದಾ ಅಂತ ಕೇಳಿ ಈ ಥರ ರೇವಂತ್ ರೆಡ್ಡಿ ತೆಲಂಗಾಣದ ಸಿ ಎಂ ಕಾಂಗ್ರೆಸ್ ಸಿ ಎಂ ಅದ್ರ ಪಕ್ಕದಲ್ಲಿರೋದೇ ಗೌತಮ್ ಅದಾನಿ ಗೌತಮ್ ಅದಾನಿ ಮತ್ತು ತೆಲಂಗಾಣದ ಮುಖ್ಯಮಂತ್ರಿ ಒಂದೂವರೆ ತಿಂಗಳ ಹಿಂದೆ ಹನ್ನೆರಡು ಸಾವಿರ ಕೋಟಿ ರೂಪಾಯಿಯ ಒಪ್ಪಂದ ಮಾಡಿಕೊಂಡಿದ್ದಾರೆ ರಾಜ್ಯಕ್ಕೋಸ್ಕರ ಮೋದಿಯ ಫ್ರೆಂಡ್ಶಿಪ್ ಇರುವಂತಹ ಅದಾನಿಗೆ ಈ ರೇವಂತ್ ರೆಡ್ಡಿ ಜೊತೆಗೆ ಏನು ಫ್ರೆಂಡ್ಶಿಪ್ ವೋಟ್ ಮಾಡಲಿಕ್ಕೆ ವೋಟ್ ಕೇಳಲಿಕ್ಕೆ ಅಂತ ಬಂದಾಗ ಒಂದು ಪ್ರಶ್ನೆ ಕೇಳಿ ಅದಾನಿಗೂ ತೆಲಂಗಾಣಕ್ಕೂ ಏನು ಕುಚಿಕು ನಡೀತಿದೆ ಅಂತ ಒಂದು ಪ್ರಶ್ನೆ ನಾವು ಕೇಳಿದರೆ ಏನು ಉತ್ತರ ಕೊಡ್ತಾರೋ ಅಂತ ನಾನು ಕಾಯಬೇಕಾಗಿದೆ ಮಿತ್ರ ನನಗೂ ಕೂಡ ಏನು ರಾಹುಲ್ ಗಾಂಧಿನ ನರೇಂದ್ರ ಮೋದಿನ ಕಂಪೇರ್ ಮಾಡಬೇಕು ಅನ್ನೋ ಯಾವ ಹುಚ್ಚೂ ಇಲ್ಲ ಸುಮ್ಮನೆ ಆತ ಎದುರು ಪಾರ್ಟಿಯ ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಅನ್ನೋ ಕಾರಣಕ್ಕೊಂದು ನಾಲ್ಕು ಮಾತು ಹೇಳ್ತಿದ್ದೀನಿ ಒಂದೇ ಒಂದು ಚಿತ್ರ ತೋರಿಸ್ತೀನಿ ಈ ಚಿತ್ರ ನೋಡಿದ ಮೇಲೆ ನೀವು ಡಿಸೈಡ್ ಮಾಡಿ ಯಾರು ಪ್ರಧಾನಿ ಆಗಬೇಕು ಅಂತ ದೇವಸ್ಥಾನಕ್ಕೆ ಹೋದಾಗ ನರೇಂದ್ರ ಮೋದಿ ಹೋಮಕ್ಕೆ ಕೂತಾಗ ರಾಹುಲ್ ಗಾಂಧಿ ಎಡಿಟ್ ಮಾಡಿರೋದಲ್ರಿ ಒರಿಜಿನಲ್ ಫೋಟೋ ನಾನು ನಗ್ ನಾನು ನಗಲ್ಲ ಯಾಕೆ ಅಂತಂದರೆ ರಾಹುಲ್ ಗಾಂಧಿಗೆ ಇಷ್ಟವಿಲ್ಲದ ಕೆಲಸ ಮಾಡಲಿಕ್ಕೆ ತಳ್ಳಿಬಿಟ್ಟಿದ್ದಾರೆ ಪಾಪ ಎದುರಿಸ್ಬೇಕಾಗಿರೋದು ಯಾರನ್ನು ಒಬ್ಬ ಸ್ಟ್ಯಾಂಡಪ್ ಕಾಮಿಡಿಯನ್ ಹೇಳ್ತಿದ್ದ ರಾಹುಲ್ ಗಾಂಧಿ ನೀನು ನರೇಂದ್ರ ಮೋದಿ ಸ್ಟ್ರೆಂತ್ ಎಲ್ಲಿದೆಯೋ ಅಲ್ಲಿ ಅಡ್ಡಗಾಲು ಹಾಕ್ಕೊಂಡು ಹೋಗ್ಬೇಡ ದೇವಸ್ಥಾನ ಎಲ್ಲ ಮೋದಿ ಸ್ಟ್ರೆಂತು ನೀನು ಹೋಗ್ಬೇಡ ನೀನು ಹೋಗಿ ಶಿವನ ಎದುರಿಗೆ ನಿಂತರೆ ಶಿವನು ಹೇಳ್ತಾನಂತೆ ಕಳ್ಳ ನೀನು ಯಾರದೋ ಧೋತಿ ಹಾಕೊಂಡ್ ಬಂದಿದೆಯಲ್ಲ ಅಂತ ಶಿವನು ಹೇಳ್ತಾನೆ ಹಿಂಗಾಗಿ ಹುಷಾರಾಗಿರುವಂಥ ಸ್ಟ್ಯಾಂಡ್ ಅಪ್ ಕಾಮಿಡಿ ನರೇಂದ್ರ ಮೋದಿ ಎಕ್ಸ್ಪರ್ಟ್ ಅದರಲ್ಲಿ ಅವರು ಅವರು ಸದಾಕಾಲ ಇದರಲ್ಲೇ ಬಂದವರು ಅವರು ಹಿಮಾಲಯಕ್ಕೆ ಹೋಗಿ ತಪಸ್ಸು ಮಾಡಿದಂಥ ವ್ಯಕ್ತಿ ಆಮ್ ಟ್ರೂ ಟು ಮೈ ಹಾರ್ಟ್ ನಾನು ರಾಮ ಮಂದಿರದ ಇನಾಗ್ರೇಷನ್ ಇನಾಗ್ರೇಷನ್ ಹೊತ್ತಿನಲ್ಲಿ ಒಬ್ಬ ಸ್ವಾಮಿಗಳು ಮಾತನಾಡುತ್ತಾ ಹೇಳಿದ್ರು ನೀವು ಕೇಳಿದ್ದೀರಿ ಟಿವಿನಲ್ಲಿ ಇಪ್ಪತ್ತು ದಿನಗಳ ಹಿಂದೆ ಮೋದಿ ಪತ್ರ ಬರೆದಿದ್ರಂತೆ ಅವರಿಗೆ ಆ ಪತ್ರದಲ್ಲಿ ಕೇಳಿದ್ರಂತೆ ನಾನೊಂದು ವ್ರತ ಮಾಡಬೇಕು ಈ ಪ್ರಾಣ ಪ್ರತಿಷ್ಠೆಗೆ ಏನು ವ್ರತ ಮಾಡಬೇಕು ಅಂತ ಆಗ ಹತ್ತನ್ನ ಜನ ಸ್ವಾಮಿಗಳು ಕೂತು ಶಾಸ್ತ್ರಾರ್ಥ ಮಾಡಿ ಒಂದು ಫೈನಲಿ ಬರೆದು ಕಳಿಸಿದ್ರಂತೆ ಮೂರು ದಿನ ಒಂದು ಹೊತ್ತು ಮೂರು ದಿನ ನೆಲದ ಮೇಲೆ ಮಲ್ಕೊಂಡ್ರೆ ಸಾಕು ಆನಂತರ ಬನ್ನಿ ಪ್ರಾಣ ಪ್ರತಿಷ್ಠೆ ಮಾಡಿ ನೀವು ಹೋಗ್ಬೋದು ಅಂತ ನರೇಂದ್ರ ಮೋದಿ ಉಲ್ಟಾ ಉತ್ತರ ಬರೆದ್ರಂತೆ ನಾನು ಹನ್ನೊಂದು ದಿನ ಉಪವಾಸದಲ್ಲಿರ್ತೀನಿ ದಿನಕ್ಕೆ ಎರಡು ಎಳ್ನೀರು ಹನ್ನೊಂದು ದಿನ ನೆಲದ ಮೇಲೆ ಮಲ್ಕೊಳ್ತೀನಿ ಈ ಹನ್ನೊಂದು ದಿನ ನಾನು ಎಲ್ಲೆಲ್ಲಿ ರಾಮ ಓಡಾಡಿದ್ನೋ ಭಾರತದಲ್ಲಿ ಆ ಜಾಗವನ್ನು ನೋಡ್ಕೊಂಡು ಬರೋ ಪ್ರಯತ್ನ ಮಾಡಿ ರಾಮಾಯಣದ ಕತೆ ಕೇಳ್ತೀನಿ ಎಷ್ಟು ಸಾಕಾಗ್ಬೋದಾ ಅಂತ ಎಂತ ಪ್ರಧಾನಿ ಪಡ್ಕೊಂಡಿದ್ದೀವಿ ರೀ ನಾವು ಅವತ್ತು ಪ್ರಾಣ ಪ್ರತಿಷ್ಠೆ ನಡೀತು ನಮ್ಮ ಕರ್ನಾಟಕದ ಒಂದಷ್ಟು ಸಾಧುಗಳು ಹೋಗಿದ್ದರು ಅವ್ರು ನಂಗೆ ಅಲ್ಲಿ ಸಿಕ್ಕಿದ್ರು ಅಯೋಧ್ಯೆಯಲ್ಲಿ ಅವ್ರು ನಂಗೆ ಹೇಳ್ತಾರೆ ಏನು ಆ ಮನುಷ್ಯ ಹನ್ನೊಂದು ದಿನ ಉಪವಾಸ ಇದ್ದಂಗೆ ಗೊತ್ತಾಗ್ತಿತ್ತ ಮುಖ ನೋಡಿದರೆ ಏನು ಸಿಂಹ ಬಂದಂಗೆ ಬಂದಲ್ಲ ಪುಣ್ಯಾತ್ಮ ಅಂತ ಸ್ವಾಮಿಗಳು ಹೇಳೋದು ನನಗೂ ಭಾಳ ಖುಷಿ ಕೇಳುವಾಗ ನರೇಂದ್ರ ಮೋದಿಯವ್ರ ಪ್ರಾಣ ಪ್ರತಿಷ್ಠೆ ಮುಗಿಸಿ ವಾಪಸ್ ಬರುವಾಗ ಸ್ವಾಮೀಜಿ ಕೇಳಿದರಂತೆ ನಾನಿವತ್ತು ಉಪವಾಸ ಬಿಡಿಸ್ತೀನಿ ಹಾಲು ಕುಡಿಸಿ ಉಪವಾಸ ಬಿಡಿಸ್ತೀನಿ ಅಂದರೆ ಮೋದಿ ಹೇಳಿದ್ರಂತೆ ಹಾಲು ಕುಡಿಸಿ ಉಪವಾಸ ಬಿಡಿಸೋ ಬದಲು ರಾಮನ ಕಾಲ್ ತೊಳೆದ ಪಾದೋದಕದಿಂದ ಉಪವಾಸ ಬಿಡಿಸಿದರೆ ನಾನು ಮಹಾಭಾಗ್ಯ ಅಂದ್ಕೊಳ್ತೀನಿ ಸ್ವಾಮೀಜಿ ಅಂತ ಅವರು ಸ್ಟೇಜ್ ಮೇಲೆ ನಡೀತಿರೀ ಇದೆಲ್ಲ ಅವ್ರು ಹೋಗಿ ಅವರಿಗೆ ಸ್ಪೂನಲ್ಲಿ ನೀರು ಕುಡಿಸ್ತಾರೆ ಪಾದೋದಕ ಕುಡಿಸ್ತಾರೆ ಎಲ್ಲರ ಕಂಗಳಲ್ಲೂ ನೀರು ಬರ್ತಿತ್ತು ನಂಗೆ ಸ್ವಾಮೀಜಿಗೆ ಏನನ್ನಿಸಿರ್ಬೋದು ಅಂತ ಕುತೂಲ ಇತ್ತು ಆಚೆ ಬಂದ ಸ್ವಾಮೀಜಿಯವರನ್ನ ಏನೇ ಇವರು ಇಂಟರ್ವ್ಯೂ ಮಾಡಿದರೆ ಸ್ವಾಮೀಜಿ ಏನಂತಾರೆ ಗೊತ್ತಾ ಅವ್ರು ಹೇಳ್ತಾರೆ ನನಗೆ ಪ್ರಧಾನಮಂತ್ರಿಗೆ ಹಾಲು ಕುಡಿಸಿದ್ನೋ ಪಾದೋದಕ ಕುಡಿಸಿದ್ನೋ ಅಂತ ಅನ್ನಿಸ್ತಿಲ್ಲ ಒಬ್ಬ ತಾಯಿ ತನ್ನ ಮಗುವಿಗೆ ಹಾಲು ಕುಡಿಸಬೇಕಾದ್ರೆ ಯಾವ ಭಾವ ಇತ್ತೋ ಆ ಭಾವ ನನ್ನ ಪ್ರಧಾನಮಂತ್ರಿ ನೋಡಿದೆ ನಾನೂ ಕೂಡ ಭಾವುಕನಾಗ್ಬಿಟ್ಟೆ ಅಂತ ಈ ದೇಶದ ಶ್ರೇಷ್ಠ ಸಾಧು ಒಬ್ಬರು ಹೇಳೋದು ಅವ್ರು ಎಲ್ಲಿವರೆಗೂ ಹೇಳ್ತಾರೆ ಗೊತ್ತಾ ನರೇಂದ್ರ ಮೋದಿ ತಪಸ್ಸು ಅಂತ ಹೇಳಲ್ಲ ನನ್ನ ಮತ್ತು ನಿಮ್ಮ ತಪಸ್ಸಿನಿಂದಾಗಿ ಒಬ್ಬ ಶ್ರೇಷ್ಠ ವ್ಯಕ್ತಿ ಆ ಶ್ರೇಷ್ಠ ಸ್ಥಾನವನ್ನು ಅಲಂಕರಿಸಿದ್ದಾರೆ ಅಂತ ಹೇಳುವಾಗ ನನ್ಗನಸ್ಥಿತಿಯ ಐದು ಹತ್ತು ವರ್ಷ ಪುಣ್ಯಾತ್ಮ ಅಲ್ಲೇ ಇರಲಿ ಅದಕ್ಕೇನು ಬೇಕೋ ಆ ಕೆಲಸ ನಾವು ಮಾಡಿದರೆ ಆಯಿತು ಅಂತ ನನಗೆ ಈಗಲೂ ಅನಿಸತ್ತೆ ಆ ಕಾರಣಕ್ಕೆ ನಾನು ನಿಮ್ಮನ್ನು ಕೇಳ್ಕೊಳ್ಳೋದು ಮಿತ್ರ ಈ ಬಾರಿ ಎಲೆಕ್ಷನ್ನು ಈ ಬಾರಿಯಲ್ಲ ಕಳೆದ ಮೂರು ಬಾರಿ ಎಲೆಕ್ಷನ್ ಇದೇ ಹೇಳಿರೋದು ನಾನು ಅದು ಎಂ ಪಿ ಎಲೆಕ್ಷನ್ ಅಲ್ಲ ಎಂ ಪಿಯನ್ನು ಉಲ್ಟ ಮಾಡಿದರೆ ಪಿ ಎಮ್ ಆಗುತ್ತೆ ಅನ್ನೋದನ್ನು ನೆನಪಿಟ್ಕೊಳ್ಳಿ ಅದು ಪಿ ಎಮ್ ಎಲೆಕ್ಷನ್ನು ಅಂತ ನಾನು ನಾವು ಎಂ ಪಿಯ ಹೆಸರನ್ನು ನೋಡೋದಿಲ್ಲ ಎಂ ಪಿಯ ಮುಖವನ್ನು ನೋಡೋದಿಲ್ಲ ಏನೂ ನೋಡೋದಿಲ್ಲ ನಮ್ಗೆ ಗೊತ್ತಿರೋದು ಒಂದೇ ಒಂದು ನನ್ನ ಕ್ಯಾಂಡಿಡೇಟ್ ನರೇಂದ್ರ ಮೋದಿ ಅಂತ ನಾನು ನರೇಂದ್ರ ಮೋದಿ ಅವರ ಕೈಯಲ್ಲಿ ಒಂದು ಕಮಲವನ್ನು ಇಲ್ಲಿಂದ ಕೊಡ್ತೀನಿ ಅಂತ ನಾವು ನಿಶ್ಚಯ ಮಾಡಬೇಕಾಗಿರುವಂಥ ಹೊತ್ತು ಅಂತ ನಾನು ಭಾವಿಸ್ತೀನಿ ಆ ದೃಷ್ಟಿಯಿಂದಲೇ ನಾವು ತೆಗೆದುಕೊಂಡಿರೋ ಸಂಕಲ್ಪ ಮತ್ತೆ ಮೋದಿ ಮತ್ತೆ ಮತ್ತೆ ಮೋದಿ ಬರಲಿ ಅಂತ ಮೋದಿ ಮೊನ್ನೆ ಒಂದು ಭಾಷಣದಲ್ಲಿ ಹೇಳಿದ್ದಾರೆ ಸಂಸತ್ನಲ್ಲಿ ಮಾತನಾಡ್ತಾ ಹೇಳಿದ್ದಾರೆ ಏನು ಹೇಳಿದ್ದಾರೆ ಗೊತ್ತಾ ಬಹುಶಃ ಎಲ್ಲರ ಕಣ್ಣಲ್ಲೂ ಮಿಂಚು ಹುಟ್ಟಬೋದು ನನಗಂತೂ ಆಗಿದೆ ನಾನು ಟೂ ತೌಸಂಡ್ ಫೋರ್ಟೀನಲ್ಲಿ ಹುಚ್ಚರಂತೆ ಕೆಲಸ ಮಾಡಿದ ನಂತರ ಎರಡು ಸಾವಿರದ ಹದಿನಾರು ಹದಿನೇಳು ಆ ಟೈಮಲ್ಲಿ ನಂಗೆ ಯಾರೋ ಕೇಳಿದರು ಆರ್ ಯು ಹ್ಯಾಪಿ ನೌ ಖುಷಿಯಾಗಿದೆಯಾ ಮೋದಿ ನೀವು ಅಂದ್ಕೊಂಡಿದ್ದು ಕೆಲಸ ಮಾಡಿದ್ದಾರಾ ನಾನಂದೆ ಯಾವ ಕೆಲಸ ರೀ ನಾವೇನು ಅಂದ್ಕೊಂಡಿದ್ವೋ ಮೊದಲನೇ ವರ್ಷನೇ ಮುಗಿಸಿದ ಮನುಷ್ಯ ಈಗೆಲ್ಲ ಬೋನಸ್ಸೇ ಸಿಗ್ತಿರೋದು ನಮಗೆ ಅಂತ ನಾನು ಯಾವತ್ತೂ ರಾಮ ಮಂದಿರ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ರೀ ಯಾವತ್ತೂ ತಿನ್ನಲ್ಲ ಯಾವತ್ತೂ ಡಿಮಾನಿಟೈಸೇಷನ್ ಮಾಡ್ಬೋದು ಅಥವಾ ಕನಸಿನಲ್ಲೂ ಕೂಡ ನಾವೊಂದು ಯು ಪಿ ಐ ಸ್ಕೀಮನ್ನು ತರ್ಬೋದು ಅಂತ ಅಂದ್ಕೊಂಡಿರಲ್ಲ ಮೋದಿ ಎಲ್ಲವೂ ಗಿಫ್ಟೇ ಕೊಟ್ಟಿದ್ದು ನಮಗೆ ಅಂಥ ಮೋದಿ ಏನು ಹೇಳಿದ್ದಾರೆ ಗೊತ್ತಾ ನನ್ನ ಮುಂದಿನ ಐದು ವರ್ಷ ಸ್ವಲ್ಪ ಕಠಿಣದ ಐದು ವರ್ಷ ಯಾಕೆ ಅಂದರೆ ಸಾವಿರ ವರ್ಷದ ಭಾರತಕ್ಕೆ ಅಡಿಪಾಯ ಹಾಕ್ಕೊಡ್ಲಿಕ್ಕಿದ್ದೀನಿ ನಾನು ಅಂತ ಮೋದಿ ಹೇಳಬೇಕಾದ್ರೆ ಸತ್ಯ ಗೂಸ್ ಬೊಮ್ಸ್ ನನಗೆ ಯಾಕೆ ಗೂಸ್ ಬೊಮ್ಸ್ ಗೊತ್ತಾ ಇದನ್ನೇ ಜೀರ್ಣಿಸ್ಕೊಳಕ್ಕಾಗ್ತಿಲ್ಲ ನಮಗೆಲ್ಲ ಇನ್ನು ಮೋದಿ ಸಾವಿರ ವರ್ಷದ ಪರಿಕಲ್ಪನೆಯ ಭಾರತಕ್ಕೆ ಏನನ್ನು ಕಟ್ಟಿಕೊಡ್ಬೋದು ಅನ್ನೋವಂಥ ಆಲೋಚನೆ ಇದೆಯಲ್ಲ ನಾನು ಅದರಿಂದನೇ ಥ್ರಿಲ್ ಆಗಿದ್ದೀನಿ ಆ ಕಾರಣಕ್ಕೆ ಮೋದಿ ಕೊಡಲೇಬೇಕು ಮುಂದಿನ ಐದು ವರ್ಷ ಅಂತ ಹಠ ಹಿಡಿದು ಓಡಾಡ್ತಾ ಇರೋದು ಮಿತ್ರೆ ಮೋದಿ ಅನ್ನೋದು ಎಂಥ ವ್ಯಕ್ತಿತ್ವ ಅಂತಂದರೆ ನನಗೊಬ್ಬರು ಕಥೆ ಹೇಳಿದರು ಒಂದು ಭಾಳ ಸುಂದರವಾಗಿರುವಂಥ ಕಥೆ ಒಬ್ಬ ತರುಣ ತನ್ನ ಮನೆಯನ್ನು ಬೆಂಕಿಗೆ ಆಹುತಿ ಆಗೋದು ನೋಡಿದಂತೆ ಮಕ್ಕಳು ಆಸ್ತಿ ಪಾಸ್ತಿ ತಂದೆ ತಾಯಿ ಎಲ್ಲ ಕಳ್ಕೊಂಡ್ಬಿಟ್ಟ ದಾರಿಯಲ್ಲಿ ಹೋಗ್ತಾ ಇದ್ದ ಒಬ್ಬ ಸಾಧುಗಳು ಇವನ ಕತೆ ಕೇಳಿ ನೊಂದುಕೊಂಡು ಈ ಜೋಳಿಗೆ ನನಗಿಂತ ನಿನಗೆ ಉಪಯೋಗಕ್ಕೆ ಬರುತ್ತೆ ಅಂತ ಕೊಟ್ಟು ಹೋಗ್ಬಿಟ್ರಂತೆ ಪಾಪ ಎಲ್ಲ ಕಳ್ಕೊಂಡ್ರು ನನಗೆ ಜೋಳಿಗೆ ಕೊಡೋದು ಅಂದರೆ ಏನರ್ಥ ಜೋಳಿಗೆ ಸಿಕ್ಕಾಪಟ್ಟೆ ಭಾರ ಬೇರೆ ಇತ್ತು ಇವನು ಭಾಳ ಬೇಸರದಿಂದ ಎದ್ದೋದ ಕತ್ತಲಾಗಿತ್ತು ನಡ್ಕೊಂಡು ಹೋದ ಒಂದು ನದಿ ತೀರದಲ್ಲಿ ಕೂತ ಇಷ್ಟು ಭಾರ ಯಾಕೆ ಜೋಳಿಗೆ ಅಂತ ನೋಡಿದ್ರೆ ಪುಣ್ಯಾತ್ಮ ಸ್ವಾಮಿ ಆ ಕಲ್ಲುಗಳನ್ನು ಸಂಗ್ರಹಿಸಿಟ್ಕೊಂಡಿದ್ದ ಜೋಳಿಗೆಯಲ್ಲಿ ಇವನು ಆ ಕಲ್ಲನ್ನು ತಗೊಂಡು ಒಂದೊಂದೇ ಕಲ್ಲು ನದಿಗೆ ಎಸಿತಾ ತನ್ನ ಮನೆ ನೆನಪಿಸ್ಕೊಳ್ತಾ ಇದ್ದ ರಾತ್ರಿ ಇಡೀ ಕಳೆದೋಯ್ತು ಬೆಳಗಿನ ಜಾವ ಸೂರ್ಯನ ಕಿರಣ ಬಂದಾಗ ಆ ಜೋಳಿಗೆಯಲ್ಲಿ ಕೊನೆ ಕಲ್ಲಿತ್ತು ತೆಗೆದು ಎಸಿಬೇಕು ಅಂತ ಹೋದರೆ ಆ ಸೂರ್ಯನ ಕಿರಣದಲ್ಲಿ ಕಲ್ಲು ಹೊಳಿಲಿಕ್ಕೆ ಶುರುವಾಯಿತು ಏನು ಅಂತ ನೋಡಿದ ಕಲ್ಲಲ್ಲ ವಜ್ರ ಆ ಸ್ವಾಮಿಗಳು ಇದು ನಿನ್ನ ಉಪಯೋಗಕ್ಕೆ ಬರುತ್ತೆ ಅಂತ ವಜ್ರ ಕೊಟ್ಟು ಹೋಗಿದ್ರು ರಾತ್ರಿ ರಾತ್ರಿಯೆಲ್ಲ ಬಿಸಾಕ್ಬಿಟ್ಟ ಅದನ್ನು ಆದರೆ ಹುಡುಗ ಬಾರಿ ಬುದ್ಧುವಂತ ತರುಣ ಬಾರಿ ಬುದ್ಧುವಂತ ಒಂದು ವಜ್ರ ಆದರೂ ಉಳಿತಲ್ಲ ಇದರಿಂದ ನಾನು ಬದುಕು ಕಟ್ಕೊಳ್ತೀನಿ ಅಂತ ಎದ್ದು ಹೋದನಂತೆ ಅವನು ಆ ಕಥೆ ಹೇಳಿ ನನಗೆ ಹೇಳಿದವರು ಎಂಥ ಆತ್ಮವಿಶ್ವಾಸ ಒಂದು ಅಂದರು ಬಟ್ ನನ್ನ ಕಥೆ ಬೇರೆನೆ ಕೇಳಿಸ್ತು ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗ ಮೊದಲನೇ ಪ್ರಧಾನಿ ಆಗಬೇಕಾಗಿದ್ದವರು ಸುಭಾಷ್ ಚಂದ್ರ ಬೋಸರು ವಜ್ರ ನದಿಗೆ ಬಿತ್ತು ಕನಿಷ್ಠ ಪಕ್ಷ ಸರ್ದಾರ್ ಪಟೇಲ್ರಾದರೂ ಆಗಿದ್ದರೆ ದೇಶದ ಕಥೆನೇ ಬೇರೆ ಇರ್ತಿತ್ತು ಗಾಂಧೀಜಿ ಜೋಳಿಗೆ ಕೈ ಹಾಕಿ ವಜ್ರ ಎಸೆದ್ಬಿಟ್ರು ಲಾಲ್ ಬಹದ್ದೂರ್ ಶಾಸ್ತ್ರಿ ಕಂಟಿನ್ಯೂ ಆಗಿದ್ದಿದ್ರೆ ಆತ್ಮನಿರ್ಭರ ಭಾರತ ಅವತ್ತೇ ಆಗಿರ್ತಿತ್ತು ನಾನೇನು ಪುತ್ತೂರಿಗೆ ಬಂದು ಇವತ್ತು ಭಾಷಣ ಮಾಡಬೇಕಾಗಿರಲಿಲ್ಲ ಆದರೆ ದೇವರು ಎಸೆದು ಬಿಟ್ಟ ಅಟಲ್ ಬಿಹಾರಿ ವಾಜಪೇಯಿ ಅನ್ನೋ ವಜ್ರ ಕತ್ಲಲ್ಲಿ ಗೊತ್ತೇ ಆಗಲಿಲ್ಲ ರೀ ತೆಗೆದು ಬಿಟ್ವಿ ನಾನು ನೀವು ಈಗ ಬೆಳಕಾಗಿದೆ ಸೂರ್ಯನ ಕಿರಣ ಬಂದಿದೆ ಜೋಳಿಗೆಯಲ್ಲಿ ಕೊನೆಯ ವಜ್ರ ಮೋದಿ ಅನ್ನೋ ವಜ್ರ ಬಾಕಿ ಇದೆ ಇದನ್ನು ಎಸಿಬೇಕೋ ಸುಂದರವಾದ ಹಾರ ಮಾಡಿ ಭಾರತ ಮಾತೆಗೆ ಸಮರ್ಪಣೆ ಮಾಡಬೇಕು ಅಂತ ನಾನು ನೀವು ಯೋಚನೆ ಮಾಡಬೇಕು ಅನ್ನೋದಷ್ಟೆ ನಾನು ಪುತ್ತೂರಿಗರಲ್ಲಿ ಭಾಳ ಕಳಕಳಿಯಿಂದ ಕೇಳ್ಕೊಳ್ತೀನಿ ಮಿತ್ರ ಮೋದಿಯ ವಿಚಾರ ಬಂದಾಗ ಮೋದಿ ಅಂತಲ್ಲ ದೇಶದ ವಿಚಾರ ಬಂದಾಗ ನಮ್ಮ ನಡುವಿರುವಂಥ ಎಲ್ಲ ತ್ವೇಷಮಯ ವಾತಾವರಣವನ್ನು ಶಾಂತಗೊಳಿಸಬೇಕು ಅಂತ ವೈಯಕ್ತಿಕವಾದ ಎಲ್ಲ ಕಿತ್ತಾಟಗಳು ಮಾಡೋಣ ಕಿತ್ತಾಟಗಳು ಬೇಡ ಅಂತ ಹೇಳಲ್ಲ ಯಾವಾಗ ಕಿತ್ತಾಟ ನಡೆಯುತ್ತೋ ಆಗಲೇ ಹೊಸ ಬೆಣ್ಣೆ ಹುಟ್ಟಲಿಕ್ಕೆ ಸಾಧ್ಯ ಬೆಣ್ಣೆ ಬರಲಿಕ್ಕೆ ಸಾಧ್ಯ ಆಗೋದು ಕಡದ ಮೇಲೇ ಬರಲಿ ತಪ್ಪಿಲ್ಲ ಆಗಲಿ ಎಲ್ಲವೂ ಆಗಲಿ ಆದರೆ ದೇಶದ ವಿಚಾರ ಬಂದಾಗ ನೋ ರೀ ಈ ವಿಚಾರದಲ್ಲಿ ಬಲವಾಗಿ ನಿಲ್ಲೋಣ ಈಗ ದೇಶದ ವಿಚಾರ ಮುಂದಕ್ಕೆ ಬಂದಿದೆ ಯಾವುದಕ್ಕೂ ಕಾಂಪ್ರಮೈಸ್ ಇಲ್ಲ ಇನ್ನು ಮುಂದಿನ ಒಂದು ಒಂದೂವರೆ ತಿಂಗಳ ಕಾಲ ಭಾರತ ನರೇಂದ್ರ ನನಗಂತೂ ರೀ ನಂಗೆ ತುಂಬ ಜನ ನಮ್ಮ ಸ್ಕೂಲಿನ ಈ ಕಾರ್ಯಕ್ರಮಕ್ಕೆ ಬನ್ನಿ ನಮ್ದು ಈ ಕಾರ್ಯಕ್ರಮಕ್ಕೆ ಬನ್ನಿ ನಾನು ಹೇಳೋದು ಇಲ್ಲಪ್ಪ ಮೀನಿನ ಕಣ್ಣು ಬಿಟ್ಟರೆ ಮೀನಿನ ಬಾಲವೂ ಕಾಣ್ತಿಲ್ಲ ನನಗೆ ನಂಗೆ ಕಣ್ಣು ಮಾತ್ರ ಕಾಣ್ತಿರೋದು ವಾಪಸ್ ಮೋದಿಯಲ್ಲಿ ಕೂತರು ಅಂದರೆ ನಾವು ಸಮಾಧಾನ ಆರಾಮಾಗಿರ್ತೀವಿ ಅಲ್ಲಿವರೆಗೂ ಯಾವುದಕ್ಕೂ ಕರಿಬೇಡಿ ಅಂತ ಇಷ್ಟು ವಿಶ್ ವಿಶ್ವಾಸದಿಂದ ನಾನು ಹೇಳ್ಬೋದಾದರೆ ನಾನು ಪುತ್ತೂರಿಗರಲ್ಲೂ ಕೇಳ್ಕೊಳ್ತೀನಿ ಪುತ್ತೂರಿಗರಲ್ಲೇ ವಿಶೇಷವಾಗಿ ಯಾಕೆ ಅಂದರೆ ಇಡೀ ರಾಜ್ಯ ಈ ಗಲಾಟೆಯನ್ನು ಕಂಡಿದೆ ಯಾರೇ ಇರಲಿ ಎಲ್ಲ ಕೋಪವನ್ನು ಆಕ್ರೋಶವನ್ನು ಪಕ್ಕಕ್ಕಿಡಿ ಒಂದೇ ಒಂದು ಕಾರಣಕ್ಕೆ ಮೋದಿ ಮತ್ತೊಮ್ಮೆ ಪ್ರಧಾನಿಯಾಗಬೇಕಾಗಿದೆ ಈ ದೇಶವನ್ನು ನಾವು ಬಲಾಢ್ಯವಾಗಿ ಕಟ್ಟಬೇಕಾಗಿದೆ ಎನ್ನುವಂಥ ಆ ಭಾವವನ್ನು ನಾವೆಲ್ಲರೂ ಮನಸ್ಸಿನಲ್ಲಿ ತುಂಬಿಕೊಳ್ಳೋಣ ಅಂತ ನಾನು ಕಳಕಳಿಯಿಂದ ಕೇಳ್ಕೊಳ್ತೀನಿ ನಾನು ನಿನ್ನೇನಿಲ್ಲ ರೀ ನಿಮ್ಮ ಹತ್ರ ದುಡ್ಡು ಕೇಳಲ್ಲ ನೀವು ನನಗೊಂದು ಗಾಡಿ ಕೊಡಿ ಅಂತ ಕೇಳಲ್ಲ ನೀವು ನನಗೊಂದು ಮನೆ ಕಟ್ಟಿಕೊಡಿ ಜಾಗ ಕೊಡಿ ಏನೂ ಇಲ್ಲ ಈ ಬಾರಿ ಎಲೆಕ್ಷನಲ್ಲಿ ಮೋದಿಗೊಂದು ವೋಟ್ ಮಾಡಿ ಅಷ್ಟೇ ಇಷ್ಟೇ ನಾನು ನಿಮ್ಮನ್ನು ಕೇಳಲಿಕ್ಕೆ ಸಾಧ್ಯವಾಗುವಂಥದ್ದು ಇದು ಒಂದೇ ಒಂದು ಸಣ್ಣ ಕೆಲಸ ನಿಮ್ಮಿಂದ ಕೇಳ್ಕೊಳ್ತೀನಿ ಎಲ್ಲರೂ ನಿಮ್ಮ ಮೊಬೈಲ್ ತೆಗಿಳಿ ತೊಗೊಳ್ಳಿ ಮೊಬೈಲಲ್ಲಿ ಈ ನಂಬರ್ ಸೇವ್ ಮಾಡ್ಕೊಳ್ಳಿ ನೈನ್ ಫೈವ್ ಒನ್ ತ್ರೀ ಟೂ ಏಯ್ಟ್ ಟೂ ಝೀರೋ ಟೂ ಫೋರ್ ಟೂ ಝೀರೋ ಟೂ ಫೋರ್ ಅದು ಎಲೆಕ್ಷನ್ ಇಯರ್ ತ್ರೀ ಟ್ವೆಂಟಿ ಏಯ್ಟ್ ಕೇಂದ್ರದಲ್ಲಿ ಎಂಡ್ ನರೇಂದ್ರ ಮೋದಿಗೆ ಬರಬೇಕಾಗಿರೋ ಸಂಖ್ಯೆ ಇಪ್ಪತ್ತೆಂಟು ಕರ್ನಾಟಕದಲ್ಲಿ ನಾವು ಕೊಡಬೇಕಾಗಿರೋದು ನನಗೆ ಇವತ್ತು ಯಾರೋ ಹೇಳಿದರು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲೂ ವಿಶೇಷ ಇದೆ ಚಕ್ರವರ್ತಿ ಅಂತ ಏನು ಅಂತ ಕೇಳಿದೆ ನಾನು ಕಾಂಗ್ರೆಸ್ಸಿಗರಿಗೆ ಕೊನೆ ಮೂರು ಸಂಖ್ಯೆ ಬರಬೇಕಂತ ಈ ಬಾರಿ ಎಲೆಕ್ಷನಲ್ಲಿ ಝೀರೋ ಟೂ ಫೋರ್ ಇಪ್ಪತ್ನಾಲ್ಕಕ್ಕಿಂತ ಜಾಸ್ತಿ ಹೋಗದೇ ಇರೋ ಥರ ನೋಡ್ಕೋಬೇಕು ಅಂತ ಐ ಥಿಂಕ್ ಆದರೂ ಆಗ್ಬೋದು ಯಾರಿಗೆ ಗೊತ್ತು ಮೋಸ್ಟ್ಲಿ ನಲವತ್ತನ್ನು ದಾಟುವಂಥ ಅಂತೂ ಅವರಿಗಿಲ್ಲ ಅಂತ ಈ ನಂಬರ್ನ ದಯವಿಟ್ಟು ಸೇವ್ ಮಾಡ್ಕೊಳ್ಳಿ ನೈನ್ ಫೈವ್ ಒನ್ ತ್ರೀ ಟು ಏಟ್ ಟು ಜೀರೋ ಟು ಫೋರ್ ಏನಂತಾದರೂ ಸೇವ್ ಮಾಡ್ಕೊಳ್ಳಿ ಹೇಳಿ ನಮ್ಮ ಬ್ರಿಗೇಡ್ ಅಂತಾದರೂ ಸರಿ ನಮ್ಮ ಬ್ರಿಗೇಡ್ ಪುತ್ತೂರು ನರೇಂದ್ರ ಮೋದಿ ಅಂತಾದರೂ ಸರಿ ಸೇವ್ ಮಾಡ್ಕೊಳ್ಳಿಲ್ಲ ಅಂದರೆ ನಾವು ಕಳಿಸೋ ಮೆಸೇಜ್ ಬರಲ್ಲ ತಕ್ಷಣ ವಾಟ್ಸಪ್ನಿಂದ ಒಂದು ಮೆಸೇಜ್ ಹಾಕಿ ಇದಕ್ಕೆ ನಿಮ್ಮ ಹೆಸರು ಮತ್ತು ಪುತ್ತೂರು ಅಂತ ನಮ್ಮ ವಾಲಂಟಿಯರ್ಸು ಇವತ್ತು ನಾಳೆ ಒಂದು ಎರಡು ಮೂರು ದಿನದಲ್ಲಿ ಸಿಕ್ಕಾಪಟ್ಟೆ ನಂಬರ್ಸ್ ಇದೆ ಎಲ್ಲ ಸೇವ್ ಮಾಡಿ ಬ್ರಾಡ್ಕಾಸ್ಟ್ ಲಿಸ್ಟ್ ಆ್ಯಡ್ ಮಾಡ್ತಾರೆ ನಾನು ಏನೇನು ತೋರಿಸಿದ್ನೋ ಈ ತರದ ಒಂದು ಸಾವಿರ ಸ್ಲೈಡ್ಸ್ ನಮ್ಮ ಹತ್ರ ಇದೆ ಅವೆಲ್ಲವನ್ನೂ ನಿಮ್ಮ ಜೊತೆ ಹಂಚ್ಕೊಳ್ತೀವಿ ನೀವು ಅದನ್ನು ನಿಮ್ಮ ಗ್ರೂಪಿನ ಜೊತೆ ಹಂಚಿಕೊಳ್ಳಿಕ್ಕೆ ಸಾಧ್ಯವಾಗುವಂತ ವ್ಯವಸ್ಥೆ ನಾವು ತಂದಿಲ್ಲ ಆದರೆ ಈ ಕ್ಯಾಲೆಂಡರ್ ಇಲ್ಲಿದೆ ಈ ಕ್ಯಾಲೆಂಡರ್ನ ವೈಶಿಷ್ಟ್ಯ ಏನು ಅಂತಂದರೆ ಜನವರಿಯಿಂದ ಡಿಸೆಂಬರ್ಗಲ್ಲ ಅದು ಸೆಪ್ಟೆಂಬರ್ನಿಂದ ಆಗಸ್ಟ್ನವರೆಗೂ ಸೆಪ್ಟೆಂಬರ್ ತಿಂಗಳು ಮೋದಿ ಹುಟ್ಟಿದ್ದು ಅಕ್ಟೋಬರ್ ಮೊದಲನೇ ಬಾರಿಗೆ ಸಿ ಎಮ್ ಆದರು ನವಂಬರಲ್ಲಿ ಡಿಮಾನಿಟೈಸೇಷನ್ ಮಾಡಿದರು ಡಿಸೆಂಬರಲ್ಲಿ ಕಾಶಿ ಕಾರಿಡಾರ್ ಕಟ್ಕೊಟ್ರು ಜನವರಿಯಲ್ಲಿ ಸಿ ಎ ಎ ತಗೊಂಬಂದರು ಫೆಬ್ರವರಿನಲ್ಲಿ ನ್ಯಾಷನಲ್ ವಾರ್ ಮೆಮೊರಿಯಲ್ ಮಾಡಿದರು ಮಾರ್ಚ್ನಲ್ಲಿ ಮೊದಲನೇ ಕೋವಿಡ್ ವ್ಯಾಕ್ಸಿನ್ ತೊಗೊಂಡ್ರು ಏಪ್ರಿಲ್ನಲ್ಲಿ ಹಂಡ್ರೆಡ್ ಪರ್ಸೆಂಟ್ ಹಳ್ಳಿಗಳಿಗೆ ಕರೆಂಟ್ ಕೊಟ್ಟರು ಮೇ ತಿಂಗಳಲ್ಲಿ ಮೊದಲನೇ ಬಾರಿಗೆ ಪ್ರಧಾನಿ ಆದರು ಈಗ ಮತ್ತೊಮ್ಮೆ ಮೇ ಹದಿನೈದಕ್ಕೆ ಮೇ ನರೇಂದ್ರ ದಾಮೋದರ ದಾಸ್ ಮೋದಿ ಅಂತವ್ರು ಡೆಲ್ಲಿಯಿಂದ ಹೇಳಿದರು ಅಂತಂದರೆ ನಮ್ಮೆಲ್ಲರ ಪ್ರಯತ್ನ ಅಲ್ಲಿಗೆ ಮುಗಿಯುತ್ತೆ ಅಂತ ನಾನು ವಿಶ್ವಾಸ ಇಟ್ಟಿದ್ದೀನಿ ಈ ಕ್ಯಾಲೆಂಡರ್ನ ಯಾರೋ ದಾನಿಗಳು ಇಲ್ಲಿರೋ ಪ್ರತಿಯೊಬ್ಬರಿಗೂ ತೊಗೊಂಡು ಹೋಗುವಂಥ ವ್ಯವಸ್ಥೆ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಭಾಳ ಸಂತೋಷ ಅದರ್ವೈಸ್ ಹತ್ತು ರೂಪಾಯಿ ಕ್ಯಾಲೆಂಡರು ಯಾರಾದರೂ ಎಕ್ಸ್ಟ್ರಾ ಬೇಕು ಅಂತಂದರೆ ತೊಗೊಳ್ಳಿ ಎಕ್ಸ್ಟ್ರಾ ಅಂತ ನಾನು ಅಪೇಕ್ಷೆ ಪಡ್ತೀನಿ ಯಾಕೆ ಅಂತಂದರೆ ನಿಮ್ಮ ಅಕ್ಕಪಕ್ಕದ ಮನೆಯವ್ರನ್ನೂ ಕನ್ವಿನ್ಸ್ ಮಾಡಿ ಹಾಕಿಬಿಡಿ ಎಲೆಕ್ಷನ್ ಟೈಮಲ್ಲಿ ಕಾಂಗ್ರೆಸ್ಸಿಗರು ಓಟ್ ಕೇಳಲಿಕ್ಕೆ ಬಂದಾಗ ಗೇಟಲ್ಲಿ ನಿಂತ್ಕೊಂಡು ಈ ಕ್ಯಾಲೆಂಡರ್ ನೋಡಿ ಈ ಮನೆ ಕನ್ವರ್ಟ್ ಆಗಿದೆ ಇಲ್ಲಿ ವೋಟ್ ಕೇಳಿ ಉಪಯೋಗ ಇಲ್ಲ ಅಂತ ವಾಪಸ್ ಹೋದರೆ ನಮ್ಮ ಪ್ರಯತ್ನ ಸಾರ್ಥಕ ಅಂತ ನಾನು ಭಾವಿಸ್ತೀನಿ ಇನ್ನು ರಾಮ ಮಂದಿರದ ನೆನಪಿಗೋಸ್ಕರ ನಾವು ಈ ಟಂಕೆ ಒಂದು ತಗೊಂಡು ಬಂದಿದ್ದೀವಿ ಈ ಟಂಕೆಯ ವೈಶಿಷ್ಟ್ಯ ಕಂಚಿನ ಕಾಯಿನ್ ಇದು ಈ ಕಾಯ್ನಲ್ಲಿ ಒಂದು ಕಡೆ ಶ್ರೀರಾಮನ ಪಟ್ಟಾಭಿಷೇಕದ ಅಚ್ಚು ಒತ್ತಲಾಗಿದೆ ಮತ್ತೊಂದು ಕಡೆ ರಾಮ ಮಂದಿರ ಎರಡು ಸಾವಿರದ ಇಪ್ಪತ್ನಾಲ್ಕು ನಮೋ ನಮಃ ಅಂತ ಹಾಕಿದ್ದೀವಿ ಇದರಲ್ಲಿ ನಮೋ ನಮಃ ಅಂತ ಯಾಕೆಂದು ಗೊತ್ತಿದೆ ಯಾರು ಇದನ್ನು ನಿರ್ಮಾಣ ಮಾಡಿದ್ರು ಅವ್ರಿಗೊಂದು ಗೌರವ ಇದು ನೆನಪಿಗೋಸ್ಕರ ನಮ್ಮ ಬ್ರಿಗೇಡ್ ತಂದಿರುವಂಥದ್ದು ತಗೊಳ್ಳೇಬೇಕು ಅನ್ನೋದು ಆಗ್ರಹ ಅಲ್ಲ ಯಾರಿಗೆ ಬೇಕೋ ತೊಗೋಬೋದು ನೆನಪಿಗಾಗಿ ಇಟ್ಕೊಳ್ಳಿ ಕೆಲವರು ದೇವರ ಕೋಣೆಯಲ್ಲೂ ಇಟ್ಕೊಳ್ತಾರೆ ಬೇಕಾದವರು ಇದನ್ನು ಉಪಯೋಗಿಸ್ಕೋಬೋದು ಅನ್ನುವಂಥ ದೃಷ್ಟಿಯಿಂದ ಮಿತ್ರ ಇದರ ಮಾರಾಟಕ್ಕಲ್ಲ ನಾನು ಬಂದಿರೋದು ಯಾರೂ ತೊಗೊಳ್ಳಿಲ್ಲ ಅಂದರೂ ಬೇಜಾರಿಲ್ಲ ಆದರೆ ಒಂದೇ ಒಂದು ಕೇಳ್ಕೊಳ್ಳೋದು ಏನು ಅಂತಂದರೆ ಭಗವಂತ ನನಗೆ ಇಷ್ಟನ್ನು ತಿಳ್ಕೊಂಡು ಹೇಳುವ ಶಕ್ತಿ ಕೊಟ್ಟಿದ್ದಾನೆ ನಾನು ಎಲ್ರಿಗೂ ಹೇಳ್ಕೊಂಡು ತಿರುಗಾಡ್ತಿದ್ದೀನಿ ಪ್ರಾಮಾಣಿಕವಾಗಿ ನಿಮ್ಮಲ್ಲಿ ಯಾರಿಗೆ ಹತ್ತು ಜನರಿಗೆ ಹೇಳಲಿಕ್ಕೆ ಸಾಧ್ಯ ಇದೆಯೋ ಹತ್ತು ಜನಕ್ಕೆ ಹೇಳಿ ಇಬ್ಬರಿಗೆ ಹೇಳಲಿಕ್ಕೆ ಸಾಧ್ಯ ಇದ್ದರೆ ಇಬ್ಬರಿಗೆ ಹೇಳಿ ನನ್ನ ಹತ್ರ ಏನೂ ಸಾಮರ್ಥ್ಯ ಇಲ್ಲ ಅಂತಂದರೆ ಎಲೆಕ್ಷನ್ ದಿನ ವೋಟಿಂಗ್ ಮಿಷಿನ್ ಮುಂದೆ ಹೋಗಿ ಕಮಲದ ಬಟನ್ಗೆ ಒಂದು ಒತ್ತಿ ನರೇಂದ್ರ ಮೋದಿಯವರಿಗೆ ವೋಟ್ ಹಾಕಿದರೆ ನಮ್ಮ ಪ್ರಯತ್ನ ಸಾರ್ಥಕ ಅಂತ ನಾನು ಭಾವಿಸ್ತೀನಿ ನಾವೆಲ್ಲರೂ ಒಂದು ಪುಟ್ಟ ಸೇವೆ ಮಾಡ್ಬೋದಾಗಿರುವಂಥ ಭಾಗ್ಯ ಇದು ಅಂತ ನಾನು ಭಾವಿಸ್ತಾ ಪ್ರೀತಿಯಿಂದ ಆಲಿಸಿದೆ ನಿಮಗೆಲ್ಲರಿಗೂ ನಾನು ಅಷ್ಟೇ ಪ್ರೀತಿಯಿಂದ ವಂದಿಸ್ತಾ ನನ್ನ ಮಾತುಗಳನ್ನು ತಾಯಿ ಭಾರತೀಯ ಪದ ಸಮರ್ಪಿಸ್ತೀನಿ ಎಲ್ರಿಗೂ ನಮಸ್ಕಾರ ಒಂದೇ ಮಾತ್ರಂ ಜೈ ಹಿಂದ್ ಒಂದು ಸಲ ಭಾರತ್ ಮಾತೆ ಜೈಕಾರ ಎರಡೂ ಕೈಗಳನ್ನು ಗಾಳಿಗೆ ಬೀಸಿ ಜೈ ಶ್ರೀರಾಮ್ ಶ್ರೀರಾಮ್ ಜಯ ಶ್ರೀರಾಮ್ ಶ್ರೀರಾಮ್ ಜೈ සුද්දීතනන් චනක්ෂණ දා සුද්ධිකාගේ